ಇಂದಿನ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ ಭೌತಿಕ ಪ್ರಕೃತಿಯ ಮೂರು ಗುಣಗಳು ಈ ಅಧ್ಯಾಯವನ್ನು ಸುಲಭವಾಗಿ ಸ್ಮರಣೆ ಇಟ್ಕೊಳ್ಳಕ್ಕೆ ಟ್ರ್ಯಾಪ್ ಅನ್ನುವಂತ ಪದವನ್ನು ಉಪಯೋಗ ಮಾಡಿದ್ದೇವೆ ಟಿ ಅಂದ್ರೆ 3 ಮೋಡ್ಸ್ ಮೂರು ಗುಣಗಳು ಆರ್ ಅಂದ್ರೆ ರೇಸ್ ಫಾರ್ ಪ್ರಾಮಿನೆನ್ಸ್ ಹೇಗೆ ಈ ಎಲ್ಲಾ ಮೂರು ಗುಣಗಳು ಕೆಲವು ಯಾವುದು ಶಕ್ತಿಶಾಲಿ ಆಗಿರುತ್ತೆ ಅನಂತರ ಏ ಅಂದ್ರೆ ಆಕ್ಷನ್ಸ್ ಇನ್ ದ ಮೋಡ್ಸ್ ಯಾವ ಯಾವ ಕೆಲಸಗಳು ಯಾವ ಯಾವ ಗುಣಗಳಲ್ಲಿ ಸೇರುತ್ತೆ ಅನಂತರ ಪಿ ಪ್ಯೂರ್ ಲೈಫ್ ಶುದ್ಧವಾದಂತ ಜೀವನ ಈ 27 ಶ್ಲೋಕಗಳಲ್ಲಿ ಕೃಷ್ಣ ಪರಮಾತ್ಮ ನಮಗೆ ಯಾವ ರೀತಿ ನಾವು ಜೀವನ ನಡೆಸಬೇಕು ಹೇಗೆ ನಾವು ಗುಣಗಳ ಪ್ರಭಾವಕ್ಕೆ ಒಳಗಾಗಿರುತ್ತೇವೆ ಅದರಿಂದ ಈ ಗುಣಗಳ ಪ್ರಭಾವದಿಂದ ನಾವು ಮೇಲ್ ಬರಬೇಕು ಸೋ ಈ ವಿಷಯಗಳನ್ನು ಚರ್ಚೆ ಮಾಡುತ್ತೇವೆ ಸೋ ಎಲ್ಲ ಅಧ್ಯಾಯಗಳು ನಾವು ನಮ್ಮನ್ನು ಪರಾಮರ್ಶೆ ಮಾಡ್ಕೊಳ್ಳಕ್ಕೆ ಇರುವಂತ ಅಧ್ಯಾಯಗಳು ಆವಾಗಲೇ ನಮ್ಮಲ್ಲಿ ಕೆಲವು ಗುಣಗಳು ಇರುತ್ತೆ ನಾನಾ ರೀತಿಯ ಗುಣಗಳ ಜನರನ್ನು ನಾವು ನೋಡ್ತಾ ಇರ್ತೀವಿ ಅದರಿಂದ ಅವರು ಯಾಕೆ ಆಗಿದ್ದಾರೆ ಮತ್ತೆ ನನ್ನ ಗುಣಗಳು ಯಾಕೆ ಈ ರೀತಿ ಇದೆ ಇದರಲ್ಲಿ ಉತ್ತಮವಾದ ಗುಣ ಯಾವುದು ಈ ಎಲ್ಲ ವಿಷಯಗಳು ಇಲ್ಲಿ ಕೃಷ್ಣ ಪರಮಾತ್ಮ ನಮಗೆ ಸೂಕ್ಷ್ಮವಾಗಿ ಹೇಳ್ಕೊಡ್ತಾನೆ ಶ್ರೀ ಭಗವಾನ್ ವಾಚ ಪರಂಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿ ಮಿತೋಗತಾಃ ದೇವತಾ ಪರಮಪುರುಷನು ಹೀಗೆ ಹೇಳಿದನು ಎಲ್ಲಾ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಈ ಜ್ಞಾನವನ್ನು ನಾನು ಮತ್ತೆ ನಿನಗೆ ಹೇಳುತ್ತೇನೆ ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮಸಿದ್ಧಿಯನ್ನು ಪಡೆದರು ಇದಂ ಜ್ಞಾನಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯ ಮಾಗತಃ ಸರ್ಗೇ ಅಪಿ ನೋಪಜ್ಯಾಂತೆ ಪ್ರಳಯೇನ ವ್ಯತಯಂತಿ ಚ ಈ ಜ್ಞಾನದಲ್ಲಿ ನೆಲೆಗೊಂಡವನು ನನ್ನ ರೀತಿಯ ದಿವ್ಯ ಸ್ವಭಾವವನ್ನು ಪಡೆಯುವನು ಹೀಗೆ ನೆಲೆಗೊಂಡವನು ಸೃಷ್ಟಿ ಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿ ವ್ಯಥೆ ಪಡುವುದಿಲ್ಲ ಮಮ ಯೋನಿ ಮಹತ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಸರ್ವಭೂತಾನಾಂ ತತಃ ಭವತಿ ಭಾರತ ಭರತ ವಂಶದವನಾದ ಅರ್ಜುನನೇ ಒಟ್ಟು ಐಹಿಕ ವಸ್ತುವಿಗೆ ಬ್ರಹ್ಮನ್ನೆಂದು ಹೆಸರು ಅದು ಜನನದ ಮೂಲ ನಾನು ಆ ಬ್ರಹ್ಮನ್ಗೆ ಗರ್ಭದಾನ ಮಾಡಿ ಎಲ್ಲಾ ಜೀವಿಗಳು ಹುಟ್ಟುವುದು ಸಾಧ್ಯವಾಗುವಂತೆ ಮಾಡುತ್ತೇನೆ ನೆನ್ನೆಯ ಅಧ್ಯಾಯದಲ್ಲಿ ಚರ್ಚೆ ಮಾಡಿದೆವು ಭಗವಂತ ಪುರುಷ ಭಗವಂತನ ದೇಹದಿಂದ ಬ್ರಹ್ಮ ಜ್ಯೋತಿ ಅನ್ನೋದು ಉತ್ಪನ್ನವಾಗುತ್ತೆ ಆ ಅನಂತವಾದ ಬ್ರಹ್ಮ ಜ್ಯೋತಿ ಎಲ್ಲಾ ಕಡೆ ಹರಡಿರುತ್ತೆ ಆ ಬ್ರಹ್ಮ ಜ್ಯೋತಿಯ ಮೂಲಕ ಭಗವಂತ ಅನೇಕ ಸೃಷ್ಟಿಯನ್ನು ಮಾಡುತ್ತಾನೆ ಶ್ರೀಮದ್ ಭಾಗವತಮಲ್ಲಿ ವರ್ಣಿಸಿದೆ ಭಗವಂತ ಮೂರು ಪುರುಷಾವತಾರಗಳನ್ನು ತಾಳ್ತಾನೆ ಕಾರ್ಣತೋಕಶಾಯಿ ವಿಷ್ಣು ಗರ್ಭತೋಕಶಾಯಿ ವಿಷ್ಣು ಕ್ಷೀರೋದಕಶಾಯಿ ವಿಷ್ಣು ಅನಂತರ ಈ ಬ್ರಹ್ಮ ಜ್ಯೋತಿಯಲ್ಲಿರುವಂತಹ ಒಂದು ಒಂದು ಕಡೆ ಮಹತ್ತತ್ವ ಈ ಮಹತ್ತತ್ವ ಅನ್ನುವಂತಹ ಅಂಶದ ಮೇಲೆ ಮಹಾವಿಷ್ಣು ತನ್ನ ದೃಷ್ಟಿಯನ್ನು ಹಾಕಿದಾಗ ಈ ಭೌತಿಕ ಜಗತ್ತು ಕಾರ್ಯ ಮಾಡಲಿಕ್ಕೆ ಶುರು ಮಾಡುತ್ತೆ ಎಲ್ಲ ಗುಣಗಳು ಇಂದ್ರಿಯಗಳು 24 ಮೂಲ ವಸ್ತುಗಳು ಇದೆಲ್ಲ ಕಾರ್ಯಗತಗೊಳ್ಳುತ್ತೆ ಅನಂತರ ಬ್ರಹ್ಮ ಆ ಎಲ್ಲಾ ಒಂದು 24 ವಸ್ತುಗಳನ್ನು ಸೇರಿಸಿ ಒಂದು ನಾನಾ ರೀತಿಯ ಲೋಕಗಳನ್ನು ನಾನಾ ರೀತಿಯ ಜೀವರಾಶಿಗಳನ್ನು ಮಾಡ್ತಾನೆ ಮತ್ತೆ ಪ್ರತಿಯೊಂದು ಜೀವಿಯನ್ನು ಅದರದರ ಪೂರ್ವ ಕರ್ಮಗಳ ಪ್ರಕಾರ ಅವರಿಗೆ ಬೇರೆ ಬೇರೆ ದೇಹಗಳನ್ನು ಪ್ರದಾನ ಮಾಡ್ತಾನೆ ಸರ್ವಯೋನೀಶು ಕೌಂತೇಯ ಮೂರ್ತಯ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನೇರ್ ಅಹಂ ಬೀಜ ಪ್ರದಃ ಪಿತಾ ಕುಂತಿಯ ಮಗನಾದ ಅರ್ಜುನನೇ ಜೀವಂತ ಪ್ರಾಣಿಗಳ ಎಲ್ಲಾ ವರ್ಗಗಳು ಇರುವುದು ಸಾಧ್ಯವಾಗುವುದು ಐಹಿಕ ಪ್ರಕೃತಿಯಲ್ಲಿ ಹುಟ್ಟುವುದರಿಂದ ನಾನೇ ಬೀಜವನ್ನು ನೀಡುವ ತಂದೆ ಇದನ್ನು ತಿಳಿಯಬೇಕು
ಅಂದರೆ ಕೃಷ್ಣ ಪರಮಾತ್ಮ ಎಲ್ಲ 14 ಲೋಕಗಳಿಗೆ ಒಡೆಯ ಎಲ್ಲರಿಗೂ ಬೀಜ ಕೊಡುವನವನೇ ಪ್ರಾಣಿ ಪಕ್ಷಿ ಗಿಡ ಮರ ಹುಳಗಳು ಅದೆಲ್ಲ ಇದೆ ಆಗಿದ್ದಾಗ ಭಾರತೀಯರಿಗೆ ಪಾಕಿಸ್ತಾನ ಅವರಿಗೆ ರಷ್ಯಾ ಅವರಿಗೆ ಚೈನಾ ಅವರಿಗೆ ಎಲ್ಲರಿಗೂ ಭಗವಂತನೇ ಜನನ ಅಂದ್ರೆ ಎಲ್ಲರಿಗೂ ಮೂಲ ಅಂದ್ರೆ ಒಬ್ಬನೇ ಭಗವಂತ ಕೃಷ್ಣನೇ ಭಗವಂತ ಆದರೆ ನಮ್ಮ ನಮ್ಮ ಅಜ್ಞಾನ ಹಾಗೂ ಅಹಂಕಾರಗಳಿಂದ ಇಂದ್ರಿಯ ಭೋಗಿಸುವಂತ ವೃತ್ತಿಯಿಂದ ನಮ್ಮೆಲ್ಲರ ನಿಜವಾದ ತಂದೆಯನ್ನು ಮರ್ತೋಗಿ ಮರಿಬೇಕು ಅಂತ ಇಚ್ಛೆ ಪಟ್ಟು ನಾವು ಯಾರ್ಯಾರನಲ್ಲೋ ಪೂಜೆ ಮಾಡ್ತಾ ಭೇದ ಭಾವಗಳನ್ನು ಮಾಡ್ತಾ ಈ ದೇಹದ ರೂಪದಿಂದ ಜಾತಿಯಿಂದ ಮತಗಳಿಂದ ಭಾಷೆಗಳಿಂದ ಎಲ್ಲ ಭಾಗ ಭಾಗಗಳಾಗಿ ಒಬ್ರಿಗೊಬ್ರಿಗೆ ಹೊಡೆದಾಡ್ತಾ ಬಡದಾಡ್ತಾ ಕಿತ್ತಾಡ್ತಾ ನಾವು ಈ ಸಂಸಾರದ ಒಂದು ಚಕ್ರದಲ್ಲಿ ಹುಟ್ಟು ಸಾವು ಕಾಯಿಲೆ ವೃದ್ಧಾಪ್ಯ ಇದಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಅದಕ್ಕೆ ಈ ಜಗತ್ತು ಬದ್ಧ ಜೀವನ ಎಲ್ಲ ಬಂಧಿತರಾಗಿದ್ದೀವಿ ನಮಗೆ ಗೊತ್ತಾಗ್ತಾ ಇಲ್ಲ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲದೆ ಸರಿ ಅಂತ ತಿಳ್ಕೊಂಡು ಅನೇಕ ತಪ್ಪು ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಮತ್ತೆ ಇನ್ನೂ ಇನ್ನೂ ಒಳಗೊಳಗೆ ನಾವು ದುಃಖವನ್ನು ಅನುಭವಿಸ್ತಾ ಇರ್ತೀವಿ ಭಗವದ್ಗೀತಾ ನಮ್ಮನ್ನು ಈ ಒಂದು ಕತ್ತಲೆಯ ಸಾಗರದಿಂದ ಹೊರತರಲಿಕ್ಕೆ ಕೃಷ್ಣ ಪರಮಾತ್ಮ ನಮಗೆ ನೀಡಿದ್ದಾನೆ ಯಾರು ಈ ಒಂದು ಶಾಸ್ತ್ರವನ್ನು ಗಮನ ಇಟ್ಟು ತಮ್ಮ ಜೀವನದಲ್ಲಿ ಅಳವಡಿಸ್ಕೋತಾರೋ ಅವರು ಈ ದುಃಖದ ಸಾಗರದಿಂದ ಹೊರ ಬರುತ್ತಾರೆ ಭಗವಂತ ನಮಗೆ ಹಾಳು ಬಾವಿಯಲ್ಲಿ ಬಿದ್ದಿರೋರಿಗೆ ಹಗ್ಗ ಕೊಡ್ತಾ ಇದ್ದಾನೆ ಹೊರಗೆ ಬನ್ನಿ ಅಂತ ಹೊರಗೆ ಬರೋದು ನಮ್ಮ ಕೆಲಸ ಹಗ್ಗ ಇಟ್ಕೊಂಡು ಹೊರಗೆ ಬರೋದು ನೀನೆ ಕೆಳಗ್ ಬಂದು ಎತ್ಕೊಂಡು ಹೋಗು ಅಂತ ಹೇಳಿದ್ರೆ ಆಗೋದಿಲ್ಲ ಭಗವಂತ ಭಗವದ್ಗೀತೆ ಕೊಟ್ಟಿದ್ದಾನೆ ಯಾಕಂದ್ರೆ ನಾವು ಅದನ್ನ ಓದಿ ನಾವು ದೃಢ ಮನಸ್ಸು ಮಾಡಿಕೊಂಡು ಅದರಲ್ಲಿ ಮುಂದುವರಿಬೇಕು ಹಲವು ಜನ ಹೇಳ್ತಾರೆ ಭಗವಂತ ಯಾವಾಗ ಬುದ್ಧಿ ಕೊಡ್ತಾನೆ ಆಗ ಬರ್ತೀನಪ್ಪ ಗುಡಿಗೆ ಯಾವಾಗ ಬುದ್ಧಿ ಕೊಡ್ತಾನೋ ಆವಾಗ ಜಪ ಮಾಡ್ತೀನಿ ಯಾವಾಗ ಬುದ್ಧಿ ಕೊಡ್ತಾನೋ ಆವಾಗ ಓದ್ತೀನಿ ಭಗವಂತ ಕೃಪೆ ಮಾಡಿರೋದ್ರಿಂದನೇ ನಮ್ಗೆ ಭಗವದ್ಗೀತಾ ಅನ್ನೋ ಶಬ್ದ ನಮ್ ಕಿವಿಗೆ ಬಿದ್ದಿದೆ ಭಗವದ್ಗೀತೆಯಲ್ಲಿ ಉತ್ತಮವಾದಂತಹ ವಿಷಯಗಳು ಇದೆ ಅಂತ ನಮ್ಗೆ ಗೊತ್ತಾಗಿದೆ ಇಷ್ಟೆಲ್ಲ ಕೃಪೆ ಕೊಡ್ತಾ ಇದ್ದಾನೆ ಅಂದ್ರೆ ಬಾವಿ ಒಳಗಡೆ ನಾವು ಬಿದ್ದಿರೋ ನಮ್ಗೆ ಹಾಳು ಬಾವಿ ಬಿದ್ದಿರೋ ನಮ್ಗೆ ಹಗ್ಗ ನೀಡಲಾಗಿದೆ ನಾವು ಇವಾಗ ಸೋಂಬೇರಿಗಳಾಗಿ ಇರಬಾರದು ಅದು ಅಹಂಕಾರ ಆಗಿ ನಾನು ಯಾಕೆ ಹಗ್ಗ ಇಟ್ಕೊಂಡು ಆಚೆ ಬರಬೇಕು ನಾನೇ ಹೊರಗೆ ಬರ್ತೀನಿ ಅದು ಸಾಧ್ಯ ಆಗೋದಿಲ್ಲ ಹಗ್ಗ ಹಿಡ್ಕೋಬೇಕು ಕೃತಜ್ಞತೆ ಇರಬೇಕು ಹೌದು ಭಗವಂತ ನಮ್ಗೆ ಜ್ಞಾನ ಕೊಡ್ತಾ ಇದ್ದಾನೆ ಭಗವಂತ ಶರಣ ಆಗ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೋಬೇಕು ಗುರು ಕೃಷ್ಣ ಶರಣ ಆಗ್ಬೇಕು ಮತ್ತೆ ಈ ಜ್ಞಾನವನ್ನು ಜೀವನ ಅಳವಡಿಸ್ಕೊಂಡು ಭಕ್ತರ ಸಂಘದಲ್ಲಿ ಮೇಲೆ ಇರಬೇಕು ಇದು ಬುದ್ಧಿವಂತಿಕೆಯ ಲಕ್ಷಣ ಸತ್ವಂ ರಜಸ್ತಮ ಇತಿ ಗುಣಾಹ ಪ್ರಕೃತಿ ಸಂಭವಾಹ ನಿಬದ್ನಂತಿ ಮಹಾಬಾಹೋ ದೇಹೇ ದೇಹಿ ನಮವ್ಯಯಂ ಐಹಿಕ ಪ್ರಕೃತಿಯಲ್ಲಿ ಮೂರು ಗುಣಗಳಿವೆ ಸತ್ವ ರಜಸ್ಸು ಮತ್ತು ತಮಸ್ಸು ಮಹಾಬಾಹುವಾದ ಅರ್ಜುನನೇ ನಿತ್ಯನಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತಾನೆ ಅಂದ್ರೆ ಇದರ ಅರ್ಥ ವೈಕುಂಠ ಲೋಕದಲ್ಲಿ ಜೀವಾತ್ಮಕ್ಕೆ ಈ ಮೂರು ಗುಣಗಳು ಇರೋದಿಲ್ಲ ಸತ್ವ ರಜಸ್ ತಮಸ್ ಗುಣಗಳು ಇರೋದಿಲ್ಲ ಭಗವಂತನಿಗೂ ಇಲ್ಲ ಭಗವಂತ ಗುಣಗಳ ಪತಿ ಇಲ್ಲಿ ಈ ಫೋಟೋಲಿ ಕಾಣ್ತಾ ಇದ್ದೀರಾ ಮೂರು ಗುಣಗಳು ಸತ್ವ ರಜಸ್ತಮಸ್ ನಮ್ಮನ್ನು ಆಡಿಸ್ತಾ ಇದೆ ನಮ್ಮ ಮನಸ್ಸು ಇದೆಲ್ಲ ನಿಯಂತ್ರಣ ಮಾಡುತ್ತೆ ಈ ಭೌತಿಕ ಜಗತ್ನಲ್ಲಿ ಎಲ್ಲಿ ತನಕ ನಾವು ಕೃಷ್ಣ ಭಕ್ತಿಯನ್ನು ಮಾಡೋದಿಲ್ಲ ಕೃಷ್ಣ ಲೋಕಕ್ಕೆ ಹೋಗೋದಿಲ್ಲ ಈ ಮೂರು ಗುಣಗಳು ನಮ್ಮನ್ನು ಆಟಾಡಿಸುತ್ತೆ ವೈಕುಂಠ ಲೋಕಕ್ಕೆ ಹೋದಾಗ ಅಲ್ಲಿ ಈ ಮೂರು ಗುಣಗಳ ಪ್ರಭಾವ ಇರೋದಿಲ್ಲ ಅಲ್ಲಿ ನಮ್ಮದು ನಮ್ಮ ನಿಜವಾದ ರೂಪ ಆತ್ಮದ ರೂಪ ಸ್ವರೂಪ ಸಚ್ಚಿದಾನಂದ ಸ್ವರೂಪದಲ್ಲಿ ನಾವು ಭಗವಂತನ ದಿವ್ಯವಾದ ಆನಂದಮಯವಾದ ಸೇವೆಯಲ್ಲಿ ತೊಡಗಿರ್ತೇವೆ ಇಲ್ಲಿ ನಾವು ಈ ಮೂರು ಗುಣ ಪ್ರಭಾವದಿಂದ ಎಲ್ಲ ಸಂಸಾರ ಮನೆ ಮಠ ದೇಶ ಯಾರು ಸಿಗ್ಲಿಲ್ಲ ಅಂದ್ರೆ ನಾಯಿ ಬೆಕ್ಕು ಇಲಿ ಪಕ್ಷಿ ಹಾವು ಏನೆಲ್ಲ ಸಾಕ್ತಾ ಇರ್ತಾರೆ ಜನ ಹೀಗೆಲ್ಲ ಯಾವುದಕ್ಕೆಲ್ಲ ಸೇವೆ ಮಾಡಿಕೊಂಡು ನಾವು ಮತ್ತೆ ಮತ್ತೆ ಹುಟ್ಟತಾ ಇರ್ತೀವಿ ಮತ್ತೆ ಮತ್ತೆ ಸಾಯ್ತಾ ಸೇವೆ ಮಾಡ್ಬೇಕಾಗಿರೋದು ಯಾರಿಗೆ ಜಗತ್ಪತಿಗೆ ಸೇವೆ ಮಾಡ್ಬೇಕು ಯಾಕಂದ್ರೆ ಆ ಸೇವೆ ಭಗವಂತನ ನಮ್ಮನ್ನು ಬಂಧನಗಳಿಂದ ಮುಕ್ತ ಮಾಡಿಸ್ತಾನೆ ಸಂಸಾರದ ಸೇವೆ ಮಾಡೋದ್ರಿಂದ
ನಾವು ಮತ್ತೆ ಮತ್ತೆ ಸಂಸಾರದಲ್ಲೇ ಹುಟ್ಟತಾ ಇರ್ತೀವಿ ಸಾಯ್ತಾ ಇರ್ತೀವಿ. ಅದರಿಂದ ಈ ಮೂರು ಗುಣಗಳು ಕೂಡ ಹಗ್ಗನೇ, ಸತ್ವ ರಜಸ್ ತಮಸ್, ಇದು ಬೇರೆ ಬೇರೆ ಬಣ್ಣಗಳ ಹಗ್ಗ ಅಷ್ಟೇ. ಮುಂದೆ ಹೇಳ್ಕೊಡ್ತಾನೆ ಕೃಷ್ಣ ಹೆಂಗೆ ಈ ಮೂರು ಗುಣಗಳು ಬಂಧನಕ್ಕೆ ಕಾರಣ. ಈ ಮೂರುಗಳನ್ನು ನಾವು ಮೀರಬೇಕು, ಸತ್ವ ರಜಸ್ ತಮ ಗುಣಗಳಿಂದ ನಾವು ಮೀರಬೇಕು, ಇದು ಕೃಷ್ಣನ ಉದ್ದೇಶ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶ ಕಮನಾಮಯಂ ಸುಖ ಸಂಗೇನ ಬದ್ನಾತಿ ಜ್ಞಾನ ಸಂಗೇನ ಚಾನಗ. ಪಾಪರಹಿತನೇ ಸಾತ್ವಿಕ ಗುಣವು ಇತರ ಗುಣಗಳಿಗಿಂತ ನಿರ್ಮಲವಾದುದು, ಆ ಕಾರಣದಿಂದ ಅದು ಪ್ರಕಾಶಮಾನವಾದದ್ದು, ಅದು ಮನುಷ್ಯನನ್ನು ಎಲ್ಲಾ ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತದೆ. ಈ ಗುಣವನ್ನು ಹೊಂದಿದವರನ್ನು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯು ಬಂಧಿಸುತ್ತದೆ. ಸುತ್ತಮುತ್ತ ನೋಡ್ತಾ ಇರ್ತೀವಿ ನಾವು ಜನರನ್ನು, ಕೆಲವರು ತುಂಬಾ ಶಾಂತ ಸ್ವಭಾವದಲ್ಲಿರ್ತಾರೆ, ಕೆಲವರು ತುಂಬಾ ರೋಷ ಏನೋ ಸಾಧನೆ ಮಾಡಬೇಕು ಗಳಿಸ್ಬೇಕು ಅಂತಹ ಗುಣ ಹೊಂದಿರ್ತಾರೆ, ಇನ್ ಕೆಲವರು ಸೋಂಬೇರಿಗಳು ಕಳ್ಳರು ತುಂಬಾ ದಡ್ಡ ಬುದ್ಧಿಯವರು ಇರ್ತಾರೆ. ಕೆಲವೊಮ್ಮೆ ನಾವು ಕೂಡ ದಿನದಲ್ಲಿ ಕೆಲವೊಮ್ಮೆ ಒಂದು ಕ್ಷಣ ಬೆಳಗಿನ ಜಾವ ಸ್ವಲ್ಪ ಚೆನ್ನಾಗಿರ್ತೀವಿ ಖುಷಿಯಾಗಿರ್ತೀವಿ, ಆಮೇಲೆ ಮಧ್ಯಾಹ್ನ ಆಗ್ತಾ ಇದ್ದ ಹಾಗೆ ಮತ್ತೆ ನಮ್ಗೆ ಕೋಪ ರೋಷ ಅವೇಶ ಎಲ್ಲ ಬರುತ್ತೆ. ಅನಂತರ ಮತ್ತೆ ತಿರ್ಗಾ ಸಂಜೆ ಆಗ್ತಾ ಇದ್ದ ಹಾಗೆ ಎಲ್ಲ ಸೋಂಬೇರಿತನ ಆಲಸ್ಯ ಇದೆಲ್ಲ ಬರ್ತಾ ಇರತ್ತೆ. ಹೀಗೆ ನಮ್ಮ ದಿನದಲ್ಲಿ ನಮ್ಮಲ್ಲೂ ಬೇರೆ ಬೇರೆ ಗುಣಗಳು ಕಂಡು ಬರುತ್ತೆ. ಅನಂತರ ಕೆಲವೊಮ್ಮೆ ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ಜನರು ಅವರ ಸ್ವಭಾವವೇ ಆಗಿರುತ್ತೆ, ಇದೆಲ್ಲ ನಾವು ಗುಣಗಳು ಕಂಡು ಬರುತ್ತೆ. ಭಗವಂತ ಸತ್ವಗುಣದ ಬಗ್ಗೆ ಹೇಳ್ತಾ ಇದ್ದಾನೆ, ಸಾತ್ವಿಕ ಗುಣ ತುಂಬಾ ಬೇರೆ ಗುಣ ರಜೋ ಹಾಗೂ ತಮಗುಣಕ್ಕೆ ಹೋಲಿಸಿದಾಗ ತುಂಬಾ ನಿರ್ಮಲವಾದದ್ದು, ಅದೇ ಜ್ಞಾನಗಳ ಪ್ರಜ್ಞೆಯು ಬಂಧಿಸುತ್ತದೆ. ಇದು ಒಂದು ಬಂಧನನೇ, ಸಾತ್ವಿಕ ಗುಣವು ಕೂಡ ಒಂದು ಬಂಧನ, ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯ ಬಂಧನ. ರಜೋರಾಗಾತ್ಮಕಂ ವಿದ್ಧಿ ತೃಷ್ಣಾಸಂಗ ಸಮುದ್ಭವಂ ತನ್ನಿ ಬದ್ನಾತಿ ಕೌಂತೇಯ ಕರ್ಮಸಂಗೇನ ದೇಹಿನಂ. ಕುಂತಿಯ ಮಗನಾದ ಅರ್ಜುನನೇ, ರಜೋಗುಣವು ಮಿತಿಯಿಲ್ಲದ ಆಸೆಗಳು ಮತ್ತು ಬಯಕೆಗಳಿಂದ ಹುಟ್ಟುತ್ತದೆ. ಇದರಿಂದಾಗಿ ದೇಹಧಾರಿಯಾದ ಜೀವಿಯು ಐಹಿಕ ಕಾಮ್ಯಕರ್ಮಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ರಜೋಗುಣ ಅಂದ್ರೇನು? ಆಸೆಗಳು. ನಾನು ಹಣ ಸಂಪಾದನೆ ಮಾಡ್ಬೇಕು, ದೊಡ್ಡ ಮನೆ ಮಾಡ್ಕೋಬೇಕು, ದೊಡ್ಡ ಕಾರ್ ತಗೋಬೇಕು, ಹಿಂಗ್ ದೊಡ್ಡ ಮ್ಯಾನೇಜರ್ ಆಗ್ಬೇಕು, ದೊಡ್ಡ ಪೋಸ್ಟ್ ತಗೋಬೇಕು, ಜನರನ್ನ ಕೊಂಡಾಡ್ಬೇಕು, ನನ್ನ ಗುಣಗಾನ ಮಾಡ್ಬೇಕು, ಎಲ್ರ ಮುಂದೆ ನನಗೆ ಕೀರ್ತಿ ಸಿಗಬೇಕು, ನಾನು ನನ್ನದು, ಹೀಗೆ ತುಂಬಾ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಕೇವಲ ಇಂದ್ರಿಯ ಭೋಗಕ್ಕೋಸ್ಕರ ಕೆಲಸ ಮಾಡುವಂತವರು, ಇದೆಲ್ಲ ರಜೋಗುಣ. ತಮಸ್ತ್ವಾ ಜ್ಞಾನಜಂ ವಿದ್ಧಿಂ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿ ತತ್ ನಿಬದ್ನಾತಿ ಭಾರತ. ಭರತ ವಂಶನಾದ ಅರ್ಜುನನೇ, ಅಜ್ಞಾನದಿಂದ ಹುಟ್ಟಿದ ತಮೋಗುಣವು ದೇಹಧಾರಿಗಳಾದ ಎಲ್ಲಾ ಜೀವಿಗಳ ಭ್ರಮೆ. ಈ ಗುಣದ ಪರಿಣಾಮಗಳೆಂದರೆ ಹುಚ್ಚು, ಪ್ರಮಾದ ಮತ್ತು ನಿದ್ರೆ, ಇವು ಬದ್ಧಾತ್ಮವನ್ನು ಬಂಧಿಸುತ್ತದೆ. ಸತ್ವಂ ಸುಖೇ ಸಂಗಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾಗತ್ಯ ತೂತಮಃ ಪ್ರಮಾದೇ ಸಂಗತ್ಯುತ. ಭರತ ವಂಶನಾದ ಅರ್ಜುನನೇ, ಸತ್ವಗುಣವು ಮನುಷ್ಯನನ್ನು ಸುಖವಾಗಿರಲು ಬದ್ಧಗೊಳಿಸುತ್ತದೆ, ರಜೋಗುಣವು ಕಾಮ್ಯಕರ್ಮಗಳನ್ನು ಮಾಡಲು ಬದ್ಧಿಸಿಕೊಳಿಸುತ್ತದೆ, ತಮಸ್ಸು ಮನುಷ್ಯನ ಜ್ಞಾನವನ್ನು ಆವರಿಸಿ ಅವನನ್ನು ಹುಚ್ಚಿಗೆ ಬದ್ಧಗೊಳಿಸುತ್ತದೆ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಭರತ ವಂಶನಾದ ಅರ್ಜುನನೇ, ಒಮ್ಮೊಮ್ಮೆ ಸತ್ವಗುಣವು ರಜೋಗುಣವನ್ನು ತಮೋಗುಣವನ್ನು ಸೋಲಿಸಿ ತಾನು ಪ್ರಬಲವಾಗುತ್ತದೆ, ಕೆಲವೊಮ್ಮೆ ರಜೋಗುಣವು ಸತ್ವ ಮತ್ತು ತಮೋಗುಣವನ್ನು ಸೋಲಿಸುತ್ತದೆ, ಇನ್ನು ಕೆಲವು ಬಾರಿ ತಮೋಗುಣವು ಸತ್ವ ಮತ್ತು ರಜೋಗುಣಗಳನ್ನು ಸೋಲಿಸುತ್ತದೆ. ಈ ರೀತಿಯಲ್ಲಿ ಮೇಲುಗೈಯಾಗಲು ಸದಾ ಸ್ಪರ್ಧೆ ಇರುತ್ತದೆ. ಅಂದ್ರೆ ಈ ಮೂರು ಗುಣಗಳು ನಮ್ಮ ಹತೋಟಿಯಲ್ಲಿಲ್ಲ,
ಇರೋ ಪ್ರಕೃತಿಯ ಒಂದು ನಿಯಮಗಳ ಪ್ರಕಾರ ಬೇರೆ ಬೇರೆ ಸಮಯಗಳಲ್ಲಿ ನಮ್ಮ ನಮ್ಮ ಪೂರ್ವ ಕರ್ಮಗಳಿಂದ ಅವು ತಮ್ಮ ತಾನಾಗಿಯೇ ತಮ್ಮ ಪ್ರಭಾವವನ್ನು ನಮ್ಮ ಮೇಲೆ ಬೀರ್ತಾ ಇರುತ್ತೆ. ಅದರಿಂದ ನಾವು ಸದಾ ಈ ಗುಣಗಳ ಪ್ರಭಾವವನ್ನು ಅರ್ಥ ಮಾಡ್ಕೋಬೇಕು. ಸರ್ವದ್ವಾರೇಷು ದೇಹಿಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದ್ವಿದ್ಯಾ ದ್ವಿಪ್ರತಿಂ ಸತ್ವ ಮಿತ್ಯುತ. ದೇಹದ ಎಲ್ಲ ದ್ವಾರಗಳನ್ನು ಜ್ಞಾನವು ಬೆಳಗಿದಾಗ ಸತ್ವಗುಣದ ಅಭಿವ್ಯಕ್ತಿಯು ಅನುಭವಿಸಬಹುದು. ಲೋಭ ಪ್ರವೃತ್ತಿರಾರಂಭ ಕರ್ಮಣಾಮಶ ಮಹಸ್ಪೃಹ ರಜಸೇತಾನಿ ಜಾಯಂತೆ ವಿವೃದ್ಧೆ ಭರತರ್ಷಭ. ಭರತ ವಂಶದಲ್ಲಿ ಮುಖ್ಯನಾದ ಅರ್ಜುನನೇ ರಜೋಗುಣವು ಹೆಚ್ಚಿದಾಗ ಅತಿ ಮೋಹ ಫಲಾಪೇಕ್ಷೆ ಇರುವ ಕರ್ಮ ಅಧಿಕ ಶ್ರಮ ತಡೆಯಲಾಗದ ಬಯಕೆ ಮತ್ತು ಹಂಬಲ ಈ ಲಕ್ಷಗುಣಗಳು ಹೆಚ್ಚುತ್ತವೆ. ಅಪ್ರಕೋಶ ಅಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೆ ಕುರು ನಂದನ. ಕುರು ವಂಶನಾದ ಅರ್ಜುನನೇ ತಮೋಗುಣವು ವೃದ್ಧಿಯಾದಾಗ ಕತ್ತಲು ಜಡತ್ವ ಹುಚ್ಚು ಮತ್ತು ಭ್ರಾಂತಿಗಳು ಕಾಣಿಸಿಕೊಳ್ಳುತ್ತವೆ. ನಮ್ಮ ಪ್ರತಿನಿತ್ಯದ ಒಂದು ಸಮಯಗಳು, ನಾವು ಮಾಡುವಂತ ಚಟುವಟಿಕೆಗಳು, ನಾವು ತಿನ್ನುವಂತ ಆಹಾರ, ನಮ್ಮಲ್ಲಿ ಇರುವಂತಹ ಚಿಂತನೆ, ನಾವು ಹಾಕುವಂತ ವಸ್ತ್ರ, ಎಲ್ಲವೂ ಕೂಡ ಮೂರು ಗುಣಗಳಲ್ಲಿ ವಿಭಾಗ ಆಗಿದೆ. ಉದಾಹರಣೆಗೆ ಇಲ್ಲಿ ಸತ್ವ ಗುಣದಲ್ಲಿರುವಂತಹವನು ಎಂತಹ ಪುಸ್ತಕಗಳನ್ನು ಓಡ್ತಾನೆ, ಸಾತ್ವಿಕ ಗುಣದಲ್ಲಿರುವಂತಹವನು ಕೆಲವು ಏನೋ ಸಾಧನೆ ಮಾಡಿದಂತಹ ಜನರ ಗ್ರಂಥಗಳನ್ನು ಓದ್ತಾನೆ, ಯಾರೋ ದೇಶಭಕ್ತರದು ಅಥವಾ ಇನ್ಯಾರೋ ತಪಸ್ವಿಗಳದು ಅಂತಹವರ ಜೀವನ ಚರಿತ್ರೆ ಓದಿ ಅವರು ಪ್ರೇರಣೆಗೊಳ್ತಾರೆ, ನಾನು ಏನೋ ಸಾಧನೆ ಮಾಡಬೇಕು, ಒಳ್ಳೇದ್ ಮಾಡ್ಬೇಕು ಎಲ್ರಿಗೂನು, ನಿಸ್ವಾರ್ಥ ಭಾವನೆಯಿಂದ ಎಲ್ರಿಗೂ ಒಳ್ಳೇದ್ ಮಾಡ್ಬೇಕು, ಸಮಾಜ ಸೇವೆಗಳು ಮಾಡ್ಬೇಕು, ಇಂತಹ ಗ್ರಂಥಗಳನ್ನು ಓದ್ತಾನೆ ಸಾತ್ವಿಕ ಗುಣದವರು. ರಾಜಸಿಕ ಗುಣದವರು ಎಲ್ಲ ಮ್ಯಾಗ್ಝಿನ್ಗಳು, ಸ್ಪೋರ್ಟ್ಸ್ ಮ್ಯಾಗ್ಝಿನ್, ಫಿಲಂ ಮ್ಯಾಗ್ಝಿನ್, ಮತ್ತೆ ಕತೆ, ಕಾದಂಬರಿ, ಪ್ರೇಮ ಕಥೆಗಳು, ಇಂಥದೆಲ್ಲ ವೈಜ್ಞಾನಿಕ ಒಂದು ಕಾದಂಬರಿಗಳು ಇಂಥದೆಲ್ಲ ಓದ್ತಾರೆ ರಾಜಸಿಕ ಗುಣದವರು. ತಾಮಸ ಗುಣದವರು ಎಲ್ಲ ಮೈಥುನ ಇಲ್ಲ ಕಳ್ಳತನ, ಮೋಸ ಮಾಡೋದು, ವಂಚನೆ ಮಾಡೋದು ಇಂತಹ ಒಂದು ವಿಷಯಗಳಲ್ಲಿ ಆಸಕ್ತರಾಗಿರ್ತಾರೆ. ಅದು ಪುಸ್ತಕಗಳಿರ್ಬೋದು, ಆ ಟಿ ವಿ ಸೀರಿಯಲ್ಗಳಿರ್ಬೋದು, ಫಿಲಮ್ಗಳಿರ್ಬೋದು, ಎಲ್ಲರಿಗೂ ಒಂದೊಂಥರ ಒಂದು ಆಕರ್ಷಣೆ ಆಗತ್ತೆ, ಅದು ಅವರವ್ರ ಗುಣದಲ ಮೇಲೆ. ಕೆಲವರು ಭಕ್ತಿ ಫಿಲಮ್ಗಳು ನೋಡ್ತಾರೆ, ಭಕ್ತಿ ಭಾವನೆ ಬೆಳೆಸ್ಕೋಬೇಕು, ಇನ್ನು ಕೆಲವರು ಫೈಟಿಂಗ್ ನೋಡ್ತಾರೆ, ಇನ್ನು ಕೆಲವರು ಸೆಕ್ಸ್ ಮೂವಿಗಳು ನೋಡ್ತಾರೆ. ಇದೆಲ್ಲ ತಾಮಸ ಗುಣ, ರಾಜಸಿಕ ಗುಣ, ಸಾತ್ವಿಕ ಗುಣ. ನಾವು ಅರ್ಥ ಮಾಡ್ಕೋಬೇಕು ನಮ್ಗೆ ಇದು ಆಕರ್ಷಣೆ ಆಗ್ತಾ ಇದೆ ಅಂತ ಹೇಳಿ, ನನ್ನಲ್ಲಿ ಈ ಗುಣ ಜಾಸ್ತಿ ಆಗ್ತಾ ಇದೆ, ಅದನ್ನ ನಾನು ಆ ಗುಣಕ್ಕೆ ಹೋಗ್ಬಾರ್ದು, ತಡ್ಕೋಬೇಕು. ಇದು ತಾಮಸಿಕ ಗುಣ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ ನೋಡಿ, ಇದು ಈ ಎಲ್ಲ ವಸ್ತುಗಳು, ಈ ಒಂದು ತರದ ಚಲನಚಿತ್ರಗಳು, ಪುಸ್ತಕಗಳು, ಕೆಲಸಗಳು, ಇದೆಲ್ಲ ತಾಮಸ ರಾಜಸಿಕ, ಇದು ಎರಡು ಬಿಡ್ಬೇಕು, ಕನಿಷ್ಠವಾಗಿ ಸಾತ್ವಿಕ ಗುಣದಲ್ಲಿ ಇರ್ಬೇಕು. ಮುಂದೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಸಾತ್ವಿಕ ಗುಣನೂ ಮೀರ್ಬೇಕು ಅಂತ. ಅರೆ ಸಾತ್ವಿಕ ಗುಣ ಮೀರ್ಬೇಕು ಅಂತ ಹೇಳಿದ್ರೆ ಕನಿಷ್ಠವಾಗಿ ಸಾತ್ವಿಕ ಗುಣಕ್ಕೆ ತನಕ ಬರ್ಬೇಕು ನಾವು ತಾಮಸ ಹಾಗೂ ರಾಜಸದಿಂದ. ಜಗತ್ನಲ್ಲಿ ಅತಿಯಾಗಿ ಜನ ಇರೋದೇ ರಾಜಸ ಹಾಗೂ ತಾಮಸ ಗುಣಗಳಲ್ಲಿ, ಎಲ್ಲ ಸ್ವಲ್ಪ ಜನ ಮಾತ್ರ ಸತ್ವ ಗುಣದಲ್ಲಿ ಇರ್ತಾರೆ. ಆದ್ರೆ ಎಲ್ರು ಪ್ರಯತ್ನ ಮಾಡ್ಬೇಕು, ಮಾಡಬಹುದು. ಎಂತಹ ಗುಣದಲ್ಲಿದ್ರೂ ಕೂಡ ದೃಢವಾದಂತ ಸಂಕಲ್ಪ ಇಟ್ಕೊಂಡು ಗುರುಗಳು ಮತ್ತು ಭಕ್ತರ ಸಂಘದಲ್ಲಿ ಭಗವಂತನ ಆಶೀರ್ವಾದ ಪಡ್ಕೊಂಡು ಭಗವಂತನ ಶರಣ ಆದ್ರೆ, ಹರೇ ಕೃಷ್ಣ ಮಹಾಮಂತ್ರ ಸದಾ ಜಪಿಸಿದ್ರೆ, ನಾವು ಯಾವುದೇ ಗುಣದಲ್ಲಿ ಇರಲಿ ನಾವು ಗುಣಗಳನ್ನು ಮೀರಿ ಮೇಲೆ ಇರ್ತೀವಿ. ಸಾತ್ವಿಕ ಗುಣದವರು ಏನ್ ಕೆಲಸ ಮಾಡ್ತಾರೆ? ಸಾಮಾನ್ಯವಾಗಿ ಸಾತ್ವಿಕ ಗುಣದವರು ಟೀಚರ್ ಉದ್ಯೋಗವನ್ನು ಮಾಡ್ತಾರೆ, ಬೇರೆಯವ್ರಿಗೆ ಹೇಳ್ಕೊಡೋದು, ಜ್ಞಾನ ಹೇಳ್ಕೊಡೋದು, ಇದು ಸಾಧಾರಣವಾಗಿ ಸಾತ್ವಿಕ ಗುಣ. ಲೆಕ್ಚರರ್ಗಳು, ಟೀಚರ್ಸ್ ಎಲ್ಲ ಸಾತ್ವಿಕ ಗುಣದವರು. ರಾಜಸಿಕ ಗುಣ ಹಣ, ಹಣ 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 ಹೆಂಗ್ ಸಂಪಾದನೆ ಮಾಡ್ಬೇಕು, ಇದ್ರ ಬಗ್ಗೆನೆ ಹಿಂಗೆ ಬೇರೆ ಬೇರೆ ಕೆಲಸ, ಒಂದ್ ವರ್ಷ ಈ ಕೆಲಸ, ಇನ್ನೊಂದ್ ವರ್ಷ ಇನ್ನೊಂದ್ ಕೆಲಸ, ಎಲ್ಲಿ ಹಣ ಸಿಗುತ್ತೆ ಅಲ್ಲಿಗೆ ಹೋಗೋದು, ಏನೋ ಕೆಲಸದ ಮೇಲೆ ಆಸಕ್ತಿ ಇಲ್ಲ, ಹಣ ಆಸಕ್ತಿ. ಹಣ ಎಲ್ಲಿ ಸಿಗುತ್ತೆ ಅಲ್ಲಿ ಎಷ್ಟು ಬೇಕಾದ್ರು ಹಗಲು ಇರ್ಲಿ, ರಾತ್ರಿ ಇರ್ಲಿ, ನೈಟ್ ಶಿಫ್ಟ್ ಇರ್ಲಿ, ಎಲ್ಲಾ ದಿವಸಗಳು ಕೆಲಸ ಮಾಡ್ಲಿಕ್ಕೂ ತಯಾರಿರ್ತಾರೆ. ಇನ್ನು ತಾಮಸ ಗುಣದವರು ಅವರೆಲ್ಲ ಕೇವಲ ಮದ್ಯಪಾನ, ಜೂಜಾಟ ಇಂತಹ ಒಂದು ವೃತ್ತಿಗಳಿಗೆ ಆಕರ್ಷಿತರಾಗ್ತಿರ್ತಾರೆ. ಹಾಗೆ ದಿನದಲ್ಲಿ ಸಮಯಗಳು ಅಷ್ಟೇ, ಬೆಳಗಿನ ಜಾವ 4 ಗಂಟೆಯಿಂದ ಮಧ್ಯಾಹ್ನ ತನಕ ಸ್ವಲ್ಪ ಸಾತ್ವಿಕ ಗುಣ,
ಅದರಿಂದನೆ ವಿದ್ಯಾರ್ಥಿಗಳು ಎಲ್ಲ ಬೆಳಗ್ಗೆ ಬೇಗನ್ ಜಾವ ಎದ್ದು ತಮ್ಮ ವಿದ್ಯಾಭ್ಯಾಸ ಮಾಡ್ಕೊಳ್ಳೋದು ಅಥವಾ ಯಾರು ಭಕ್ತಿ ಎಲ್ಲ ಆಚರಣೆ ಮಾಡ್ಬೇಕಿದೆ ಅವರು ಕೂಡ ಜಪ ಮಾಡೋದು ಅಧ್ಯಯನ ಮಾಡೋದು ಇದೆಲ್ಲ ಬೆಳಗಿನ ಜಾವ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಸಾತ್ವಿಕ ಗುಣ, ಮನಸ್ಸು ಶಾಂತವಾಗಿರುತ್ತೆ, ಏನೇ ರೀತಿಯ ಚಿಂತನೆಗಳಿರೋದಿಲ್ಲ, ಸಂಪೂರ್ಣ ವಾತಾವರಣ ಕೂಡ ತುಂಬಾ ಶುದ್ಧವಾಗಿರುತ್ತೆ. ಆಮೇಲೆ ಮಧ್ಯಾಹ್ನ ಆಗ್ತಾ ಇದ್ದ ಹಾಗೆ ಎಲ್ಲ ಜನ ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ, ಅದು ಕೆಲಸ ಇದು ಕೆಲಸ ಶಬ್ದಗಳು ಎಲ್ಲ ಬಾಯಿ ಮಾತಾಡೋದು ಶುರು ಆಗುತ್ತೆ, ಎಲ್ಲ ಚಿಲಿಪಿಲಿ ಚಿಲಿಪಿಲಿ ಪಕ್ಷಿಗಳು ಪ್ರಾಣಿಗಳು ಮನುಷ್ಯರು ಎಲ್ಲಾ ಕಡೆ ಟ್ರಾಫಿಕ್ ಸೌಂಡ್ ಎಲ್ಲ ಶುರು ಆಗಿದೆ. ರಜೋಗುಣ ಓಡ್ಬೇಕು ಬರ್ಬೇಕು, ಮನಸ್ಸಿನಲ್ಲಿ ಎಲ್ಲಾ ಒಂದು ರೀತಿಯ ತರಂಗಗಳು ಹೋಗ್ಬೇಕು, ಲೇಟ್ ಆಗ್ತಾ ಇದೆ ಕೆಲಸ ಮಾಡ್ಬೇಕು ಇದೆಲ್ಲ ಆಗ್ತಾ ಇದ್ದಾಗೆ ರಜೋಗುಣ ಬರುತ್ತೆ. ಅದು ಮಧ್ಯಾಹ್ನದಿಂದ ರಾತ್ರಿ 8 ಗಂಟೆ ತನಕ, ಆಮೇಲೆ 8 ಗಂಟೆ ಮೇಲೆ ತಿರ್ಗಾ ಬೆಳಗ್ಗೆ 4 ಗಂಟೆ ತನಕ ತಾಮಸಿಕ ಗುಣ, ನಿದ್ರೆ ಮೈಥುನ ಆಲಸ್ಯ ಎಲ್ಲ ಕುಡಿಯೋದು ತಿನ್ನೋದು ಭೂತ ಪ್ರೇತಗಳು ಓಡಾಡುವಂತಹದ್ದು ಇದೆಲ್ಲ ತಾಮಸ ಗುಣ ಸಮಯ. ಹಾಗೆ ಜನರ ಸಂಗೀತವೂ ಕೂಡ ಸಾತ್ವಿಕ ಗುಣವರು ಶಾಸ್ತ್ರೀಯ ಸಂಗೀತಕ್ಕೆ ಆಸಕ್ತರಿರ್ತಾರೆ, ಶಾಂತವಾಗಿದ್ದು ಮೃದುವಾಗಿರುವಂತಹದ್ದು. ಈ ರಾಜಸ ಗುಣದವರೆಲ್ಲ ಎಲ್ಲ ಫಿಲಮಿ ಹಾಡುಗಳು ತುಂಬಾ ಡ್ರಮ್ಸ್ ಡಬ 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 ಅಂತ ಹೊಡಿತಾ ಇರ್ಬೇಕು, ಅದು ಅವ್ರಿಗೆ ರಾಜಸಿಕ ಗುಣ. ಇನ್ನು ತಾಮಸ ಗುಣದವರು ಹುಚ್ಚುಚ್ಚ ಕಿರ್ಚಾಡೋದು ಏನೇನೋ ಅದರಲ್ಲಿ ಅರ್ಥ ಇಲ್ಲ ಏನಿಲ್ಲ, ಏನೋ ಒಂದು ಕಿರ್ಚಾಡ್ತಾ ಇರ್ತಾರೆ, ಏನೋ ಶಬ್ದ ಬರ್ತಾ ಇರುತ್ತೆ. ಇಂತಹ ಒಂದು ಸಂಗೀತ ಇಂಥವ್ರನ್ನ ಆಕರ್ಷಣೆ ಮಾಡುತ್ತೆ ತಾಮಸ ಗುಣದವರನ್ನು. ಸ್ಥಳಗಳು ಸಾತ್ವಿಕ ಗುಣದ ಸ್ಥಳಗಳು ಅಂದ್ರೆ ಎಲ್ಲ ಹಸಿರಿರುವಂತಹದ್ದು, ಪಾರ್ಕ್ಗಳು ಅರಣ್ಯ ಗೋಶಾಲೆ ಇದೆಲ್ಲ ಮಂದಿರ ಇದೆಲ್ಲ ಸಾತ್ವಿಕ ಗುಣ. ರಾಜಸಿಕ ಗುಣದ ಸ್ಥಳಗಳು ಅಂದ್ರೆ ಸಿಟಿ ಸಿಟಿ ಸಿಟಿಯಲ್ಲಿ ನಿವಾಸ ನಗರದಲ್ಲಿ ನಿವಾಸ ಅಂದ್ರೆ ಇದೆಲ್ಲ ರಾಜಸಿಕ ಗುಣ. ಹಣ ದೊಡ್ಡ ಮನೆ ಅವ್ರದ್ದು ಆ ಮನೆ ಇದೆ ನಮ್ದು ಇನ್ನು ದೊಡ್ಡ ಮನೆ ಇರಬೇಕು ನಮ್ಗೆ ಹಾಗಿರ್ಬೇಕು ಹೀಗಿರ್ಬೇಕು ಇದೆಲ್ಲ ರಾಜಸಿಕ ಗುಣ. ತಾಮಸಿಕ ಗುಣದ ಸ್ಥಳಗಳು ಅಂದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್ ನೈಟ್ ಕ್ಲಬ್ ಡಿಸ್ಕೋ ಇದೆಲ್ಲ ವೇಶ್ಯ ಮನೆ ಇದೆಲ್ಲವೂ ಕೂಡ ತಾಮಸಿಕ ಗುಣದವ್ರು. ಅಲ್ಲಿಗೆ ಅಲ್ಲಿಗೆ ಬಗ್ಗೆ ಹೋಗೋದ್ರಿಂದ ಅಲ್ಲಿರೋ ಜನರ ಸಂಪರ್ಕ ಮಾಡೋದ್ರಿಂದ ಅಂತ ಗುಣಗಳು ನಮಗೂ ಕೂಡ ಬಂದ್ಬಿಡುತ್ತೆ. ಅದರಿಂದ ಎಚ್ಚರ ಇರಬೇಕು. ಮುಂಚೆ ಎಲ್ಲ ತಪಸ್ವಿಗಳು ಎಲ್ಲ ತಪಸ್ಸೆ ಮಾಡ್ಲಿಕ್ಕೆ ಎಲ್ಲ ಹೋಗ್ತಾ ಇದ್ರು, ಅರಣ್ಯಕ್ಕೆ ಹೋಗ್ತಾ ಇದ್ರು, ನದಿ ತೀರದಲ್ಲಿ ಅರಣ್ಯದಲ್ಲಿ ಸಾತ್ವಿಕವಾದಂತಹ ಒಂದು ವಾತಾವರಣದಲ್ಲಿ ತಪಸ್ವಿಯನ್ನು ಮಾಡ್ತಾ ಅವರು ಮೂರು ಗುಣವನ್ನು ಮೀರಿ ಕೃಷ್ಣನನ್ನು ಪಡಿತಾ ಇದ್ರು. ಹಾಗೆ ನಾವು ತಿನ್ನುವಂತ ಆಹಾರ ಕೂಡ ಇದರಲ್ಲಿ ಸಾತ್ವಿಕ ರಾಜಸಿಕ ಹಾಗೂ ತಾಮಸಿಕ. ಈ ಆಂಗ್ಲ ದೇಶದವರಿಗೆ ಇದೆಲ್ಲ ಗೊತ್ತಿಲ್ಲ, ಅವ್ರೇನಿದ್ರೆ ವೆಜ್ ನಾನ್ ವೆಜ್ ಅಂತಾರೆ. ಅಂದ್ರೆ ನಮ್ಮಲ್ಲಿ ವೆಜ್ ನಾನ್ ವೆಜ್ ಅಲ್ಲ, ಸಾತ್ವಿಕ ಆಹಾರ ತಾಮಸಿಕ ಆಹಾರ ರಾಜಸಿಕ ಆಹಾರ. ಸಾತ್ವಿಕ ಆಹಾರ ಅಂದ್ರೆ ತರಕಾರಿ ಬೇಳೆಗಳು ಹಣ್ಣು ಹಾಲು ಇದೆಲ್ಲ ಸಾತ್ವಿಕ ಆಹಾರ. ಅದನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ, ನಮ್ಗೆ ಕೃಷ್ಣ ಭಕ್ತಿ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ. ನಾವು ಯಾವ ರೀತಿ ಆಹಾರ ತಿಂತೀವಿ ಆ ರೀತಿ ನಮ್ಮ ಮನಶ್ಚಿಂತನೆ ಇರುತ್ತೆ. ತಾಳ್ಮೆ, ಇಲ್ಲಿ 13ನೇ ಅಧ್ಯಾಯದಲ್ಲಿ 20 ಗುಣಗಳ ಬಗ್ಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಆ 20 ಗುಣಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಸಾತ್ವಿಕವಾದ ಆಹಾರ. ರಾಜಸಿಕ ಆಹಾರ ತುಂಬಾ ಮಸಾಲೆ ತುಂಬಾ ಹುಳಿ ತುಂಬಾ ಖಾರ ಇರುವಂತಹದ್ದು. ಜನ ಮೆಣಸಿನ್ಕಾಯಿ ತಿಂತಾರೆ, ಖಾರ ಖಾರ ಬಜ್ಜಿ ತಿಂತಾರೆ, ತುಂಬಾ ಹುಳಿ ಹುಳಿ ಉಪ್ಪು ಎಲ್ಲ ಜಾಸ್ತಿ ಹಾಕೊಂಡು ತಿಂತಾರೆ, ಇದೆಲ್ಲ ರಾಜಸಿಕ ಗುಣ. ಆ ಜನರು ಅಷ್ಟೇ ಹಂಗಂಗೆ ಏನೋ ಒಂದ್ ಸ್ವಲ್ಪ ಇದಾದ್ರೂ ಕೂಡ ಕಿರಿಕಿರಿ ಕಿರಿಕಿರಿ ಸಿಟ್ಟು ನೀವು ನೋಡ್ಬೋದು. ಯಾವ ರೀತಿ ಜನ ಯಾವ ರೀತಿ ತಿಂತಾ ಇರ್ತಾರೆ ಅವರ ಗುಣವೂ ಹಾಗಾಗೆ ಇರುತ್ತೆ. ಅನೇಕ ಜನ ಹೇಳ್ತಾರೆ ಉಪ್ಪು ಖಾರ ತಿಂದಿರೋ ಮೈ ಇದು ಹೆಂಗೆ ನಾನು ಸುಮ್ಮನೆ ಇರಕ್ ಸಾಧ್ಯ ಅಂತ. ಹೌದು, ಯಾರು ಹೇಳಿದ್ರು ಉಪ್ಪು ಖಾರ ತಿನ್ನು ಅಂತ ನಿನ್ಗೆ ಅಷ್ಟೊಂದು? ಜನ ಎಲ್ಲ ತಿಂದು ಬಿಡೋದು, ಆಮೇಲೆ ಜಗಳ ಮಾಡ್ಕೊಂಡು ಕೂತ್ಕೊಳ್ಳೋದು. ಅದ್ರ ಬದಲು ನಮ್ಮ ಆಹಾರ ಚೆನ್ನಾಗಿ ಸಾತ್ವಿಕವಾಗಿ ತಗೊಂಡ್ರೆ ನಮ್ಮ ಮನಸ್ಸು ಹಾಗೆ ಇರುತ್ತೆ. ಅನಂತರ ತಾಮಸಿಕ ಗುಣ, ಅಸ್ಪೃಶ್ಯವಾದಂಥದ್ದು, ಕೊಳೆತಿರುವ ಮಾಂಸ ಟೀ ಕಾಫಿ ಈರುಳ್ಳಿ ಬೆಳ್ಳುಳ್ಳಿ ಮದ್ಯಪಾನ ಡ್ರಗ್ಸ್ ಇದೆಲ್ಲ ಕೂಡ ತಾಮಸಿಕ ಆಹಾರಗಳು. ಮಾಂಸ ಅಂತೂ ಅದು ಸತ್ತೋಗಿರೋಂತ ಹೆಣ, ಅದು ಹೆಣವನ್ನು ಅದು ಇದು ತಿನ್ಬಾರದು. ಅನಂತರ ಯಾವುದು 4-5 ತಾಸು ಆಗಿದೆ ಆಹಾರ ತಯಾರು ಮಾಡಿ ಅದು ತಾಮಸಿಕ ಗುಣಕ್ಕೆ ಹೋಗುತ್ತೆ. ಅದರಿಂದನೇ ಬಿಸಿ ಬಿಸಿ ತಿನ್ಬೇಕು, ಬಿಸಿ ಬಿಸಿ ಮಾಡ್ಬೇಕು, ಬಿಸಿ ಬಿಸಿ ತಿನ್ಬೇಕು. ಇವಾಗಿನ ಜನ ಎಲ್ಲ ಫ್ರಿಡ್ಜ್ಗಳು ತಂದ್ಬಿಟ್ಟು ಎಲ್ಲ ಅದನ್ನ ಸ್ಟೋರ್ ಮಾಡಿ ಅದು ನೆನ್ನೆದು ಮೊನ್ನೆದು ಎಲ್ಲ ತಾಮಸಿಕ ಆಹಾರ. ಅದನ್ನ ತಿಂದ್ರೆ ಅವ್ರಿಗೆ ಕೃಷ್ಣ ಭಕ್ತಿ ಮಾಡ್ಲಿಕ್ಕೆ ಆಸಕ್ತಿ ಬರೋದೇ ಇಲ್ಲ. ಏನಕ್ಕೆ ಜನ ಹೊರಗಡೆಯಿಂದ ಕಾಣ್ಲಿಕ್ಕೆಲ್ಲ ಚೆನ್ನಾಗಿದೆ, ಯಾಕೆ ಅವ್ರಿಗೆ ಕೃಷ್ಣ ಭಕ್ತಿ ಮಾಡ್ಲಿಕ್ಕೆ ಆಸಕ್ತಿ ಬರೋದಿಲ್ಲ? ಯಾಕೆ ನಾನು
ಸಾಧನೆ ಮಾಡಬೇಕು ವ್ರತಗಳು ಮಾಡಬೇಕು ಅಂತ ಆಸಕ್ತಿ ಆಗ್ಬಾರ್ದು. ಹಿಂಗೆ ತಿನ್ನುವಂತ ಈ ಆಹಾರಗಳು ನಮ್ಮ ಮನಸ್ಸನ್ನು ಆ ತಪಸ್ಸೆ ಮಾಡ್ಲಿಕ್ಕೆ ಬಿಡೋದಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಇದು ಕೂಡ ತಾಮಸಿಕ ಆಹಾರ, ನಮ್ಮ ಮನಸ್ಸನ್ನು ಕೊಳಕು ಮಾಡುತ್ತೆ. ಇದೆಲ್ಲ ಉತ್ಪನ್ನ ಆಗಿರುವಂತಹದ್ದು ಯಾವಾಗ ಕತೆ ಇದೆ, ಸಮುದ್ರ ಮಂಥನ ಆಗ್ಬೇಕಾದ್ರೆ ಅಮೃತ ಬಂತು, ಹೊರಗಡೆ ಬಂತು. ಅನಂತರ ರಾಹು ಕೇತು ದೇವತೆಗಳ ಮಧ್ಯೆ ಕುಂತಿರ್ತಾರೆ, ಅವರು ಅಮೃತ ಕುಡಿದಾಗ ಮತ್ತೆ ವಿಷ್ಣು ತನ್ನ ಸುದರ್ಶನ ಕ್ರದಿಂದ ಅವರ ತಲೆ ಕತ್ತರಿಸ್ತಾನೆ. ಅವರು ಅಮೃತ ಕುಡ್ದಿರ್ತಾರೆ, ಅವರು ದೇಹಕ್ಕೆ ಹೋಗಿಂತ ಮುಂಚೆನೆ ತಲೆ ಕತ್ತರಿಸ್ಬಿಡ್ತಾರೆ. ಆಗ ಏನಾಗುತ್ತೆ, ಅಮೃತ ಏನು ಕುಡ್ದಿರೋದು ಅವರ ಆ ರಾಕ್ಷಸರ ದೇಹವನ್ನು ಸ್ಪರ್ಶ ಮಾಡಿ ಆ ರಕ್ತ ಅವರ ರಕ್ತದ ಜೊತೆ ಎಲ್ಲೆಲ್ಲಿ ಬೀಳುತ್ತೆ ಅಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಉತ್ಪನ್ನ ಆಗುತ್ತೆ. ಆದ್ರಿಂದ ಅದು ಅಮೃತವಾಗಿದ್ರೂ ಕೂಡ ಆ ರಾಕ್ಷಸರ ರಕ್ತ ಜೊತೆ ಮಿಶ್ರಣ ಆಗಿರೋ ಕಾರಣ ಇದು ತಾಮಸಿಕ ಗುಣ. ಕೆಲವು ಜನ ಹೇಳ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ತುಂಬಾ ದೇಹಕ್ಕೆ ಒಳ್ಳೇದು, ಆರೋಗ್ಯ ಸಿಗತ್ತೆ ಅಂತ. ಹೌದು, ಆರೋಗ್ಯ ಸಿಕ್ಕಿದ್ರು ಕೂಡ ಏನಾಗತ್ತೆ, ನಮ್ಮ ಚಿಂತನೆ ಹಾಳಾಗತ್ತೆ, ನಮ್ಮ ಕೃಷ್ಣ ಪ್ರಜ್ಞೆ ಹೋಗ್ಬಿಡುತ್ತೆ. ಅಂದ್ರೆ ಯಾವುದು ಮುಖ್ಯ, ನಮ್ಗೆ ಪ್ರಜ್ಞೆ ಮುಖ್ಯನ ಆರೋಗ್ಯ ಮುಖ್ಯನ? ಅಸುರರದು ದೇಹ ತುಂಬಾ ಬಲಿಷ್ಠವಾಗಿರುತ್ತೆ, ಅರೆ ಅವ್ರು ಅಸುರರು ರಾಕ್ಷಸರು, ಬಲಿಷ್ಠವಾದ ದೇಹ ಇಟ್ಕೊಂಡು ಏನಾಗ್ಬೇಕಾಗತ್ತೆ, ನಾಶ ಆಗ್ತಾರೆ. ಆದ್ರಿಂದ ನಮ್ಗೆ ಚೆನ್ನಾಗಿ ಇರ್ಲಿಕ್ಕೆ ಸಾತ್ವಿಕ ಆಹಾರ ತಿನ್ಬೇಕು, ಇಂತಹ ಈರುಳ್ಳಿ ಬೆಳ್ಳುಳ್ಳಿ ತಿನ್ಲಿಕ್ಕೆ ಹೋಗ್ಬಾರ್ದು, ಅದು ಭಗವಂತನಿಗೆ ಅರ್ಪಣೆ ಮಾಡ್ಲಿಕ್ಕೂ ಆಗೋದಿಲ್ಲ. ಅದು ಇದೆಲ್ಲ ಪಾಶ್ಚಾತ್ಯ ದೇಶದಿಂದ ಬಂದ, ಮುಂಚಿನ ಸಮಯದಲ್ಲಿ ಭಾರತದಲ್ಲಿ ಯಾರು ಈರುಳ್ಳಿ ಬೆಳ್ಳುಳ್ಳಿ ತಿಂತಾ ಇರ್ಲಿಲ್ಲ. ಇದೆಲ್ಲ ಪಾಶ್ಚಾತ್ಯ ದೇಶದಲ್ಲಿ ಮುಸ್ಲಿಮರು ಬ್ರಿಟಿಷರು ಅವರೆಲ್ಲ ಮಾಂಸ ತಿನ್ನುವಂತಹ ಜನ, ಆ ಮಾಂಸ ತಿನ್ನೋರಿಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಜೊತೆ ಕೂಡುತ್ತೆ. ಅದು ಅವರೆಲ್ಲ ಇಲ್ಲಿಗೆ ಬಂದಾಗ ಅಂತಹ ಪದಾರ್ಥಗಳನ್ನೆಲ್ಲ ತಗೊಂಬಂದ್ರು, ಅದನ್ನು ಇಲ್ಲಿ ಭಾರತೀಯ ಜನ ಅದನ್ನೆಲ್ಲ ಸ್ವೀಕಾರ ಮಾಡ್ಕೊಂಡ್ಬಿಟ್ಟು ಎಲ್ಲ ತಾಮಸ ಗುಣದವ್ರು ಆಗ್ಬಿಟ್ಟು ಯಾರಿಗೂ ಆಸಕ್ತಿ ಇಲ್ಲ, ಆಧ್ಯಾತ್ಮಿಕ ವಿಷಯ ಆಸಕ್ತಿ ಇಲ್ಲ, ಪೂಜೆ ಪುನಸ್ಕಾರ ಆಸಕ್ತಿ ಇಲ್ಲ, ಗುಡಿಗೆ ಹೋಗ್ಬೇಕು ಅಂತ ಆಸಕ್ತಿ ಇಲ್ಲ. ಯಾಕೆಂತ ಹೇಳಿದ್ರೆ ದಿನನಿತ್ಯ ಮೂರ್ ಬಾರಿ ಇದನ್ನ ಹಾಕೊಂಡು ತಿನ್ನೋದ್ರಿಂದ, ಟೀ ಕಾಫಿ ಕೂಡ ಅದು ಭಾರತೀಯ ಪ್ರೊಡ ಉತ್ಪನ್ನ ಅಲ್ಲ, ಇದು ಕೂಡ ಚೈನಾದಿಂದ ಮತ್ತೆ ದುಬೈಯಿಂದ ಅಂತಹ ಅರಬ್ಯ ದೇಶದಿಂದ ಅಲ್ಲಿಂದ ಜನ ಬಂದಾಗ ಆ ಎಲ್ಲ ಬೀಜಗಳನ್ನ ತಂದು ಇಲ್ಲಿ ಹಚ್ಚಿಬಿಟ್ಟು ಇದೆಲ್ಲ ಏನ್ ಮಾಡುತ್ತೆ, ನಮ್ಮ ಮನಸ್ಸು ನಮ್ಮ ನರಗಳನ್ನು ವೀಕ್ ಮಾಡ್ಬಿಡುತ್ತೆ. ಯಾರಿಗೆ ಟೀ ಕಾಫಿ ಕುಡಿಲಿಲ್ಲ, ಕುಡ್ದು ಅಭ್ಯಾಸ ಇದೆ, ಅವರು ಒಂದು ಹೊತ್ತು ಆ ಸಮಯಕ್ಕೆ ಅವ್ರಿಗೆ ಟೀ ಕಾಫಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಎಲ್ಲ ಮೈಗೆ ಎಲ್ಲ ಅಲ್ಲಾಡಕ್ ಶುರು ಆಗುತ್ತೆ, ಅದು ಕುಡಿಬೇಕು 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 ಅಂದ್ರೆ ಏನಾಗ್ತಾ ಇದೆ, ಅವ್ರು ಅಡಿಕ್ಟ್ ಆಗ್ಬಿಡುತ್ತೆ, ಅಡಿಕ್ಷನ್. ಸೊ ಕೆಫನೈನ್ ಅದ್ರಲ್ಲಿ ಇರುತ್ತೆ ಪದಾರ್ಥಗಳು, ಅದು ಮನಸ್ಸು ನಮ್ಮ ನರಗಳನ್ನು ಅಡಿಕ್ಟ್ ಮಾಡ್ಬಿಡುತ್ತೆ, ಡ್ರಗ್ಸ್ ತರನೇ ಅದು ಕೂಡ ಸೂಕ್ಷ್ಮವಾಗಿ ಡ್ರಗ್ಸ್ ಅದು. ಸೊ ಅಂತಹ ಚಟ ಇರುವಂತಹವರು ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಮಾಡ್ಬೇಕು ಅಂತ ಹೇಳಿದ್ರೆ ವೈರಾಗ್ಯ ಬರಬೇಕು. ಈ ತಾಮಸಿಕ ಪದಾರ್ಥಗಳು ಟೀ ಕಾಫಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಎಲ್ಲ ಹಳಸೋಗಿರುವಂತಹ ಪ್ಯಾಕ್ಡ್ ಪ್ರೊಡಕ್ಟ್ಸ್ ಎಲ್ಲ ಅಂಗಡಿಗಳು ಏನೆಲ್ಲ ಪ್ಯಾಕ್ಡ್ ಐಟಮ್ ಸಿಗುತ್ತೆ, ಬಿಸ್ಕೆಟ್ಸ್ ಬ್ರೆಡ್ ಚಿಪ್ಸ್ ಎಲ್ಲ ಯಾವಾಗ್ಲೂ ಮಾಡಿ ಪ್ಯಾಕ್ ಮಾಡಿ 6 ತಿಂಗಳ ತನಕ ಎಕ್ಸ್ಪೈರ್ ಡೇಟ್ ಕೊಟ್ಟಿರ್ತಾನೆ, 4 ತಾಸು ಆದ್ಮೇಲೆ ತಾಮಸಿಕ ಗುಣ ಅದು. ಮತ್ತೆ ಅಷ್ಟೆಷ್ಟು ದಿನಗಳು ಹೋಗ್ತಾ ಇದ್ದಕ್ಕೆ ಅಷ್ಟೆಷ್ಟು ತಾಮಸ ಗುಣ ಅಲ್ಲಿ ಸೇರ್ಕೊಂಡಿರುತ್ತೆ, ಜೊತೆಗೆ ಅದರಲ್ಲಿ ಏನೆಲ್ಲೋ ಪ್ಲಾಸ್ಟಿಕ್ ಪದಾರ್ಥಗಳು ಪ್ರಿಸರ್ವೇಟಿವ್ಸ್ ಕೆಮಿಕಲ್ಸ್ ಎಲ್ಲ ಹಾಕಿ ಏನಾಗುತ್ತೆ, ಮನುಷ್ಯನ ಮನಸ್ಸು ದೇಹ ಎಲ್ಲವೂ ನಾಶವಾಗುತ್ತೆ. ಅನಂತರ ಮನಸ್ಥಿತಿ, ಸಾತ್ವಿಕ ಗುಣದವನ ಮನಸ್ಥಿತಿ ಯಾವಾಗ್ಲೂ ಸಂತೋಷವಾಗಿರ್ತಾನೆ. ನಾವು ಅಲೆಕ್ಸಾಂಡರ್ ಕತೆ ಕೇಳಿದ್ವಿ, ಅಲೆಕ್ಸಾಂಡರ್ ಮತ್ತೆ ಋಷಿ ಭೇಟಿಯಾದಾಗ ಸಾತ್ವಿಕ ಗುಣದಲ್ಲಿ ಋಷಿ ಎಂತಹ ಕಠಿಣ ಪರಿಸ್ಥಿತಿ ಕೂಡ ಅವನು ಸಂತೋಷವಾಗಿರ್ತಾನೆ. ಆದ್ರೆ ರಾಜಸ ಗುಣವನ್ನು ಅವನು ಯಾವಾಗ್ಲೂ ರೋಷ ವೇಷ ದುರಾಸೆ. ಅಲೆಕ್ಸಾಂಡರ್ ಅವನಿಗೆ ಎಷ್ಟು ಸಂಪತ್ತಿತ್ತು ಆದ್ರೂ ಕೂಡ ಇನ್ನೂ 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 ಬೇಕು ಅನ್ನೋಂತಹ ದುರಾಸೆ. ಇನ್ನು ತಾಮಸ ಗುಣದವರು ಮಂದ ಬುದ್ಧಿ, ಹೆಂಗ ಕಷ್ಟ ಪಡ್ಬೇಕು ಅಂತಿಲ್ಲ, ಹೆಂಗೋ ಕಳತನ ಮಾಡೋದು, ಹೆಂಗೋ ಮೋಸ ಮಾಡ್ಕೊಳ್ಳೋದು, ಹೆಂಗೋ ಅಲ್ಲಿ ಇಲ್ಲಿ ಹೆಂಗೋ ತಿನ್ಕೊಂಡು ಜೀವನ ನಡ್ಸ್ಕೋಬೇಕು, ಏನು ಬುದ್ಧಿ ಇಲ್ದಿರ ತರ ಇರ್ತಾರೆ. ಹೀಗೆ ತಾಮಸ ಗುಣದ ಮನಸ್ಥಿತಿ. ಸಾತ್ವಿಕ ಗುಣ ಯಾವಾಗ್ಲೂ ಆತ್ಮತೃಪ್ತಿ, ಪರಮಾತ್ಮನ ಚಿಂತನೆ, ಹೀಗೆ ಅದು ಮುನ್ನಡೆಯುತ್ತೆ. ರಾಜಸ ಗುಣ ಯಾವಾಗ್ಲೂ ಕೂಡ ಆಸೆಗಳು, ಜೋರಾಗಿ ಮಾತನಾಡುವುದು, ಹೀಗೆ ತಾನೇ ಒಡೆಯ ನಾನೇ ಜಗತ್ತು ಒಡೆಯ ಅನ್ನೋ ರೀತಿಯಲ್ಲಿ ಚಿಂತನೆ ಮಾಡುವುದು, ಇದು ರಾಜಸಿಕ ಗುಣ. ಎಲ್ಲರನ್ನು ನಾನು ನಿಯಂತ್ರಣ ಮಾಡಬೇಕು, ನಾನು ಎಲ್ಲರನ್ನು ಜಯಿಸ್ಬೇಕು, ಹೀಗೆಲ್ಲ ರಾಜಸ ಗುಣ. ತಾಮಸಿಕ ಗುಣ ತುಂಬಾ ಜಡ, ಅಜ್ಞಾನ, ಯಾವ್ದ್ಯಾವ್ದು ಸರಿಯಾಗಿ ಕೆಲಸಗಳು ಮಾಡೋದಿಲ್ಲ. ಹೀಗೆ ನಮ್ಮ ದಿನಚರಿಯಲ್ಲಿ ನಾವು ಯಾವ ರೀತಿ ಆಹಾರಗಳು ತಗೋತೀವಿ, ಯಾವ್ಯಾವ ಜನರ ಸಂಘ ಮಾಡ್ತೀವಿ, ಹೀಗೆ ನಮ್ಮಲ್ಲಿ ಗುಣಗಳು ಹಿಂಗೆ ಕೆಲವೊಮ್ಮೆ ಸಾತ್ವಿಕವಾಗಿರ್ತೀವಿ, ಕೆಲವು ರಾಜಸಿಕವಾಗಿರ್ತೀವಿ, ಕೆಲವು ತಾಮಸಿಕವಾಗಿರ್ತೀವಿ,
ಎಲ್ಲ ಚೆನ್ನಾಗಿರ್ತೀವಿ ಕೆಲವು ಏನೋ ಅಂತ ಹೇಳಿದ್ರೆ ಮಾತು ಸಡನ್ ಆಗಿ ನಮ್ಮಲ್ಲಿ ಕ್ರೋಧ ಉತ್ಪನ್ನ ಆಗುತ್ತೆ ನಾವು ಜೋರಾಗಿ ಕೂಡ ಆಗ್ಬಿಡ್ತೀವಿ ಆಮೇಲೆ ಅಳ್ತಾ ಕೂತ್ಕೋತೀವಿ ಏನೋ ವಿಷಯ ಇಲ್ಲ ಸುಮ್ಮನೆ ಅಳ್ತಾ ಕೂತಿರ್ತೀವಿ ಉನ್ನತವಾದ ಚಿಂತನೆ ಇಲ್ಲ ಆತ್ಮದ ಬಗ್ಗೆ ಚಿಂತನೆ ಇಲ್ಲ ಕೃಷ್ಣ ಬಗ್ಗೆ ಚಿಂತನೆ ಇಲ್ಲ ಸುಮ್ಮನೆ ಏನೋ ಒಂದು ರೀತಿಯಲ್ಲಿ ಜೀವನ ನಡೆಸ್ತಾ ಇರ್ತೀವಿ ಒಂದು ಗುರಿ ಇಲ್ಲದೆ ಪ್ರಾಣಿಗಳ ಹಾಗೆ ಪ್ರಾಣಿಗಳ ದೇಹನು ತಿನ್ಬೇಕು ಮಲ್ಕೋಬೇಕು ಅಷ್ಟೇ ಅವ್ರ ಚಿಂತನೆ ಏನಾಗುತ್ತೆ ಮುಂದೇನು ಆಲೋಚನೆ ಅನ್ನೋದು ಏನೂ ಇಲ್ಲ ಹಾಗೆ ಧರ್ಮೇನಹೀನ ಪಶುಭಿ ಸಮಾನ ಸಿದ್ಲ ರಾಜಸ್ತಮಸ್ ಗುಣದವರವ್ರಿಗೆ ಏನೇನೋ ಆಸಕ್ತಿ ಅನ್ನೋದು ಇರೋದಿಲ್ಲ ಜೀವನದ ಬಗ್ಗೆ ಅದರಿಂದ ನಾವು ಎಚ್ಚರಗೊಳ್ಬೇಕು ನಮ್ಮ ಗುರಿ ನಮ್ಮ ಲಕ್ಷ್ಯ ಏನು ಕೃಷ್ಣನ ಪ್ರಾಪ್ತಿ ಮಾಡಬೇಕು ಆ ಕೃಷ್ಣ ಪ್ರಾಪ್ತಿಗೋಸ್ಕರ ನಾವು ಯಾವಾಗ್ಲೂ ಆದಷ್ಟು ಸಾತ್ವಿಕ ಗುಣಕ್ಕೆ ಬಂದಿರ್ಬೇಕು ಯಾವ್ರ ಸಾತ್ವಿಕ ಗುಣದಲ್ಲಿ ನಾವು ಇರ್ಬೇಕು ನಮ್ಗೆ ಯಾವಾಗೆಲ್ಲ ಗುಣಗಳು ಇವಾಗ ನಾವೆಲ್ಲ ಎಷ್ಟೆಲ್ಲ ಓದಿದ್ವಿ ನಮ್ಮ ಪುಸ್ತಕ ನಮ್ಮ ಚಿಂತನೆ ನಮ್ಮ ಸುತ್ತಮುತ್ತ ಇರೋ ಜನ ನಮ್ಮ ಆಹಾರ ನಮ್ಮ ವಸ್ತ್ರ ಇದೆಲ್ಲ ಆದಷ್ಟು ನಾವು ಸಾತ್ವಿಕ ಗುಣದಲ್ಲಿ ಇಟ್ಕೋಬೇಕು ಮತ್ತೆ ಸಾತ್ವಿಕ ಗುಣದಿಂದ ನಾವು ಮೇಲೆ ಇನ್ನೂ ಉನ್ನತವಾದ ಗುಣಕ್ಕೆ ನಾವು ಏರಬಹುದು ಕರ್ಮಣಃ ಸುಕೃತ ಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಜ್ಞಾನಂ ತಮಸಃ ಫಲಂ ಸುಕೃತದ ಫಲ ಪರಿಶುದ್ಧವಾದದ್ದು ಅದು ಸಾತ್ವಿಕ ಎಂದು ಹೇಳುತ್ತಾರೆ ಅದೇ ರಜೋಗುಣದಲ್ಲಿ ಮಾಡಿದ ಕೆಲಸದಿಂದ ದುಃಖವೂ ಬರುತ್ತದೆ ತಮೋಗುಣದಲ್ಲಿ ಮಾಡಿದ ಕೆಲಸದಿಂದ ಅಜ್ಞಾನವೂ ಬರುತ್ತದೆ ಹಾಗಾದ್ರೆ ಸಾತ್ವಿಕ ಜೀವನ ಸರಳವಾದ ಜೀವನ ಸಾಮಾನ್ಯವಾಗಿ ನಾವು ನಮ್ಗೆ ಏನ್ ಸಿಕ್ಕಿರುತ್ತೆ ದಿನಕ್ಕೆ ಏನ್ ಬೇಕು ನಾವು ಪರಾಮರ್ಶೆ ಮಾಡ್ಕೋಬೇಕು ಸಾತ್ವಿಕ ಗುಣದಲ್ಲಿ ನನ್ಗೆ ಮೂರು ಹೊತ್ತು ತಿನ್ಲಿಕ್ಕೆ ಸ್ವಲ್ಪ ಊಟ ಬೇಕು ಮತ್ತೆ ಮನೆಯಲ್ಲಿ ನಂಗೆ ಮಲ್ಕೊಳ್ಳಕ್ಕೆ ಒಂದು ಜಾಗ ಬೇಕು ಒಂದು ಸಣ್ಣ ಮನೆ ಬೇಕು ಮತ್ತೆ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಅವ್ರಿಗೆ ಸ್ವಲ್ಪ ಹಣ ಬೇಕು ಇಷ್ಟೇ ಇದಕ್ಕೆ ಅಷ್ಟು ಬೇಕು ಅಷ್ಟನ್ನ ಸಂಗ್ರಹ ಮಾಡಿಕೊಂಡು ನಾವು ಮುಂದುವರಿಬೇಕು ಸಾತ್ವಿಕ ಜೀವನ ಮತ್ತೆ ಮನೆಯಲ್ಲಿ ಆಕಳುಗಳನ್ನ ಸಾಕೊಳ್ಳುವಂಥದ್ದು ತಮ್ಮದೇ ಆಹಾರ ಬೆಳೆಸ್ಕೊಳ್ಳುವಂಥದ್ದು ಸಾಮಾನ್ಯವಾಗಿ ಹಳ್ಳಿ ಜೀವನ ಸಾತ್ವಿಕ ಜೀವನ ವರ್ಣಾಶ್ರಮ ಧರ್ಮದಲ್ಲಿ ಇದು ಹೇಳ್ತಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಒಂದು ಬ್ರಾಹ್ಮಣ ಏನ್ ಮಾಡಿರ್ತಾನೆ ಅವನಿಗೆ ಒಂದು ಸಣ್ಣ ಕುಟೀರ ಇರುತ್ತೆ ಒಂದು ಆಕಳು ಇಟ್ಕೊಂಡಿರ್ತಾನೆ ಮತ್ತೆ ವಿದ್ಯಾಭ್ಯಾಸ ತಿಳಿಸ್ಕೊಡ್ತಾ ಇರ್ತಾನೆ ಬೇರೆಯವರು ಕೂಡ ಏನ್ ಬೆಳೆ ಬೆಳೆಸಿ ತಮ್ಮದೇ ಬೆಳೆ ಬೆಳೆಸ್ಕೊಳ್ಳೋದು ತಮ್ಗೇನ್ ಆಹಾರಕ್ಕೆ ಬೇಕು ತರಕಾರಿಗಳು ಬೆಳೆಸ್ಕೊಳ್ಳಿ ತರಕಾರಿಗಳು ಬೆಳೆಸ್ಕೊಂಡು ಮತ್ತೆ ಹಾಲು ಸಿಗುತ್ತೆ ಸಾಕು ನಮ್ ಜೀವನಕ್ಕೆ ಆಹಾರ ಇನ್ನೇನ್ ತಿನ್ಬೇಕು ಪಿಜ್ಜಾ ತಿನ್ಬೇಕು ಬರ್ಗರ್ ತಿನ್ಬೇಕು ದೊಡ್ಡ ದೊಡ್ಡ ಹೋಟೆಲಲ್ಲಿ ಯಾವ್ದಾವ್ದೋ ನಾನ್ ತಿನ್ಬೇಕು ಅದೆಲ್ಲ ಆಸಕ್ತಿ ಇರಬಾರ್ದು ಎಲ್ಲಿ ಏನ್ ಬೆಳೆಸ್ತೀರಾ ನಿಮ್ಮ ಜಾಗಗಳಲ್ಲಿ ಏನ್ ಬೆಳೆಸ್ತೀರಾ ಆಹಾರ ತಿನ್ಬೇಕು ಅಷ್ಟೇ ದೇಹ ಒಂದೇ ಸಹ ಹೋಗುತ್ತೆ ಎಷ್ಟು ನಾಲಿಗೆಗೆ ರುಚಿ ಕೊಟ್ಟರು ಕೂಡ ಅದು ತೃಪ್ತಿ ಆಗೋದಿಲ್ಲ ಬೆಂಕಿಗೆ ತುಪ್ಪ ಹಾಕದಷ್ಟು ಅದು ಇನ್ನೂ ಜಾಸ್ತಿ ಉರಿಯುತ್ತೆ ಹೊರತು ಅದು ಶಾಂತವಾಗೋದಿಲ್ಲ ಹಾಗೆ ಇಂದ್ರಿಯಗಳಿಗೆ ನಾವು ಇಂದ್ರಿಯ ಭೋಗಿಸುವಂತ ವಸ್ತುಗಳಿಗೆ ಎಷ್ಟು ಕೊಟ್ಟರು ಕೂಡ ಅದು ಇನ್ನೂ ಅಧಿಕವಾಗಿ ಅದು ಆಕರ್ಷಣೆ ಆಗ್ತಾ ಹೋಗುತ್ತೆ ಅದರಿಂದ ತಪಸ್ಸೆ ಮಾಡ್ಬೇಕು ಇಂದ್ರಿಯಗಳನ್ನು ನಾವು ಹತೋಟಿಟ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ಇಂದ್ರಿಯ ಭೋಗಿಸುವಂತ ಗುಣಗಳನ್ನು ತ್ಯಾಗ ಮಾಡ್ಬೇಕು ಸರಳವಾದ ಜೀವನ ನಡೆಸ್ಬೇಕು ಅದಕ್ಕೆ ಪ್ರಭುಪಾದ ಹೇಳ್ತಾರೆ ಎಲ್ರು ಕೂಡ ಒಂದ್ ಸಣ್ಣ ಸಣ್ಣ ಜಾಗಗಳು ತಗೊಳ್ಳಿ ಒಂದ್ ಸ್ವಲ್ಪ ಜಾಗ ನಿಮ್ಗೆ ಏನೇನ್ ತರಕಾರಿಗಳು ಬೆಳೆಸ್ಬೇಕು ಅದೆಲ್ಲ ಬೆಳೆಸ್ಕೊಳ್ಳಿ ಹೂವ ಹಣ್ಣು ಭಗವಂತನಿಗೆ ನೈವೇದ್ಯ ಹಚ್ಚಿ ಸ್ವೀಕಾರ ಮಾಡಿ ಖುಷಿಯಾಗಿರಿ ವಿದ್ಯಾಭ್ಯಾಸ ಇಷ್ಟೇ ವಿದ್ಯಾಭ್ಯಾಸ ಬೇಕಾಗಿರೋದು ನಮ್ಗೆ ಹೆಂಗೆ ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತ ಇದೆಲ್ಲ ದೊಡ್ಡ ದೊಡ್ಡ ರಾಕೆಟ್ ಮಾಡಿ ದೊಡ್ಡ ದೊಡ್ಡ ರೋಡು ಏರೋಪ್ಲೇನ್ ಎಲ್ಲಾ ಮಾಡಿ ಏನ್ ಮಾಡ್ತಾ ಇದ್ದೀರಾ ಇದೆಲ್ಲ ಏನಕ್ಕೋಸ್ಕರ ಉಪಯೋಗ ಮಾಡ್ಕೋತಾ ಇದ್ದೀರಾ ಕೇವಲ ತಿನ್ನೋದು ಮಲ್ಕೊಳ್ಳೋದು ಮೈಥುನಕ್ಕೋಸ್ಕರ ಉಪಯೋಗ ಮಾಡ್ಕೋತಾರೆ ಪ್ರಭುಪಾದ ಹೇಳಿದ್ರೆ ಅನಿಮಲ್ ಟೆಕ್ನಾಲಜಿ ಈ ಎಲ್ಲ ತಂತ್ರಜ್ಞಾನ ಕೇವಲ ಪ್ರಾಣಿಗಳ ಹಾಗೆ ಜೀವಿಸ್ಲಿಕ್ಕೆ ಉಪಯೋಗ ಮಾಡ್ತಾ ಇದೀರ ಹೊರತು ಇನ್ನೇನಕ್ಕೂ ಪ್ರಯೋಜನ ಮಾಡ್ಕೋತಾ ಇಲ್ಲ ಆತ್ಮದ ಬಗ್ಗೆ ಎಲ್ಲಾದ್ರೂ ನಿಮ್ಮ ತಂತ್ರಜ್ಞಾನದ ಮೂಲಕ ಆತ್ಮ ಏನು ಎಲ್ಲಿದೆ ಹೇಗಿದೆ ಪರಮಾತ್ಮ ಯಾರಿದ್ದಾರೆ ಅಂತದಕ್ಕೆ ಯಾವುದಕ್ಕೂ ಉಪಯೋಗ ಮಾಡ್ಕೋತಾ ಇಲ್ಲ ಆದ್ರಿಂದ ಈ ತಂತ್ರಜ್ಞಾನ ಎಲ್ಲವೂ ಕೂಡ ಕೇವಲ ಪ್ರಾಣಿಗಳ ಗುಣಗಳನ್ನು ಬೆಳೆಸ್ಕೊಳ್ಳಕ್ಕಾಗಿದೆ ಅಷ್ಟೆ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಆಯ್ತು ಎಲ್ಲ ಏನ್ ಮಾಡ್ತಾ ಇದ್ರೆ ಅದರಿಂದ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳು ಎಲ್ಲ ಕನ್ಸ್ಟ್ರಕ್ಟ್ ಮಾಡಿ ಅದೆಲ್ಲ ಭೌತಿಕ ಅಷ್ಟೇ ಅಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳಾಯ್ತು ಏನ್ ಮಾಡ್ತಾರೆ ಐಷಾರಾಮಿ ಜೀವನ ಅಲ್ಲಿ ಏನ್ ಮಾಡ್ತಾರೆ ತಿನ್ನೋದು ಮಲ್ಕೊಳ್ಳೋದು ಇದೇ ಆಯ್ತು ಎಲ್ಲೂ ಕೂಡ ಭಗವಂತನ ಪ್ರಚಾರ ಮಾಡ್ಲಿಕ್ಕೆ ಪ್ರೋತ್ಸಾಹ ಭಗವದ್ಗೀತೆ ಪ್ರಚಾರ ಮಾಡ್ಲಿಕ್ಕೆ ಪ್ರೋತ್ಸಾಹ ಭಾಗವತಂ ಪ್ರಚಾರ ಮಾಡ್ಲಿಕ್ಕೆ ಪ್ರೋತ್ಸಾಹ ಮಂದಿರಗಳು ಕಟ್ಟುವಂತಹದ್ದು ಅಲ್ಲಿ ಅಭಿಷೇಕ ಮಾಡುವಂತಹದ್ದು ಎಲ್ಲಾ ಜನರನ್ನು ಎಲ್ಲಾ ಪ್ರಜೆಗಳನ್ನು ಭಕ್ತಿಸಲು ತೊಡಗಿಸುವಂತಹದ್ದು ಇಂತಹ ವಿಷಯಗಳು ಎಲ್ಲೂ ಕೂಡ ನಡೀತಾ ಇಲ್ಲ ಅದರಿಂದ
ಅಂತ ಒಂದು ತಂತ್ರಜ್ಞಾನ ಪ್ರಾಣಿಗಳ ತಂತ್ರಜ್ಞಾನ ಅಂತ ಪ್ರಭುಪಾದ ಹೇಳ್ತಾರೆ. ಸಾತ್ವಿಕವಾದ ಜೀವನ ನಾವು ಇಟ್ಕೊಂಡಿರ್ಬೇಕು. ನಮ್ಮ ಆದಾಯ ಏನ್ ಬರುತ್ತೆ ಅದನ್ನು ಮೂರು ಭಾಗ ಮಾಡ್ಕೋಬೇಕಂತೆ. ಶ್ರೀ ರೂಪ ಗೋಸ್ವಾಮಿ ಹೇಳ್ಕೊಡ್ತಾರೆ, ನಮ್ಮ ಆದಾಯ ಅದು ಕರ್ಮ, ನಾವು ಮಾಡಿದಂತ ಕೆಲಸ. ಕರ್ಮಣ್ಯವಾಧಿಕಾರಸೆ ಮಾ ಫಲೇಶು ಕದಾಚನ, ಕೃಷ್ಣ ಪರಮಾತ್ಮ ಹೇಳ್ತಾನೆ. ನಮ್ಮ ಆದಾಯದಲ್ಲಿ ಏನಿದೆ ಅದನ್ನು ಮೂರು ಭಾಗ ಮಾಡ್ಕೋಬೇಕಂತೆ. 50% 50% ಭಗವಂತನಗೋಸ್ಕರ ಕೊಡ್ಬೇಕು, 25% ತನ್ನ ರಕ್ಷಣೆಗೋಸ್ಕರ ಇಟ್ಕೋಬೇಕು ತನ್ನ ಜೀವನಕ್ಕೋಸ್ಕರ, ಇನ್ನು 25% ತನ್ನ ಪರಿವಾರಕ್ಕೋಸ್ಕರ ಇಟ್ಕೋಬೇಕಂತ. ಇಂತಹ ಒಂದು ಜೀವನ ಕರ್ಮದ ಬಂಧನಗಳಿಂದ ಮುಕ್ತ ಮಾಡುತ್ತೆ. ರಾಜಸಿಕ ಜೀವನ, ಎಲ್ಲ ಸಿಟಿಗಳಲ್ಲಿ ಎಲ್ಲ ಬಿಸಿ ಬಿಸಿ ಬಿಸಿ, ಗಂಡನೂ ಕೆಲ್ಸಕ್ಕೆ ಹೋಗ್ತಾನೆ, ಹೆಂಡತಿನೂ ಕೆಲ್ಸಕ್ಕೆ ಹೋಗ್ತಾರೆ, ಹಗಲು ರಾತ್ರಿ ಕೆಲಸ ಮಾಡ್ತಾ ಇರ್ತಾರೆ, ಆ ಮಕ್ಕಳನ್ನ ಎಲ್ಲ ಟ್ಯೂಷನ್ಗೆ ಹಾಕಿರ್ತಾರೆ, ಯಾರೋ ಆಯಾ ನೋಡ್ಕೋತಾ ಇರ್ತಾರೆ, ಅವ್ರಿಗೆ ತಿನ್ಲಿಕ್ಕೇನು ಇಲ್ಲ, ಅಲ್ಲಿ ಇಲ್ಲಿ ದುಡ್ಡು ಕೊಟ್ಬಿಟ್ಟು ಹೋಟೆಲಲ್ಲಿ ಬೀದಿಗಳಲ್ಲಿ ಅಲ್ಲಿ ಇಲ್ಲಿ ತಿನ್ಕೋತಾ ಇರ್ತಾರೆ, ಹಿಂಗೆ ಎಲ್ಲ ಕಾಯಿಲೆಗಳಿಗೆ ಒಳಗಾಗ್ತಾರೆ. ಮತ್ತೆ ಏನಾರ ಹಣ ಸಂಪಾದನೆ ಮಾಡಿದ್ದಾರೆ, ಎಲ್ಲ ಹಾಸ್ಪಿಟ್ಲಿಗೆ ಖರ್ಚು ಮಾಡ್ಕೊಂಡ್ಬಿಟ್ಟು, ಓ ನಾನು ನೋಡು ಹಣ ಸಂಪಾದನೆ ಮಾಡಿರೋದ್ರಿಂದ ನನಗೆ ಕಷ್ಟ ಕಾಲದಲ್ಲಿ ಇದು ನಮ್ಗೆ ಸಹಾಯ ಮಾಡ್ತಾ ಇದೆ ಅಂತ ತಿಳ್ಕೊತಾರೆ ದಂಡ ಜನ. ನೀವು ಅಷ್ಟೊಂದು ಕೆಲಸ ಮಾಡೋ ಅವಶ್ಯಕತೆ ಇರಲಿಲ್ಲ, ಆರಾಮಾಗಿ ಸ್ವಲ್ಪ ಜೀವನದಲ್ಲಿ ಆರೋಗ್ಯವಾಗಿ ನೋಡ್ಕೊಂಡ್ ಬಿಟ್ಟಿದ್ರೆ ಈ ಆಸ್ಪತ್ರೆಗೆ ದುಡ್ಡು ಸರಿಯೋ ಅಂತಹ ಅವಶ್ಯಕತೆ ಬರ್ತಾ ಇರಲಿಲ್ಲ. ಅರೆ ಇದು ಭ್ರಮೆ, ಆ ರಾಜಸಿಕ ಒಂದು ಭ್ರಮೆಯಲ್ಲಿ, ಗುಣದಲ್ಲಿ ಒಂದು ವ್ಯಕ್ತಿ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಿ ತನ್ನ ಕಾಯಿಲೆ ಬಿದ್ದಾಗ ಆ ಹಣ ಅಲ್ಲಿ ಉಪಯೋಗ ಆಯ್ತು ಅಂತ ಹೇಳಿ ಖುಷಿ ಪಡ್ತಾನೆ. ಎಲ್ಲ ಹಣ ಇಲ್ಲೇ ಹಗಲು ಸೋಮವಾರದಿಂದ ಶುಕ್ರವಾರ ತನಕ ಕೆಲಸ ಮಾಡೋದು, ಶನಿವಾರ ಮತ್ತೆ ಭಾನುವಾರ ಅಲ್ಲಿ ಇಲ್ಲಿ ಊರೆಲ್ಲ ಸುತ್ತಾಡೋದು, ತಿನ್ನೋದು, ಕುಡಿಯೋದು, ಎಲ್ಲರೂ ಟೂರ್ಗಳು ಹೋಗೋದು, ಇದೆಲ್ಲ ರಾಜಸಿಕ ಗುಣ. ತಾಮಸಿಕ ಗುಣ ನಾಸ್ತಿಕರು ಯಾವಾಗ್ಲೂ ಕೇವಲ ನಿದ್ರೆ ಮಾಡೋದು, ಒಂದು ಕೆಲಸದ ಸ್ಥಿರವಾಗಿರೋದಿಲ್ಲ, ಒಂದು ಸೈಲಿ ಒಂದು ಸಲ್ಲಿ ಒಂದ್ರಲ್ಲೂ ಆಸಕ್ತಿ ಇಲ್ಲ, ಮನೆಯಲ್ಲೂ ಯಾವಾಗ್ಲೂ ಜಗಳ ಮಾಡ್ಕೊಂಡಿರೋದು, ಆಚೆನೂ ಜಗಳ ಮಾಡ್ಕೊಂಡಿರೋದು, ಹೀಗೆಲ್ಲ ಜನ ಇದೆಲ್ಲ ತಾಮಸಿಕ. ಅನೇಕ ಜನ ಇವಾಗ ವಿವಾಹ ಆಗ್ತಾ ಇಲ್ಲ, ಹುಡುಗರು ಹುಡುಗಿಯರು ಯಾಕೆ ವಿವಾಹ ಆಗ್ಬೇಕು, ಎಷ್ಟು ದಿನ ಬೇಕೋ ಜೊತೆ ಗಿರಣ ಇಂದ್ರಿಯ ಬೋಗ್ಸೋದು, ಆಮೇಲೆ ಬೇಡ ಅಂತ ಹೇಳಿದಾಗ ದೂರ ಆಗ್ಬಿಡೋದು, ಹಿಂಗೆಲ್ಲ ಜನರು ಗುಣಗಳು ಬೆಳೆಸ್ಕೊತಾ ಇದಾರೆ. ಇಲ್ಲ ತಾಮಸಿಕ ಗುಣ ಪ್ರಭಾವ, ಯಾಕಂದ್ರೆ ತಿನ್ನುವಂತ ಆಹಾರ, ಜನರ ಸಂಘ, ನೋಡುವಂತಹ ವಿಷಯಗಳು ಹಾಗೂ ಭಗವಂತನ ಚಿಂತನೆ ಇಲ್ಲ, ಇದೆಲ್ಲ ನಮ್ಮನ್ನು ಬೇರೆ ಬೇರೆ ಗುಣಗಳಿಗೆ ಒಳಗಾಗ್ಸುತ್ತೆ. ಹಾಗೆ ಲೋಕಗಳು ಕೂಡ, ಈ ಭೂಲೋಕ ಒಂದು ರಜೋಗುಣದ ಜಗತ್ತು, ಕರ್ಮ ಭೂಮಿ. ಊರ್ಧ ಲೋಕಗಳು ಸಾತ್ವಿಕ ಜನ ಇರ್ತಾರಲ್ಲ, ದೇವಾನ ದೇವತೆಗಳೆಲ್ಲ ಸಾತ್ವಿಕ ಜನದವರು, ಮತ್ತೆ ಕೆಳ ಲೋಕಗಳೆಲ್ಲ ಅವರಲ್ಲಿ ರಜೋಗುಣದಲ್ಲಿ ಇರ್ತಾರೆ, ತಾಮಸಿಕ ಗುಣದಲ್ಲಿ ಇರ್ತಾರೆ. ಆತಲ ಅವಿತಲ ಸುತಲ ತಲಾತಲ ಪಾತಲ ಬೇರೆ ಬೇರೆ ರೀತಿಯ ಹಂತದಲ್ಲಿ ತಮೋ ಗುಣಗಳು ಸೇರಿದಂತವರು. ಅದರಿಂದ ನಾವು ಎಚ್ಚರಗೊಳ್ಳಬೇಕು. ಊರ್ಧ್ವಂ ಗಚ್ಚಂತಿ ಸಾತ್ವಸ್ಥ ಮಧ್ಯೆ ತಿಷ್ಟಂತಿ ರಾಜಸಾಹ ಜಗನ್ಯ ಗುಣವೃತ್ತಿಸ್ಥ ಅಧೋ ಗಚ್ಚಂತಿ ತಾಮಸಃ. ಸತ್ವಗುಣದಲ್ಲಿರುವವರು ಕ್ರಮೇಣ ಊರ್ಧ್ವ ಲೋಕಗಳಿಗೆ ಏರು ಹೋಗುವರು, ರಜೋಗುಣದಲ್ಲಿರುವವರು ಭೂಲೋಕದಲ್ಲೇ ವಾಸ ಮಾಡುವರು, ಅಸಹ್ಯಕರವಾದ ತಾಮಸ ಗುಣದಲ್ಲಿರುವವರು ನರಕ ಲೋಕಗಳಿಗೆ ಇಳಿಯುವರು. ನಾವೇನೆಲ್ಲ ಕೆಲಸಗಳು ಮಾಡ್ತೀವಿ, ಹಾಗಾಗಿ ನಮ್ಗೆ ಮುಂದೆ ಬೇರೆ ಬೇರೆ ತರದ ಜೀವನ, ಬೇರೆ ಬೇರೆ ಲೋಕಗಳಿಗೆ ನಮ್ಗೆ ಪ್ರಯಾಣವಾಗುತ್ತೆ. ಇದೆಲ್ಲ ನೋಡ್ತಾರೆ ಸಾತ್ವಿಕವಾದ ಜೀವನ. ಈಗ ಇಸ್ಕಾನ್ ಸಂಸ್ಥೆಯ ಮೂಲಕ ದೇಶ ವಿದೇಶಗಳಲ್ಲೂ ಕೂಡ ಆ ಎಲ್ಲಾ ಜನ ಸಾತ್ವಿಕವಾಗಿ, ಸಾತ್ವಿಕವಾದಂತಹ ವಸ್ತ್ರ, ಸಾತ್ವಿಕವಾದಂತಹ ಅಭ್ಯಾಸ, ಸಾತ್ವಿಕವಾದಂತಹ ನಡವಳಿಕೆ ಇದೆಲ್ಲ ಮಾಡ್ತಾ ಇದ್ದಾರೆ. ರಾಜಸಿಕ ಗುಣ ಎಲ್ಲ ಪಾಶ್ಚಾತ್ಯ ದೇಶಗಳಲ್ಲಿ ಹೋಗೋದು, ಸುತ್ತಾಡೋದು, ತಿನ್ನೋದು, ಕುಡಿಯೋದು. ತಾಮಸಿಕ ಗುಣ ಅಧಿಕವಾಗಿ ಎಲ್ಲ ವ್ಯರ್ಥ ಮಾಡೋದು, ಸಿಕ್ಕಿದೆಲ್ಲ ತಿನ್ನೋದು. ಅನೇಕ ಜನ ಏನ್ ಪ್ರಾಣಿಗಳು ಸಿಗುತ್ತೆ ಎಲ್ಲಾ ಪ್ರಾಣಿಗಳು ತಿನ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಎಲ್ಲ ಅದನ್ನ ವ್ಯರ್ಥ ಮಾಡೋದು ತಾಮಸಿಕವಾದಂತಹದ್ದು. ಇಲ್ಲಿ 14 ಲೋಕಗಳು, ಹೀಗೆ ನಮ್ಮ ಬ್ರಹ್ಮಾಂಡ ಇದೆ, ನಾವಿರುವಂತಹದ್ದು ಭೂಲೋಕ. ಭೂಲೋಕ ಕರ್ಮಭೂಮಿ, ಎಷ್ಟೋ ಜನ್ಮಗಳ ನಂತರ ನಮ್ಗೆ ಮನುಷ್ಯನಾಗಿ ಹುಟ್ಟುವಂತಹ ಅವಕಾಶ ಸಿಗುತ್ತೆ. ಮತ್ತೆ ಎಲ್ಲ ಸಾತ್ವಿಕ ಗುಣ ಪುಣ್ಯ ಕಾರ್ಯಗಳು ಮಾಡ್ತಾ ಇದ್ರೆ ಊರ್ಧ ಲೋಕಗಳಿಗೆ ಹೋಗ್ತೀವಿ. ಭೂವರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ, ಅಲ್ಲಿ ದೀರ್ಘ ಆಯಸ್ಸು ಎಲ್ಲ ಇರುತ್ತೆ. ಆಮೇಲೆ ಎಲ್ಲ ಪಾಪ ಕೆಲಸಗಳು ಮಾಡ್ತಾ ಇದ್ರೆ
ಪ್ರಾಣಿಗಳಾಗಿ ಪಕ್ಷಿಗಳಾಗಿ ಬೇರೆ ಬೇರೆ ಅತಲ ಬಿತಲ ಸುತ್ತಲ ತಲಾತಲ ಮಹಾತಲ ಪಾತಾಳ ರಸಾತಲ ಇಂತಹ ಲೋಕಗಳಿಗೆ ಹೋಗಿ ಅಲ್ಲಿ ಬೀಳ್ತೀವಿ. ಹಿಂಗೆ ಗುಣಗಳ ಪ್ರಭಾವದಿಂದ ಈ ಬ್ರಹ್ಮಾಂಡದ ಒಳಗಡೆ 14 ಲೋಕಗಳಲ್ಲಿ ನಾವು ಮತ್ತೆ ಮತ್ತೆ ಹುಟ್ಟತಾ ಇರ್ತೀವಿ, ಮತ್ತೆ ಮತ್ತೆ ಸಾಯ್ತಾ ಇರ್ತೀವಿ. ನಾನ್ಯಂ ಗುಣೇಭ್ಯ ಕರ್ತಾರಂ ಯದಾ ದೃಷ್ಟಾನು ಪಶ್ಯತಿ ಗುಣೇಭ್ಯಶ್ಚ ಪರಂ ವೇತಿ ಮದ್ಭಾವಾಂಶೋ ಅಧಿ ಗಚ್ಚತಿ. ಎಲ್ಲಾ ಚಟುವಟಿಕೆಗಳಲ್ಲಿ ಈ ಗುಣಗಳಲ್ಲದೆ ಬೇರೆ ಕರ್ತೃವಿಲ್ಲ ಎನ್ನುವುದು ಮನುಷ್ಯನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಎಲ್ಲಾ ಗುಣಗಳಿಗೆ ಅತೀತನಾದ ಪರಮಪ್ರಭುವನ್ನು ಅರಿತಾಗ ಆಧ್ಯಾತ್ಮಿಕ ಭಾವವನ್ನು ಪಡೆಯುತ್ತಾನೆ. ಈ ಮೂರು ಗುಣಗಳು ಕೇವಲ ಜೀವಿಗಳನ್ನು ಮಾತ್ರ ಪ್ರಭಾವಿತಗೊಳಿಸುತ್ತೆ, ಆದರೆ ಗುಣಗಳಿಗೆ ಅತೀತನಾದಂತವನು ಪರಮಪ್ರಭು ಭಗವಂತ ವಿಷ್ಣು ಕೃಷ್ಣ. ಅವರು ಈ ಗುಣಗಳ ಪ್ರಭಾವಕ್ಕೊಳಗಾಗೋದಿಲ್ಲ, ಅವರು ಗುಣಗಳ ಒಡೆಯ. ಹೆಂಗೆ ಪ್ರೆಸಿಡೆಂಟ್ ಕೈ ಕೆಳಗಡೆ ಜೈಲರ್ ಇರ್ತಾನೆ, ಪ್ರೆಸಿಡೆಂಟ್ ಜೈಲಿಗೆ ಹೋದ ಯಾಕೆ ನೋಡ್ಕೊಂಡು ಬರ್ಲಿಕ್ಕೆ ಹೋದ, ಹಾಗೆ ಭಗವಂತ ಇಲ್ಲಿ ಅವತಾರ ಮಾಡಿದಾಗ ನಮ್ಗೆಲ್ಲ ಜ್ಞಾನ ಕೊಡ್ಲಿಕ್ಕೆ ಇಲ್ಲಿ ಅವತರಿಸ್ತಾನೆ. ಅವನು ಯಾವತ್ತು ಈ ಗುಣಗಳ ಪ್ರಭಾವಕ್ಕೊಳಗಾಗೋದಿಲ್ಲ, ಯಾಕಂದ್ರೆ ಅವನು ಗುಣಾಧೀಶ. ನಾವೆಲ್ಲ ಗುಣಗಳ ಅಧೀನದಲ್ಲಿದ್ದೀವಿ. ಅದರಿಂದ ಭಗವಂತ ಹೇಳ್ತಾನೆ, ನೀವು ನನ್ನ ಚಿಂತನೆ ಮಾಡ್ತಾ ಈ ಗುಣಗಳನ್ನು ತೊರಿಬೇಕು, ತ್ಯಾಗ ಮಾಡಬೇಕು, ಗುಣ ಅಧೀನರಾಗಬೇಕು. ಗುಣಾನೇತಾನ ನಿತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ವಿಮುಕ್ತ ಅಮೃತಂ ಅಶ್ನುತೆ. ದೇಹದಾರಿಯಾದ ಜೀವಿಯು ಐಹಿಕ ದೇಹದೊಂದಿಗೆ ಸಹಯೋಗವಿರುವ ಈ ಮೂರು ಗುಣಗಳನ್ನು ಮೀರಬಲ್ಲವನಾಗಬೇಕು. ಆಗ ಅವನು ಹುಟ್ಟು ಸಾವು ಮುಪ್ಪು ಮತ್ತು ಅವುಗಳ ದುಃಖಗಳಿಂದ ಬಿಡುಗಡೆ ಹೊಂದಿ ಈ ಜನ್ಮದಲ್ಲಿಯೇ ಅಮೃತವನ್ನು ಸವಿಯುತ್ತಾನೆ. ಕೃಷ್ಣ ಪ್ರೇರಣೆ ಕೊಡ್ತಾ ಇದ್ದಾನೆ, ಎದ್ದೇಳಿ ಜಾಗೃತರಾಗಿ. ಅನೇಕ ಜನ ಎಲ್ಲ ನಮ್ ಜೀವನನೇ ಇಷ್ಟಪ್ಪ, ಇಲ್ಲೇ ಹುಟ್ಟಿವಿ ಬೆಳಿತೀವಿ ಸಾಯ್ತೀವಿ, ಹಿಂಗೆ ನಮ್ ಕಷ್ಟ, ಹಿಂಗೆ ಇರುತ್ತೆ ನಮ್ ಜೀವನ. ನಾವು ಕಷ್ಟ ಪಟ್ಟಿದೀವಿ, ತಮ್ಮ ಮಕ್ಳಿಗೂ ಹಂಗೆ ಹೇಳೋದು, ನಾವ್ ಹಿಂಗಿದ್ವಿ ಜೀವನ, ನೀವ್ ಹಂಗೆ ಕಷ್ಟ ಪಟ್ಕೊಂಡು ಹಿಂಗೆ ಜೀವನ, ಮದ್ವೆ ಆಗ್ಬೇಕು, ಮಕ್ಳು ಮಾಡ್ಕೋಬೇಕು, ಹಣ ಸಂಪಾದನೆ ಮಾಡ್ಕೋಬೇಕು, ಹೆಂಗೆ ಜೀವನ ನಡೀತಾ ಇರುತ್ತೆ ಹಂಗಂಗ್ ಅಡ್ಜಸ್ಟ್ ಆಗ್ತಾ ಹೋಗ್ಬೇಕು ಅಂತ ಗೊತ್ತಾರೆ. ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಡಿ ಇಲ್ಲೇ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲ, ಇದರಿಂದ ಹೊರಗಡೆ ಒಂದು ಜಗತ್ತಿದೆ, ಇದು ಈ ಜಗತ್ತಿನ ಹೊರಗಡೆ ಬ್ರಹ್ಮಾಂಡದ ಹೊರಗಡೆ ವೈಕುಂಠ ಲೋಕ ಇದೆ, ಅಲ್ಲಿ ಯಾವಾಗ್ಲೂ ಆನಂದವಾಗಿರೋರು, ಅಲ್ಲಿಗೆ ಬನ್ನಿ, ನಿಮ್ಮ ಒಂದು ನಿರಾಶಿತರಾಗಬೇಡಿ, ತಾಮಸಿಕ ಗುಣಕ್ಕೆ ಬೀಳ್ಬೇಡಿ, ಎದ್ದೇಳಿ. ಹೆಂಗೆ ಅರ್ಜುನ ಅವನು ತನ್ನ ಕರ್ಮಗಳನ್ನು ಮಾಡದೆ ಅವನು ತಾಮಸಿಕ ಗುಣಕ್ಕೆ ಹೋಗ್ಬಿಟ್ಟ, ನಾನು ಓಡೋಗ್ಬಿಡ್ತೀನಿ ಯುದ್ಧ ಭೂಮಿ ಅಂತ ಕೃಷ್ಣ ಪ್ರೋತ್ಸಾಹ ಕೊಡ್ತಾನೆ. ಇಲ್ಲ, ಎದ್ದೇಳು, ನಿನ್ನ ಕರ್ತವ್ಯ ಮಾಡು. ಹಾಗೆ ನಾವೆಲ್ಲ ಜೀವಾತ್ಮ, ನಮ್ಮ ನಿಜವಾದ ಒಂದು ಕೆಲಸ ಏನು, ನಾವು ಈ ಲೋಕವನ್ನು ಬಿಟ್ಟು ಭಗವಂತನ ಲೋಕಕ್ಕೆ ಹೋಗ್ಬೇಕು. ಅರೆ, ಈ ಗುಣಗಳ ಪ್ರಭಾವದಿಂದ ಮತ್ತೆ ಮತ್ತೆ ನಮ್ಗೆ ಏನೇನೋ ಕಷ್ಟಗಳು ಬರ್ತಾ ಇದ್ದ ಹಾಗೆ, ಆ ಜನರ ಸಂಘದಿಂದ ಆಹಾರಗಳಿಂದ ಮತ್ತೆ ತಿರ್ಗ ನಿರಾಶಿತರಾಗ್ತೀವಿ, ಬಂಧನಕ್ಕೆ ಒಳಗಾಗ್ತೀವಿ. ಆದ್ರೆ ಕೃಷ್ಣ ಹೇಳ್ತಾನೆ, ಇಲ್ಲ ಎದ್ದೇಳು, ನೀನು ಇದನ್ನ ಮೀರ್ಬಲ್ಲೆ, ಈ ಮೂರು ಗುಣ ಮೀರ್ಬಲ್ಲೆ, ಆದ್ರೆ ನೀನು ಸರಿಯಾದ ಮಾರ್ಗವನ್ನು ಅನುಸರಿಸ್ಬೇಕು, ನನ್ನ ಆಶಯ ಪಡ್ಕೋಬೇಕು. ನಾನು ಕೊಟ್ಟಿರುವಂತಹ ಮಾರ್ಗವನ್ನು ನೀನು ನಡೆಸಿದ್ರೆ ಈ ಮೂರು ಗುಣಗಳನ್ನು ಮೀರ್ಬಲ್ಲೆ ಹಾಗೂ ನನ್ನನ್ನು ಪಡೆಯಬಲ್ಲೆ. ಅರ್ಜುನ ವಾಚ ಕೈರ್ಲಿಂಗ ಸ್ತ್ರೀನ್ ಗುಣಾನೇತಾನ್ ಅತೀತಃ ಭವತಿ ಪ್ರಭೋ ಕಿಂ ಆಚಾರಃ ಕಥಂ ಚ ಏತಾನ್ ತ್ರೀನ್ ಗುಣಾನ್ ಅತಿ ವರ್ತತೆ. ಅರ್ಜುನ ಪ್ರಶ್ನಿಸಿದನು, ಪ್ರಿಯ ಪ್ರಭುವೇ, ಈ ಗುಣತ್ರಯಗಳನ್ನು ಮೀರಿದವನ ಲಕ್ಷಣಗಳು ಯಾವುವು? ಆತನು ಹೇಗೆ ನಡೆದುಕೊಳ್ಳುತ್ತಾನೆ? ಅವನು ಹೇಗೆ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ? ಶ್ರೀ ಭಗವಾನ್ ಉವಾಚ ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಮೇವ ಚ ಪಾಂಡವ ನಾ ದ್ವೇಷ್ಟಿ ಸಮೃದ್ವೃತ್ತಾನಿ ನಾನಿವೃತ್ತಾನಿ ಕಾಂಕ್ಷತಿ ಉದಾಸೀನಾವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾವರ್ತಂತ ಇತ್ಯೇವಂ ಯೋ ಅವತಿಷ್ಠತಿ ನೇಂಕತೆ. ದೇವತ ಪರಮಪುರುಷನ್ ಹೀಗೆಂದನು, ಪಾಂಡವಿನ ಮಗನಾದ ಅರ್ಜುನನೇ, ಈ ಲಕ್ಷಣಗಳಿರುವ ಮನುಷ್ಯನು ಗುಣಗಳನ್ನು ಮೀರಿದವನೆಂದು ಹೇಳುತ್ತಾರೆ. ಅವನು ಬೆಳಕು ಪ್ರವೃತ್ತಿ ಮತ್ತು ಮೋಹಗಳು ಇದ್ದಾಗ ಅದನ್ನು ದ್ವೇಷಿಸುವುದಿಲ್ಲ.
ಅವು ಮರೆಯಾದಾಗ ಅವುಗಳನ್ನು ಬಯಸುವುದಿಲ್ಲ ಅವನು ಐಹಿಕ ಗುಣಗಳ ಈ ಎಲ್ಲ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಾತಂಕವಾಗಿ ಇರುತ್ತಾನೆ ಗುಣಗಳು ಮಾತ್ರವೇ ಕೆಲಸ ಮಾಡುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಉದಾಸೀನನಾಗಿ ಮತ್ತು ಆಧ್ಯಾತ್ಮಿಕ ಮನಸ್ಕನಾಗಿ ಉಳಿಯುತ್ತಾನೆ ಅವನು ಆತ್ಮನಲ್ಲಿ ಸ್ಥಿರನಾಗಿ ಸುಖ ದುಃಖಗಳನ್ನು ಒಂದೇ ರೀತಿ ಕಾಣುತ್ತಾನೆ ಒಂದು ಮಣ್ಣಿನ ಹಂಟೆ ಒಂದು ಕಲ್ಲು ಮತ್ತೊಂದು ಚಿನ್ನದ ತುಂಡು ಎಲ್ಲವನ್ನು ಸಮದೃಷ್ಟಿಯಿಂದ ಕಾಣುತ್ತಾನೆ ಪ್ರಿಯ ಅಪ್ರಿಯಗಳ ವಿಷಯದಲ್ಲಿ ಒಂದೇ ಸಮನೆ ಇರುತ್ತಾನೆ ಹೊಗಳಿಕೆ ಮತ್ತು ತೆಗಳಿಕೆ ಮಾನ ಮತ್ತು ಅಪಮಾನ ಇವುಗಳ ವಿಷಯದಲ್ಲಿ ಒಂದೇ ರೀತಿ ಇದ್ದು ಸ್ಥಿರನಾಗಿರುತ್ತಾನೆ ಮಿತ್ರ ಮತ್ತು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ನಡೆದುಕೊಳ್ಳುತ್ತಾನೆ ಮತ್ತು ಎಲ್ಲಾ ಐಹಿಕ ಚಟುವಟಿಕೆಗಳನ್ನು ಪರಿತ್ಯಾಜಿಸಿರುತ್ತಾನೆ ಗುಣಗಳು ಹೇಗಿರಬೇಕು ಹೆಂಗೆ ನಾವು ಈ ಗುಣಗಳನ್ನು ಮೀರಬಹುದು ಗುಣಗಳನ್ನು ಮೀರಿದಂತಹ ವ್ಯಕ್ತಿತ್ವ ಹೇಗಿರುತ್ತೆ ಹೊಗಳಿಕೆ ಅಥವಾ ದೂಷಣೆ ಏನೋ ಅಪೇಕ್ಷೆ ಇರಬಾರ್ದು ಇದು ಹಿಂದೆನೂ ಕೂಡ ಭಗವಂತ ಹೇಳಿದ್ದಾನೆ ನಿರಾಪೇಕ್ಷಿತ 20 ಗುಣಗಳು 13ನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಒಂದು ಭಕ್ತನ 20 ಗುಣಗಳು ವರ್ಣಿಸ್ತಾನೆ ಅಲ್ಲಿ ಹೇಳ್ತಾ ಇದ್ದಾನೆ ಮಾನ ಅಪಮಾನ ಇದೆಲ್ಲ ಆಸೆ ಇಟ್ಕೋಬಾರ್ದು ಅದರಿಂದ ಮನಸ್ಸು ವಿಚಲಿತವಾಗಬಾರ್ದು ನನ್ನ ಗೌರವ ಕೊಡಬೇಕು ಗೌರವ ಕೊಟ್ಟ ಅಹಂಕಾರ ಆಗೋದು ಯಾರಾದ್ರೂ ನಿಂದನೆ ಮಾಡಿದಾಗ ದುಃಖಿತರಾಗೋದು ಸೊ ಹೀಗೆಲ್ಲ ವಿಚಲಿತವಾಗಬಾರ್ದು ನಾವು ಯಾವಾಗಲೂ ಸ್ಥಿರ ಮನಸ್ಸಿನಿಂದ ನಂದು ಒಂದೇ ಒಂದು ಉದ್ದೇಶ ಕೃಷ್ಣ ಪ್ರಾಪ್ತಿ ಆಗ್ಬೇಕಷ್ಟು ಅದನ್ಬಿಟ್ಟು ಜನ ಏನಂತ್ಕೋತಾರೆ ಯಾರು ನಿಂದನೆ ಮಾಡ್ತಾರೆ ಯಾರನ್ನು ಹೊಗಳ್ತಾರೆ ಅದಕ್ಕೆಲ್ಲ ಆಸಕ್ತಿ ಇಲ್ಲ ನಾನು ಭಕ್ತಿಯಲ್ಲಿ ಮುಂದುವರಿಬೇಕು ಕೃಷ್ಣ ಪ್ರಾಪ್ತಿ ಮಾಡ್ಕೋಬೇಕು ಅದಕ್ಕೆ ಅನುಕೂಲವಾದಂತಹ ಒಂದು ಪರಿಸ್ಥಿತಿ ಜನರ ಜೊತೆ ನಾನು ಬೆರ್ಕೋಬೇಕು ಎಲ್ಲರನ್ನು ಕೃಷ್ಣ ಕಡೆ ಕರೀಲಿಕ್ಕೆ ಪ್ರಯತ್ನ ಮಾಡಬೇಕು ಅಷ್ಟೇ ನಮ್ಮ ಲಕ್ಷ್ಯ ಅಷ್ಟೇ ಇನ್ ಬಿಟ್ಟು ಬೇರೆ ಅನ್ಯ ವಿಷಯಗಳಲ್ಲಿ ನಮ್ಗೆ ಏನು ಆಸಕ್ತಿ ಇಲ್ಲ ಇವಾಗ ಹೇಗೆ ರೇಸ್ ಅಲ್ಲಿ ಒಲಿಂಪಿಕ್ಸ್ ಅಲ್ಲಿ ರೇಸ್ ಎಲ್ಲ ಓಡ್ಲಿಕ್ಕೆ ಹೋಗ್ತಾರೆ ಅಲ್ಲಿ ಅವನ ಲಕ್ಷ್ಯ ಒಂದೇ ಇರುತ್ತೆ ನಾನು ಇಲ್ಲಿ ಸೀಟಿ ಊದ್ದಾಗ ನಂಗೆ ಎಷ್ಟು ಶಕ್ತಿ ಇದೆ ಅಷ್ಟು ಶಕ್ತಿ ಹಾಕಿ ನಾನು ಅಲ್ಲಿ ಕೊನೆ ಬೇಗ ಓಡಿ ಅಲ್ಲಿಗೆ ಕೊನೆ ಗುರಿಗೆ ನಾನು ತಲುಪ್ಬೇಕು ಅಲ್ಲಿ ಜನ ಯಾರಲ್ಲೋ ಕೂಗಾಡ್ತಾ ಇರ್ತಾರೆ ಯಾರು ಹೊಗಳ್ತಾ ಇರ್ತಾರೆ ಅಕ್ಕಪಕ್ಕದಲ್ಲಿ ಬೇರೆ ಬೇರೆ ದೇಶದಿಂದ ಜನ ಬಂದಿರ್ತಾರೆ ಸ್ಪರ್ಧಿಗಳು ಬಂದಿರ್ತಾರೆ ಅವ್ರು ಹೆಂಗಿದ್ದಾರೆ ಅವನೇನ್ ಮಾಡ್ತಾರೆ ಅದೆಲ್ಲ ಗಮನ ಇರೋದಿಲ್ಲ ನಾನು ಇಲ್ಲಿ ತನಕ ಏನು ಅಭ್ಯಾಸ ಮಾಡಿದ್ದೀನಿ ಅದರಿಂದ ನನ್ನ ಗುರಿ ತಲುಪ್ಬೇಕಷ್ಟೆ ಹಾಗೆಯೇ ನನ್ನ ಒಂದೇ ಒಂದು ಲಕ್ಷ್ಯ ನಾನು ಜಪ ಚೆನ್ನಾಗಿ ಮಾಡಬೇಕು ಗುರುಗಳ ಆಶ್ರಯ ಪಡ್ಕೋಬೇಕು ಭಕ್ತರ ಸಂಘದಲ್ಲಿ ನನ್ನ ಆಧ್ಯಾತ್ಮಿಕ ವಿಷಯಗಳನ್ನ ಇನ್ನೂ ಅಧಿಕ ಅಧಿಕವಾಗಿ ತಿಳ್ಕೊಬೇಕು ಕೃಷ್ಣನ್ ಪ್ರಾಪ್ತಿ ಮಾಡ್ಬೇಕು ಅಷ್ಟೇ ಅದನ್ನ ಬಿಟ್ಟು ಇನ್ನೇನು ನಮ್ಗೆ ಅಪೇಕ್ಷೆ ಇಲ್ಲ ಯಾರು ಏನಂತಾರೋ ಅದ್ರ ಬಗ್ಗೆ ನಾವು ಚಿಂತನೆ ಇಲ್ಲ ಭೂಮಿ ಕಲ್ಲು ಅಥವಾ ಚಿನ್ನ ಸ್ನೇಹಿತ ಶತ್ರು ಸಮನಾಗಿ ನೋಡುವಂಥದ್ದು ಯಾರಿಗೆ ಭಗವಂತನ ಮೇಲೆ ಹೋಗ್ಲಿಕ್ಕೆ ಆಸಕ್ತಿ ಇದೆ ಅವನ್ಗೆ ಚಿನ್ನ ಮೇಲೆ ಆಸಕ್ತಿ ಇಲ್ಲ ಭೂಮಿ ಮೇಲೆನೂ ಆಸಕ್ತಿ ಇದೆ ಎಲ್ಲ ಒಂದೇ ಅವನ್ಗೆ ಯಾವುದು ಅಲೆಕ್ಸಾಂಡರ್ದು ಒಂದು ಕತೆ ಇದೆ ಅಲೆಕ್ಸಾಂಡರ್ ಅವನು 35 ವರ್ಷಕ್ಕೆ ಸತ್ತೋಗ್ಬಿಟ್ಟ ಅವನು ಎಷ್ಟೆಲ್ಲ ಯುದ್ಧ ಮಾಡ್ದ ಕೋಟ್ಯಾಂತರ ಜನರನ್ನು ಸಾಯಿಸ್ದ ಮತ್ತೆ ಎಷ್ಟೆಷ್ಟು ಹಣ ಸಂಗ್ರಹ ಮಾಡ್ದ 35 ವರ್ಷಕ್ಕೆ ಅವನ್ ಕಾಯಿಲೆ ಬಂದ್ಬಿಡ್ತು ಏನ್ ಮಾಡಿದ್ರು ಅವ್ನು ಗುಣ ಆಗ್ಲಿಲ್ಲ ಮತ್ತೆ ಎಲ್ಲ ವೈದ್ಯರು ಹೇಳಿದ್ರು ನಾವು ಎಷ್ಟು ಪ್ರಯತ್ನ ಮಾಡಿದ್ವಿ ಮಾಡಿದ್ವಿ ಇನ್ನೊಂದು ವಾರ ಬದುಕ್ತೀಯ ಅಷ್ಟೇ ಸತ್ತೋಗ್ಬಿಡ್ತೀಯ ನೀನು ಒಂದು ವಾರದಲ್ಲಿ ಅಂತ ಮತ್ತೆ ಅಲೆಕ್ಸಾಂಡರ್ ಎಲ್ಲ ಜನರನ್ನ ಕರೆದ ತನ್ನ ಪರಿವಾರನ್ನ ಕರೆದ ನೋಡು ಸಾಯ್ತಾ ಇದ್ದೀನಿ ಅದರಿಂದ ಮುಂದೆ ಯಾರ್ಯಾರು ಏನೇ ನೋಡ್ಕೋಬೇಕು ಅದನ್ನೆಲ್ಲ ಹೇಳ್ದ ನೀವ್ ಇದನ್ನ ನೋಡ್ಕೊಳ್ಳಿ ನೀವು ರಾಜ್ಯಾಭ್ಯಾಸ ಇದು ನೀವು ನೋಡ್ಕೊಳ್ಳಿ ಬೇರೆ ಬೇರೆಯವ್ರಿಗೆ ಅವ್ರು ತಮ್ಮ ಕರ್ತವ್ಯ ಕೊಟ್ಟಮಂತ ಹೇಳ್ದ ನನ್ ಸತ್ಮೇಲೆ ನಂಗೆ ಆಸೆ ಇದೆ ಪೂರೈಕೆ ಮಾಡಿ ಅಂತ ಏನ್ ಆಸೆ ಇದೆ ಅಂತ ಕೇಳಿದಾಗ ಅಲೆಕ್ಸಾಂಡರ್ ಅಂತ ನಾನು ಸತ್ಮೇಲೆ ನನ್ನನ್ನು ಒಂದು ಎಲ್ಲ ಮೆರವಣಿಗೆ ಮಾಡ್ಬೇಕು ಊರೆಲ್ಲ ನನ್ನ ಶರೀರವನ್ನು ಮೆರವಣಿಗೆ ಮಾಡ್ಬೇಕು ಮೆರವಣಿಗೆ ಮಾಡ್ಬೇಕಾದ್ರೆ ಇದೆಲ್ಲ ವೈದ್ಯರು ಇದಾರಲ್ಲ ಇವರೇ ನನ್ನ ಶವವನ್ನು ಎತ್ಕೊಂಡು ಮೆರವಣಿಗೆ ಮಾಡ್ಬೇಕು ಹಾಗೂ ನನ್ನ ಎರಡೂ ಕೈಗಳು ಆಚೆ ಇರ್ಬೇಕು ಕಾಣ್ಬೇಕು ಎಲ್ಲಾ ಜನರಿಗೂ ನನ್ನ ಕೈಗಳು ಕಾಣ್ಬೇಕು ಅನಂತರ ಎಲ್ಲೆಲ್ಲ ಮೆರವಣಿಗೆ ಮಾಡ್ತೀರಾ ಅಲ್ಲಿ ನಾನು ಹೋಗ್ತಾ ಇದ್ದಾಗೆ ಹೆಣ ಹೋಗ್ತಾ ಇದ್ದ ಹಾಗೆ ಅಲ್ಲಿ ಮುಂದೆ ನಾನು ಸಂಗ್ರಹ ಮಾಡಿರುವಂತಹ ಚಿನ್ನ ವಜ್ರ ಅದೆಲ್ಲ ಏನಿದೆ ಅದೆಲ್ಲ ದಾರಿಯಲ್ಲಿ ಬಿಸಾಕ್ತಾ ಬರ್ಬೇಕು ಆಯ್ತು ಎಲ್ಲರೂ ಅಂತಾರೆ ಸರಿ ಸರಿ ಆಯ್ತು ಹಂಗೆ ಮಾಡೋಣ ನಿನ್ ಏನ್ ಇಚ್ಛೆ ಇದೆ ಹಂಗ್ ಮಾಡೋಣ ಅಂತ ಕೇಳ್ತಾರೆ ಬಟ್ ಇಚ್ಛೆ ಯಾಕೆ ಹಿಂಗಿದೆ ಆಗ ಅಲೆಕ್ಸಾಂಡರ್ ಹೇಳ್ತಾನೆ ಅವನು ಎಷ್ಟೆಲ್ಲಾ ಕಷ್ಟಪಟ್ಬಿಟ್ಟು ಎಷ್ಟೆಲ್ಲಾ ಜನನ್ ಸಂಹಾರ ಮಾಡಿ ಇಷ್ಟೆಲ್ಲಾ ಹಣ ಗಳಿಸ್ದೆ ಇಷ್ಟೆಲ್ಲಾ ಐಶ್ವರ್ಯ ಗಳಿಸ್ದೆ ಅದು ನನಗೆ ಸಾಯ್ತಾ ಇರ್ಬೇಕಾದ್ರೆ ಈ ವೈದ್ಯರಿಗೆಲ್ಲ ನಾನೇ ದುಡ್ಡು ಕೊಟ್ಟು ಇವ್ರನ್ನ ಇಟ್ಕೊಂಡಿದ್ದೀನಿ ನನ್ ಕಾಪಾಡೋದ್ರೆ ಇವ್ರು ಕಾಪಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ನಾವು ಹಣ ನನ್ ಜೀವ ಹೋಗುತ್ತೆ ಅಂತ ಹೇಳಿದಾಗ ಯಾವ ವೈದ್ಯರನ್ನ ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಜನರು ಗೊತ್ತಾಗ್ಬೇಕು
ನಾವು ಎಲ್ಲ ಡಾಕ್ಟರ್ ಡಾಕ್ಟರ್ ಅಂತಕೊಂಡ್ತಾ ಇದೀವಿ, ಅದು ನಿಜವಾಗಿ ಕಾಪಾಡೋನು ಯಾರು? ಪರಮಾತ್ಮ. ಪರಮಾತ್ಮ ಆತ್ಮವನ್ನು ಜೊತೆಗೆ ಇಟ್ಕೊಂಡ್ರೆ ಮಾತ್ರ ಈ ದೇಹ ಉಳಿಯುತ್ತೆ ಹೊರತು ಅದು ಹೋಗ್ಬೇಕು ನಿಶ್ಚಯ ಮಾಡಿಬಿಟ್ರೆ ಯಾವ ಡಾಕ್ಟರ್ ಕೂಡ ಏನ್ ಔಷಧಿ ಕೊಟ್ಟರು ಕೂಡ ಯಾವ ದೊಡ್ಡ ಆಸ್ಪತ್ರೆಗೆ ಹಾಕಿದ್ರು ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಉಳಿಬೇಕು ಅಂತಿದ್ರೆ ಅವನು ದೊಡ್ಡ ಏರೋಪ್ಲೇನ್ ಇಂದ ಬಿದ್ರೂ ಉಳ್ಕೋತಾನೆ. ಅನೇಕ ಏರೋಪ್ಲೇನ್ ಆಕ್ಸಿಡೆಂಟ್ ಗಳಾಗಿದೆ, ಏರೋಪ್ಲೇನ್ ಬಿದ್ದು ಅದರಲ್ಲೂ ಉಳಿದಿರುವಂತ ಜನ ಇದ್ದಾರೆ, ಎಂತೆಂಥ ಭೂಕಂಪಗಳಲ್ಲಿ ಉಳಿದಿರುವಂತ ಜನ ಇದ್ದಾರೆ. ಅಂದ್ರೆ ಅವನು ಕರ್ಮ ಪ್ರಕಾರ ಭಗವಂತನ ಉಳಿಸ್ಬೇಕು ಅಂತಿದ್ದಾನೆ, ಉಳಿಸೇ ಉಳಿಸ್ತಾನೆ. ಕೊರೋನಾ ಬಂತು, ಕೊರೋನಾದಲ್ಲಿ ಎಷ್ಟೆಲ್ಲ ಜನ ಸತ್ತು, ಎಷ್ಟೆಷ್ಟು ಜನ ಎಷ್ಟೊಂದೆಲ್ಲ ಅವರು ಇಂಜೆಕ್ಷನ್ ತಗೊಂಡ್ರು, ಸೇಫ್ಟಿ ಎಲ್ಲ ಮಾಡಿದ್ರು, ಆದ್ರೂ ಒಂದ್ಸತ್ ಹೋಗ್ಬಿಟ್ಟ. ಇನ್ನು ಕೆಲವು ಜನ ಹಂಗೆ ಇದಾರೆ, ಅವ್ರ ಹಂಗೆ ಬದುಕಿದ್ದಾರೆ. ಅಂದ್ರೆ ಆತ್ಮ ಇದ್ರೆ ಅದು ಬದುಕುತ್ತೆ, ಇಲ್ಲ ಅಂತ ಹೇಳಿದ್ರೆ ಅದು ಹೋಗ್ಬಿಡುತ್ತೆ. ಅನಂತರ ಅಲೆಕ್ಸಾಂಡರ್ ಅಂದ, ನನ್ನ ಕೈ ಆಚೆ ಇರ್ಬೇಕು, ಎಲ್ರು ಕಾಣ್ಬೇಕು, ನೋಡು ಈ ವ್ಯಕ್ತಿ ಬರಿಗೈ ಬಂದ ಬರಿಗೈ ಹೋದ, ಇರ್ಬೇಕಾದ್ರೆ ಮಾತ್ರ ನಾನು ಇಷ್ಟು ಸಂಗಣ ಮಾಡಿದೆ, ಇದೆಲ್ಲ ನಂದು ಅಂತೆಲ್ಲ ಇದೆಲ್ಲ ಪ್ರಯತ್ನ ಪಡ್ತಾರೆ. ಕೈ ಹೋಗ್ಬೇಕಾದ್ರೆ ಬರಿಗಾಯಿ, ಮತ್ತೆ ಅಷ್ಟೊಂದೆಲ್ಲ ವಜ್ರ, ವಜ್ರ ಚಿನ್ನ ಎಷ್ಟೆಲ್ಲ ಆಸೆ ಇತ್ತು, ಚಿನ್ನ ಬೇಕು ವಜ್ರ ಬೇಕು, ಸಂತೋಷ ಕೊಡುತ್ತೆ ಸಂತೋಷ ಕೊಡುತ್ತೆ ಅಂತ. ನಾನು ಸಾಯ್ತಾ ಇರ್ಬೇಕಾದ್ರೆ ಇದೆಲ್ಲ ನನ್ಗೆ ಏನು ಮೌಲ್ಯನೇ ಇಲ್ಲ, ನನ್ ರಕ್ಷಣೆ ಮಾಡಕ್ಕಾಗೋದಿಲ್ಲ ಈ ಚಿನ್ನ ವಜ್ರ ಬೆಳ್ಳಿ ಎಲ್ಲ, ಅದರಿಂದ ಇದು ನನಗೆ ಧೂಳಿಗೆ ಸಮಾನ, ಅದಕ್ಕೆ ಇದನ್ನ ಮುಂದೆ ಬಿಸಾಕಿ ಅಂತ ಹೇಳ್ತಾರೆ. ಹೀಗೆ ಅನೇಕ ಜನರು ಹೀಗೆ ಎಲ್ಲಾ ಮೆರೆದಾಡ್ದವ್ರೆ ಸಾಯ್ಬೇಕಾದ್ರೆ ಕೊನೆಗೆ ಇಷ್ಟೇ ಮನಸ್ಸಿಗೆ ಚಿಂತನೆ ಬರೋದು, ಅಯ್ಯೋ ನಾನು ಇವಾಗ ಹೋಗ್ತಾ ಇದೀನಲ್ಲ, ನೀವು ಹೋಗ್ತಾ ಇದೀನಲ್ಲ, ಎಲ್ಲಾ ಬಿಟ್ಟು ಹೋಗ್ತಾನೆ, ಏನು ಜೊತೆ ಕೊಡಕ್ ಹೋಗ್ತಾ ಇಲ್ಲ ಅಂತ ಅವನ್ ಸಾಯ್ತಾನೆ. ಅರೆ ಮಿಕ್ಕದವ್ರಿಗೆ ಅದು ಬುದ್ಧಿ ಓಡೋದೇ ಇಲ್ಲ ಅವ್ರು, ಮಿಕ್ಕದವ್ರಿಗೆ ಇಷ್ಟೆಲ್ಲ ಮಜಾ ಮಾಡ್ದ ಜೀವನದಲ್ಲಿ, ಹೀಗೆ ಚಿಂತನೆ ಮಾಡ್ದೆ ನಾನು ಮಜಾ ಮಾಡ್ಬೇಕು, ಆದ್ರೆ ಕೊನೆಯಲ್ಲಿ ಹೀಗೆ ಏನು ಹೋಗೋದಿಲ್ಲ, ಏನೆಲ್ಲ ಪಾಪಗಳು ಮಾಡಿರ್ತಾನೆ ಅದ್ರ ಪ್ರಕಾರ ಮತ್ತೆ ಅವನಿಗೆ ಕೆಳಮಟ್ಟದ ಯೋನಿಗಳಲ್ಲಿ ಜನ್ಮ ಅನ್ನೋದು ಆಗತ್ತೆ. ಮಾಂಸಾಯೋ ವಿಚಾರೇನ ಭಕ್ತಿಯೋಗೇನ ಸೇವತೆ ಸ ಗುಣಾನ್ ಸಮಿತಿ ತೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಎಲ್ಲ ಸನ್ನಿವೇಶಗಳಲ್ಲಿಯೂ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆ ನಿರತನಾದನು ಕೂಡಲೇ ಐಹಿಕ ಪ್ರಕೃತಿಯ ಗುಣಗಳನ್ನು ಮೀರುತ್ತಾನೆ, ಹೀಗೆ ಬ್ರಹ್ಮನ್ ಹಂತಕ್ಕೆ ಬರುತ್ತಾನೆ. ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಎಲ್ಲಿಂದ ಏರ್ಬೇಕು, ಮೂರು ಗುಣಗಳಿಂದ ಏರ್ಬೇಕು. ಮೂರು ಗುಣವನ್ನು ಮೀರಿದಂತಹದ್ದು ಶುದ್ಧ ಸಾತ್ವಿಕ ಗುಣ, ಅದು ಭಗವಂತನ ಗುಣ ಶುದ್ಧ ಸತ್ವ. ಅದಕ್ಕೆ ಭಗವಂತನನ್ನು ಗುಣರಹಿತ ನಿರ್ಗುಣ ಅಂತ ಹೇಳೋದು. ನಿರ್ಗುಣ ಅಂತ ಹೇಳಿದ್ರೆ ಅವನಿಗೆ ಗುಣ ಇಲ್ಲ ಅಂತಲ್ಲ, ನಿರ್ಗುಣ ಅಂತ ಹೇಳಿದ್ರೆ ಅವನಿಗೆ ಸತ್ವ ರಜಸ್ ತಮ ಗುಣಗಳಿಲ್ಲ. ಜೀವಾತ್ಮಕ್ಕೂ ನಿರ್ಗುಣ, ಜೀವಾತ್ಮ ನಿರ್ಗುಣ ಅಂದ್ರೆ ಯಾವಾಗ ಈ ಮೂರುಗಳನ್ನು ಮೀರುತ್ತೆ ಅದು ಶುದ್ಧ ಸಾತ್ವಿಕ ಗುಣಕ್ಕೆ ಏರುತ್ತೆ, ಅದು ವೈಕುಂಠ ಲೋಕದಲ್ಲಿ ಇರುವಂತಹ ಒಂದು ಗುಣ. ಜನ ನಿರ್ಗುಣ ಅಂತ ಹೇಳಿದ್ರೆ ಭಗವಂತನಿಗೆ ಗುಣನೇ ಇಲ್ಲ, ನಿರಾಕಾರ ಅಂತ ಹೇಳ್ತಾರೆ. ನಿರಾಕಾರ ಅಂತ ಹೇಳಿದ್ರೆ ಈ ಬದಲಾವಣೆಗಳಾಗುವಂತಹ ಹುಟ್ಟು ಸಾವು ವೃದ್ಧಾಪ್ಯ ಕಾಯಿಲೆಗಳು ಬರುವಂತಹ ಆಕಾರ ಅಲ್ಲ ಭಗವಂತನದು, ಆತ್ಮದ್ದು ಅಲ್ಲ, ಅದು ಸಚ್ಚಿದಾನಂದ ಆಕಾರ. ಹಾಗೆ ಗುಣ ಇಲ್ಲ ಅಂತ ಹೇಳಿದ್ರೆ ಸತ್ವ ರಜಸ್ತಮ ಗುಣಗಳೆಲ್ಲ ಬದಲಾಗದು, ಶುದ್ಧ ಸಾತ್ವಿಕ ಗುಣ ಎಂದು ತಾವು ತಿಳಿಯಬೇಕು. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ವ್ಯವಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಐಕಂತಿ ಕಸ್ಯ ಚ. ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ, ಅವನು ಅವಿನಾಶಿ ಶಾಶ್ವತ ಪರಮ ಸುಖವೇ ಅದರ ಸಹಜ ಸ್ಥಿತಿ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ. ಇಲ್ಲಿ ಮತ್ತೆ ಪುನಃ ಕೃಷ್ಣ ಪರಮಾತ್ಮ ಸ್ಪಷ್ಟಪಡಿಸ್ತಾ ಇದ್ದಾನೆ, ಬ್ರಹ್ಮಜ್ಯೋತಿಯಿಂದ ಎಲ್ಲ ಉತ್ಪನ್ನ ಆಗ್ತಾ ಇದೆ, ಆದ್ರೆ ಆ ನಿರಾಕಾರ ಬ್ರಹ್ಮನಿಗೆ ನಾನೇ ಆಧಾರ. ಹಿಂದೆ ಕೂಡ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳಿದ್ದ, ಸಾಕಾರ ಮತ್ತು ನಿರಾಕಾರ ಇದರಲ್ಲಿ ಯಾವುದು ಉತ್ತಮವಾದದ್ದು, ಸಾಕಾರವಾಗಿ ಪೂಜೆ ಮಾಡುವುದೇ ಉತ್ತಮ ಎಂದು ಕೃಷ್ಣ ಸ್ಪಷ್ಟನೆ ಕೊಟ್ಟಿದ್ದಾನೆ. ಪ್ರತಿ ಅಧ್ಯಾಯದಲ್ಲೂ ಎಲ್ಲ ಸ್ಪಷ್ಟನೆ ಭಗವಂತ ಕೊಡ್ತಾ ಇದ್ದಾನೆ. ನಾನು ಸಚ್ಚಿದಾನಂದ ರೂಪ, ನಾನೇ ಎಲ್ಲದಕ್ಕೂ ಆದಿ, ನನ್ನ ಭಕ್ತಿ ಮಾಡುವುದೇ ಶ್ರೇಷ್ಠ. ಭೌತಿಕ ಜಗತ್ನಲ್ಲಿ ನಾವು ವೈರಾಗ್ಯ ಬೆಳೆಸ್ಕೋಬೇಕು, ಯಾವ್ದ್ರ ಮೇಲೆ ಆಸಕ್ತಿ ಇಟ್ಕೋಬಾರ್ದು, ಕೇವಲ ಕೃಷ್ಣ ಒಂದೇ ನಮ್ಮ ಲಕ್ಷ್ಯ. ಇನ್ನಿಕ್ಕಿದೆಲ್ಲ ಇದರ ತಾತ್ಕಾಲಿಕ ಶರೀರ, ನಾವೇನ್ ನೋಡ್ತಾ ಇದೀವಿ, ಗಂಡ ಹೆಂಡತಿ ಮಕ್ಕಳು ಪರಿವಾರ ಇದೆಲ್ಲ ದೇಹ ಅಷ್ಟೇ, ನಮ್ಗೆ ಆ ಜೀವಾತ್ಮ ಏನು ಅಂತ ಗೊತ್ತಾಗ್ತಾ ಇಲ್ಲ. ಹೀಗೆ ಜನ್ಮ ಜನ್ಮದಲ್ಲಿ ಎಷ್ಟೊಂದ್ ಜನ ತಂದೆ ತಾಯಿ, ಎಷ್ಟೊಂದ್ ಜನ ಹೆಂಡತಿ ಮಕ್ಕಳು, ಯಾರ್ಯಾರನ್ನೆಲ್ಲೋ ಸೇವೆ ಮಾಡಿದೀವಿ, ಪ್ರಾಣಿ ಪಕ್ಷಿ ಬೇರೆ ಬೇರೆ ಜೀವರಾಶಿಗಳಲ್ಲಿ ಸೇವೆ ಮಾಡ್ಬಿಟ್ಟಿದ್ದೀವಿ. ಈ ಒಂದು ಜನ್ಮದಲ್ಲಿ ಇವರೆಲ್ಲ ಬಿಟ್ಬಿಡೋಣ, ಈ ಒಂದು ಜನ್ಮದಲ್ಲಿ ಕೃಷ್ಣನೇ ಬೇಕು ಅಂತ ಆಸೆ ಪಡೋಣ, ಕೃಷ್ಣನ ಬಿಟ್ಟು ನಮ್ಮ ಲಕ್ಷ್ಯ ಬೇರೆ ಎಲ್ಲೂ ಹೋಗದೆ ಇರ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ, ಮತ್ತೆ ಭಗವಂತನ ಲೋಕಕ್ಕೆ ಹೋಗೋಣ ಸಾಕು. ಬಹುನಾಮ್ ಜನ್ಮ ನಾಮ್ ಅಂತ ಕೃಷ್ಣ ಹೇಳಿದ್ರೆ ಎಷ್ಟೋ ಜನ್ಮಗಳು ಆಗ್ಬಿಟ್ಟಿದೆ, ಇದು ಒಂದೇ ಮೊದಲ ಜನ್ಮ ಅಲ್ಲ,
ಇದೆಲ್ಲ ನೀನ್ ಭೋಗಿಸ್ಬೇಕು ಅಂತ ಇಷ್ಟೆಷ್ಟೋ ಜನ್ಮಗಳಾಗೋಗ್ಬಿಟ್ಟು ಎಲ್ಲ ಭೋಗಿಸ್ಬೇಕು ಅಂತೆಲ್ಲ ಪ್ರಯತ್ನ ಪಟ್ಟು ಹುಟ್ಟು ಸಾವೆಲ್ಲ ಆಗಿದೆ. ಈಗಾದ್ಲೂ ಈ ಜನ್ಮವನ್ನು ನನಗೋಸ್ಕರ ಮುಂದಾಗಿಡು. ಇದು ಭಗವಂತ ನಮ್ಗೆ ಹೇಳ್ತಾ ಇರುವಂತಹದ್ದು. ಭಕ್ತಿಯಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಹಂತಗಳಿದೆ. ಮೊದಲನೇದು ಶ್ರದ್ಧಾ, ಶ್ರದ್ಧೆ ಬೆಳೆಸ್ಕೋಬೇಕು. ಯಾವ್ದ ಮೇಲೆ? ಭಗವದ್ಗೀತೆ ಮೇಲೆ, ಭಾಗವತ ಪುರಾಣ, ಭಕ್ತರು, ಇವರೆಲ್ಲ ನಮ್ಗೆ ಒಳ್ಳೇದು ಮಾಡ್ತಾರೆ, ನಮ್ಗೆ ಜೀವನದ ಪರಮಗತಿಯನ್ನು ಕೊಡ್ತಾರೆ ಅಂತ ಶ್ರದ್ಧೆ ಬೆಳೆಸ್ಕೋಬೇಕು. ಕೃಷ್ಣ ಇದಾನೆ ಅಂತ ಶ್ರದ್ಧೆ ಇರ್ಬೇಕು. ಅವಾಗ ಶ್ರದ್ಧೆ ಬೆಳೆಸ್ಕೊಂಡಾಗ ಮುಂದೆ ನಾವು ನೆಕ್ಸ್ಟ್ ಏರ್ತೀವಿ ಸಾಧು ಸಂಘ, ಭಕ್ತರ ಸಂಘ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಭಕ್ತರ ಸಂಘದಲ್ಲಿ ನಾವೇನ್ ಮಾಡ್ತೀವಿ? ಆಧ್ಯಾತ್ಮಿಕ ವಿಚಾರಗಳನ್ನ ತಿಳ್ಕೊತೀವಿ, ಮತ್ತೆ ಅದಕ್ಕೇನೆಲ್ಲ ಸಾಧನೆಗಳು ಬೇಕು, ವ್ರತಗಳು ಬೇಕು, ಅದೆಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಭಜನ ಕ್ರಿಯಾ, ಕೀರ್ತನೆ ಮಾಡೋದು, ಜಪ ಮಾಡೋದು, ಗ್ರಂಥಗಳ ಅಧ್ಯಯನ ಮಾಡೋದು, ಮಂದಿರಕ್ಕೆ ಹೋಗಿ ಮಂದಿರದಲ್ಲಿ ಸೇವೆ ಮಾಡೋದು, ಹೀಗೆ ಮಾಡ್ತಾ ಇದ್ದಾಗ ಏನಾಗುತ್ತೆ? ಅನರ್ಥ ನಿವೃತ್ತಿ, ನಮ್ಮ ಒಳಗಿನಂಥ ಎಲ್ಲ ಅನರ್ಥಗಳು, ಸತ್ವ ರಜಸ್ತಮ ಗುಣಗಳೆಲ್ಲ ದೂರ ಹೋಗುತ್ತೆ. ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮೋಹ, ಲೋಭ ಇದೆಲ್ಲ ಹೋಗುತ್ತೆ. ಅನಂತರ ನಿಷ್ಠೆ, ನಾವು ಸ್ಥಿರವಾಗ್ತೀವಿ ಭಕ್ತಿ ಸೇವೆಯಲ್ಲಿ. ಆಮೇಲೆ ನಮ್ಗೆ ರುಚಿ ಗೊತ್ತಾಗತ್ತೆ, ಓ ಈ ಎಷ್ಟು ಆನಂದ ಇದೆ ಅಲ್ಲ ಭಕ್ತಿಯಲ್ಲಿ. ಸೂರ್ಯನ್ ನಮ್ಗೆ ಗೊತ್ತಾಗುತ್ತೆ ನಾಮಸ್ಮರಣೆ ಮಾಡ್ಬೇಕಾದ್ರೆ ಸುಮ್ನೆ ಏನೋ ಕಾಟಾಚಾರಕ್ಕೆ ಮಾಡ್ದಾ ಇರ್ತೀವಿ, ಏನೋ ಜಪ ಮಾಡೋಕ್ ಹೇಳಿದ್ರಪ್ಪ ಜಪ ಮಾಡಿ ಅಂತ, ಏನೋ ಆಗುತ್ತೆ ಏನೋ ಅಂತ. ಆದ್ರೆ ಯಾವಾಗ ಭಕ್ತಿಯಲ್ಲಿ ಮುಂದುವರಿತಾ ಹೋಗ್ತೀವಿ ರುಚಿ ಬರುತ್ತೆ, ಈ ನಾಮ ಜಪದಲ್ಲಿ ಎಷ್ಟು ಆನಂದ ಸಿಗ್ತಾ ಇದೆ. ಮತ್ತೆ ಆಸಕ್ತಿ ಬೆಳೆಸ್ಕೊ, ಇನ್ನು ಶುದ್ಧವಾದ ಭಕ್ತರನ್ನ ನೋಡಿ ನಾನು ಹಂಗೆ ಶುದ್ಧ ಭಕ್ತನಾಗ್ಬೇಕು. ಅನಂತರ ಭಾವ, ನಮ್ಮ ಆತ್ಮದ ಸ್ವರೂಪ ಪ್ರಕಟವಾಗತ್ತೆ. ಅನಂತರ ಪ್ರೀತಿ, ಕೃಷ್ಣ ನಮ್ಗೆ ಪ್ರಾಪ್ತಿ ಆಗ್ತಾನೆ. ಇದು ಭಕ್ತಿಯ ಮಟ್ಟಗಳು: ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ ಮತ್ತು ಪ್ರೇಮ. ನಾವು ಪ್ರೇಮಕ್ಕೆ ಹೋಗ್ಬೇಕು. ಈಗ ನಾವೆಲ್ಲ ಇವಾಗ ಶ್ರದ್ಧೆ ಬೆಳೆಸ್ಕೊಂಡು ಸಾಧು ಸಂಘ ಮಾಡ್ತಾ ಇದ್ದೀರ. ಇವಾಗ 14 ದಿವಸಗಳಿಂದ ಸಾಧು ಸಂಘ ಆಯ್ತು, ಎಲ್ಲರೂ ಭಕ್ತರು ಸೇರ್ಕೊಂಡ್ಬಿಟ್ಟು ಭಗವದ್ಗೀತೆ ಓದ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರ. ಇದ ಇಲ್ಲಿಗೆ ನಿಲ್ಲಬಾರ್ದು, ಹಿಂಗೆ ಮುಂದೆ ಮುಂದುವರಿಬೇಕು. ಭಜನೆ ಮುಂದುವರಿಸ್ಬೇಕು, ಜಪ ಮಾಡ್ಲಿಕ್ಕೆ ಶುರು ಮಾಡ್ಬೇಕು, 16 ಮಾಲೆ ಜಪ ಮಾಡ್ಬೇಕು. ಇವಾಗ ಇಲ್ಲಿ ತನಕ ನಾವು 1 ಮಾಲೆ, 2 ಮಾಲೆ ಇಷ್ಟಿಷ್ಟಲ್ಲೇ ಖುಷಿ ಪಡ್ತಾ ಇದೀವಿ. ಆದ್ರೆ ಮುಂದುವರಿಬೇಕು. 16 ಮಾಲೆ ಗುರುಗಳು ಹೇಳಿದ್ದಾರೆ, 16 ಮಾಲೆ ಜಪ ಮಾಡ್ಬೇಕು, ಮತ್ತೆ ಸಾತ್ವಿಕ ಆಹಾರ ತಿನ್ಬೇಕು, ಭಗವಂತ ನೈವೇದ್ಯ ಹಚ್ಚಬೇಕು, ಇದೆಲ್ಲ ನಿಯಮಗಳನ್ನ ಪಾಲನೆ ಮಾಡ್ಬೇಕು. ಎಲ್ಲ ಅನರ್ಥಗಳು ಹೋಗುತ್ತೆ, ಹೋಗ್ತಾ ಇದ್ದಾಗೆ ಎಲ್ಲ ನಮ್ಗಳ ಅನರ್ಥಗಳು, ಎಲ್ಲ 3 ಗುಣಗಳು, ಎಲ್ಲ ವಾಸನಗಳು ಎಲ್ಲ ದೂರ ಆಗ್ತಾ ಹೋಗುತ್ತೆ, ರುಚಿ ಸಿಗುತ್ತೆ. ರೂಪ ಗೋಸ್ವಾಮಿ ಅವ್ರು ಹೇಳ್ತಾರೆ, ಈ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದ್ರಲ್ಲಿ ಎಷ್ಟು ರುಚಿ ಇದೆ ಅಂತ ಹೇಳಿದ್ರೆ, ನನಗೆ 1000 ಕಿವಿಗಳು ಬೇಕು, 1000 ನಾಲಿಗೆಗಳು ಬೇಕು, ಆಗ ನನಗೆ ನಿಜವಾಗಿದ್ರೆ ಆನಂದ ಆಸ್ವಾದನೆ ಮಾಡ್ಲಿಕ್ಕೆ ಆಗತ್ತೆ ಅಂತ ಗೋಸ್ವಾಮಿಗಳು ಹೇಳ್ತಾರೆ. ಸೊ ಎಲ್ಲ ಆಧಾರದಿಂದ ನಾವು ನಿಷ್ಠೆಯಿಂದ, ಶ್ರದ್ಧೆಯಿಂದ ಈ ಕೃಷ್ಣ ಭಕ್ತಿ ಮಾರ್ಗದಲ್ಲಿ ಮುನ್ನಡಿಬೇಕು. ನಮ್ಗೆ ನಿಶ್ಚಯವಾಗಿ ಕೃಷ್ಣ ಪ್ರಾಪ್ತಿ ಆಗ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಗಳ. ಹಾ ಮಾತಾಜಿ. ಹರೇ ಕೃಷ್ಣ. ಪ್ರಶ್ನೆಗಳಿದೆಯಾ ಇದರ ಅಧ್ಯಾಯದಲ್ಲಿ? ಯಾರಿಗೂ ಏನೋ ಪ್ರಶ್ನೆಗಳಿಲ್ಲ, ಎಲ್ರಿಗೆಲ್ಲ ಅರ್ಥ ಆಯ್ತಾ? 3 ಗುಣಗಳು. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಇದು ನಾವು ಹರೇ ಕೃಷ್ಣ ಮಂತ್ರ ಜಪ ಮಾಡ್ತೀವಲ್ಲ, ಕಾನ್ಸಂಟ್ರೇಷನ್ ಬರತ್ತಾ ಇಲ್ಲ ನೋಡ್ ಪ್ರಭುಜಿ, ಏಕಾಗ್ರತೆನೆ ಬರ್ತಾ ಇಲ್ಲ. ಏಕಾಗ್ರತೆ ಬರ್ತಾ ಇಲ್ಲ, ಮಾಡ್ತಿದ್ದೀನಿ 16 ಮಾಲೆ ಜಪ, ಅದು ಒಂದೇ ಕಡೆ ನನ್ ಮನ್ಸು ನಿಲ್ತಾ ಇಲ್ಲ. ಬರುತ್ತೆ ಮಾತಾಜಿ. ಕೃಷ್ಣ ಅರ್ಜುನನೇ ಹೇಳಿದ್ನಲ್ಲ, ಚಂಚಲಂ ಹಿ ಮನ ಕೃಷ್ಣ, ನನ್ನ ಮನಸ್ಸು ಎಷ್ಟು ಚಂಚಲ ಗಾಳಿ ಹಾಗೆ, ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಎಲ್ಲೋ ಚಿಂತನೆಗಳು ಬರ್ತಾ ಇರುತ್ತೆ. ಕೃಷ್ಣ ಅದಕ್ಕೇನು ಉತ್ತರ ಕೊಡ್ತಾನೆ? ಅಭ್ಯಾಸೇನ, ಅಭ್ಯಾಸ ಮಾಡು, ಬಾರ್ ಬಾರಿ ಇನ್ನು ಎಷ್ಟು ಜಪ ಮಾಡಿದೆ, ಇನ್ನು ಅಧಿಕವಾಗಿ ಜಪ ಮಾಡ್ತಾ ಹೋಗು. 1 ಮಾಲೆ ಮಾಡ್ತಾ ಇದ್ರೆ 2 ಮಾಲೆ ಮಾಡಿ, 16 ಮಾಲೆ ಮಾಡಿ,
ಜಪ ಮಾಡ್ತಾ ಮಾಡ್ತಾ ಇದೀನಿ ಪ್ರಭುಜಿ ಈಗ ದಿನ 16 ಮಾಲೆ ಮಾಡ್ತಾ 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 ಗಮನ ಇಟ್ಟು ಕೇಳಿಸ್ಕೋಬೇಕು ಕೇವಲ ಬಾಯಲ್ಲಿ ಜಪ ಮಾಡ್ತಾ ತಲೆ ಒಳಗಡೆ ಏನೆಲ್ಲೋ ಓಡ್ತಾ ಇರಬಾರದು ಮನಸ್ಸು ಹೋಗುತ್ತೆ ಮತ್ತೆ ಮತ್ತೆ ಮನಸ್ಸು ಇಲ್ಲ ಚಿಂತನೆ ಮಾಡಬಾರದು ಸೊ ಗಮನ ಅದಕ್ಕೆ ಶ್ರವಣ ಕೀರ್ತನ ಜಪ ಮಾಡ್ತಾ ಇರಬೇಕಾದ್ರೆ ಪ್ರತಿಯೊಂದು ಅಕ್ಷರಗಳನ್ನು ಕೇಳಿಸ್ಕೋಬೇಕು ಕಿವಿಯಲ್ಲಿ ಈ ಎರಡು ಕಾರ್ಯಗಳಾಗ್ತಾ ಇದ್ರೆ ಮನಸ್ಸು ಅಲ್ಲಿ ಕೇಂದ್ರೀಕರಣವಾಗುತ್ತೆ ನಾವು ಹೇಳ್ತಾ ಇದೀವಿ ಕೇಳಿಸ್ಕೋತಾ ಇಲ್ಲ ಅಂತ ಏನಾಗುತ್ತೆ ಮನಸ್ಸು ಬೇರೆ ಕಡೆ ಓಡೋಗ್ಬಿಡುತ್ತೆ ಅಂದ್ರೆ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಸ್ಪಷ್ಟವಾಗಿ ಉಚ್ಚಾರಣೆ ನಮ್ಮ ಕಿವಿ ಕೇಳಿಸ್ಕೋಬೇಕು ಆಗ ಮನಸ್ಸು ಆ ಪದದ ಮೇಲೆ ಶಬ್ದದ ಮೇಲೆ ಗಮನ ಕೊಡ್ತಾ ಇದ್ದ ಹಾಗೆ ನಮ್ಮ ಮನಸ್ಸು ಏಕಾಗ್ರತೆ ಬರುತ್ತೆ ಕೆಲವು ಕೃತಕವಾಗಿ ಏನೋ ಮಾಡ್ಬೇಕಪ್ಪ ಧರ್ಮಾಲೆ ಅಂತ ಪಟ 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 ಅಂತ ಹೇಳ್ಬಿಟ್ಟು ಮುಗೀತು ಅಂತ ಹೇಳಿದ್ರೆ ಆಗೋದಿಲ್ಲ ಮನಸ್ಸು ಹೇಳುತ್ತೆ ಬೇಗ ಬೇಗ ಮುಗಿಸ್ಕೊಂಬಿಡು ಇನ್ನು ಬೇರೆ ಎಲ್ಲ ಕೆಲಸಗಳಿದೆ ಆ ಕೆಲಸ ಇದೆ ಈ ಕೆಲಸ ಇದೆ ಭಗವಂತ ಕಾಲ ನಾವು ಭಗವಂತನಿಗೆ ಸಮಯ ಕೊಟ್ರೆ ಭಗವಂತ ನಮ್ಗೆ ಜಾಸ್ತಿ ಸಮಯ ಕೊಡ್ತಾನೆ ನಾವು ಭಗವಂತನಿಗೆ ಸಮಯ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಭಗವಂತ ನಮ್ಮ ಸಮಯನೆಲ್ಲ ಕಿತ್ಕೊಂಡ್ಬಿಡ್ತಾನೆ ಯಾಕಂದ್ರೆ ಇಲ್ಲಿ ತನಕ ನಮ್ಮ ಮನಸ್ಸು ಹಂಗ ಆಗ್ಬಿಟ್ಟಿದೆ ಅಂದ್ರೆ ಈಗ ಭಗವದ್ಗೀತೆ ಮೂಲಕ ನಮ್ಗೆ ಎಲ್ಲ ಜ್ಞಾನ ಸಿಗ್ತಾ ಇದೆ ಭಗವಂತ ಯಾವತ್ತು ನಮ್ಮನ್ನ ಕೈ ಬಿಡೋದಿಲ್ಲ ಯೋಗಕ್ಷೇಮಂ ವಹಾಮ್ಯಹಂ ನೋಡ್ಕೋತೀನಿ ನನ್ನ ಹತ್ರ ಬನ್ನಿ ನಾನೇ ನಿಮ್ಗೆ ಪ್ರಾಪ್ತಿ ಆಗ್ಬೇಕಾಗಿರುವಂತದ್ದು ಹೀಗೆಲ್ಲ ಆಶ್ವಾಸನೆ ಕೊಡ್ತಾ ಇರೋ ಕಾರಣ ನಾವು ಅದ್ರ ಮೇಲೆ ನಂಬಿ ನಾವು ಮಾರ್ಗದಲ್ಲಿ ಮುನ್ನಡಿಬೇಕು ಹೆಜ್ಜೆ ಹೆಜ್ಜೆ ಇಡ್ತಾ ಹೋಗ್ಬೇಕು ಇವಾಗ ಮಗು ಅದು ಹುಟ್ಟದ ತಕ್ಷಣ ಓಡೋದಿಲ್ಲ ಅದು ಸ್ವಲ್ಪ ದಿವಸ ಆದ್ಮೇಲೆ ಶಕ್ತಿ ಬೆಳೀತಾ ಇದ್ದಾಗೆ ಆಕಳೆ ಉರುಳಾಡುತ್ತೆ ಆಮೇಲೆ ಉರುಳಾಡಿದ್ಮೇಲೆ ಸ್ವಲ್ಪ ಸ್ವಲ್ಪ ಅಂಬೆಗಾಲಿಡುತ್ತೆ ಆಮೇಲೆ ಏಳುತ್ತೆ ಬೀಳುತ್ತೆ ಏಳುತ್ತೆ ಬೀಳುತ್ತೆ ಅದು ಬೀಳದೇ ಇರಕ್ಕ ಸಾಧ್ಯ ಇಲ್ಲ ಅದು ಬಿದ್ರೇನೆ ನೋವಾಗುತ್ತೆ ಮತ್ತೆ ತಿರ್ಗಾ ಶಕ್ತಿ ಬರುತ್ತೆ ಮತ್ತೆ ಎದ್ದು 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 ಓಡಾಡುತ್ತೆ ಅದು ಹಾಗೆ ನಾವು ಅಷ್ಟೇ ಪ್ರಯತ್ನ 16 ಮಾಲೆ ಜಪ ಮಾಡ್ತಾ ಇರ್ಬೇಕು ಮನಸ್ಸು ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅವರು ಮತ್ತೆ ಮತ್ತೆ ನಾವು ಪ್ರಯತ್ನ ಮಾಡಿ ಇಲ್ಲ ಡಿಸ್ಟರ್ಬ್ ಆಗ್ಬಾರ್ದು ಇದು ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಎಚ್ಚರಿಕೆ ಇರ್ಬೇಕು ಕೆಲವರು ಅದು ಮರ್ತೋಗ್ಬಿಡ್ತಾರೆ ಡಿಸ್ಟರ್ಬೆನ್ಸ್ ಇದೆ ಅಂತಾನೆ ಹಂಗೆ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ ಜಪ ಮಾಡ್ತಾನೆ ಇರ್ತಾರೆ ಡಿಸ್ಟರ್ಬ್ ಡಿಸ್ಟರ್ಬ್ ಆಗೇ ಇರ್ತಾರೆ ಹಂಗಾಗ್ಬಾರ್ದು ಡಿಸ್ಟರ್ಬ್ ಆಗ್ತಾ ಇದೆಯಾ ಅದನ್ನ ಸರಿಪಡಿಸ್ಕೋಬೇಕು ಪ್ರಾರ್ಥನೆ ಮಾಡ್ಕೋಬೇಕು ಭಗವಂತ ಹುಡುಗಿನ ಹತ್ರ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಮನ್ಸು ಹಿಂಗೆಲ್ಲ ಚಂಚಲ ಆಗ್ತಾ ಇದೆ ನೀನೇ ನನಗೆ ನನ್ನ ಒಳಗೆ ನೀನಿದ್ಯಾ ಪರಮಾತ್ಮನಾಗಿ ನನಗ್ ಬುದ್ಧಿ ಕೊಡು ಈ ಒಂದು ಕಲ್ಮಶಗಳನ್ನು ದೂರ ಮಾಡು ಈ ಮಾತಾಡ್ಬೇಕು ಭಗವಂತನ ಜೊತೆ ಕೇವಲ ಶ್ಲೋಕಗಳು ಓದಿದ್ರೇನೆ ಪ್ರಾರ್ಥನೆ ಅಂತಲ್ಲ ಹೀಗೂ ಒಂದು ಭಾವನೆಗಳು ನಿಮ್ಮ ನಿತ್ಯದ ಸಾಕ್ಷ್ಯಂ ಭಗವಂತನ ಸ್ನೇಹಿತನಾಗಿ ನೋಡ್ಬೇಕು ಮತ್ತೆ ಸ್ನೇಹಿತ ಅಂತ ನಾವೆಲ್ಲ ನಮ್ಮ ವಿಷಯಗಳು ಹಂಚ್ಕೋತೀವಿ ಹಾಗೆ ನಾವು ಭಗವಂತನ ಜೊತೆ ನಮ್ಮ ವಿಷಯಗಳು ಹಂಚ್ಕೋಬೇಕು ಹಾಗೂ ಪ್ರಾರ್ಥನೆ ಮಾಡ್ಬೇಕು ನನಗೆ ನೀನ್ ಪಡಿಬೇಕು ಅಂತ ಇರ್ಬೇಕು ವಿಷಯಗಳು ಹಂಚ್ಕೊಳ್ಳೋದಂದ್ರೆ ಮತ್ತೆ ಪುನಃ ಹಣ ಕೊಡುಪ್ಪ ನನ್ ಸಹಾಯ ಮಾಡುಪ್ಪ ನನ್ಗೇನೋ ತೊಂದರೆ ಇದೆ ಅದು ಹೋಗ್ಲಿಪ್ಪ ಹಂಗಲ್ಲ ಪ್ರಾರ್ಥನೆ ಯೋಗ ನಮ್ ಪ್ರಾರ್ಥನೆ ಎಲ್ಲವೂ ಕೂಡ ಕೃಷ್ಣ ನನ್ ಜೊತೆ ಇರ್ಬೇಕು ಅಂತ ನಂಗೆ ಇಚ್ಛೆ ಇದೆ ನಿನ್ ಲೋಕಕ್ಕೆ ಬರ್ಬೇಕು ನಿನ್ ಸೇವೆ ಇರ್ಬೇಕು ನಂಗೆ ಈ ಲೋಕದಲ್ಲಿ ಯಾರು ಬೇಕಾಗಿಲ್ಲ ದಯವಿಟ್ಟು ನನ್ ಕೈ ಹಿಡಿದು ನಡೆಸು ಹಿಂಗೆ ನಾನು ಜಪ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀನಿ ಓದಕ್ಕೆ ಪ್ರಯತ್ನ ಮಾಡ್ತೀನಿ ಆ ಬುದ್ಧಿ ಅದ ಅರ್ಥ ಮಾಡ್ಕೊಳ್ಳೋದು ಜನ ಅಳವಡಿಸ್ಕೊಳ್ಳೋದು ಅದಕ್ಕೆಲ್ಲ ನಿನ್ ಸಹಾಯ ಮಾಡು ಅಂತ ಕೇಳ್ಕೋಬೇಕು ಸರಿ ಕ್ರಮೇಣ ಕ್ರಮೇಣವಾಗಿ ಶ್ರೀಲ ಪ್ರಭುಪಾದ ಉದಾಹರಣೆ ಕೊಡ್ತಾರಲ್ಲ ಫ್ಯಾನ್ ಫ್ಯಾನ್ ಸ್ವಿಚ್ ಆನ್ ಮಾಡಿದಾಗ ಫ್ಯಾನ್ ಸ್ಪೀಡ್ ಆಗಿ ತಿರ್ತಾ ಇರುತ್ತೆ ಮತ್ತೆ ಸ್ವಿಚ್ ಆಫ್ ಮಾಡಿದ ತಕ್ಷಣ ಅದು ತುರಂತವಾಗಿ ನಿಲ್ಲೋದಿಲ್ಲ ಅದೇನೋ ಸ್ವಲ್ಪ ತಿರುಗುತ್ತೆ ಆಮೇಲೆ ನಿಲ್ಲುತ್ತೆ ಹಾಗೆಯೇ ನೀವು ಜಪ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕರ್ಮದ ಒಂದು ಪ್ರತಿಕ್ರಿಯೆ ನಿಂತಿದೆ ಬಟ್ ಅದು ಸ್ವಲ್ಪ ಹಿಂದಿನ ಒಂದು ವೇಗ ಏನಿತ್ತು ಅದು ಇನ್ನು ತಿರುಗ್ತಾ ಇದೆ ಅದೇ ನಿಲ್ಲುತ್ತೆ ಇನ್ನು ಹೀಗೆ ನಾವು ಮುಂದುವರೆಸ್ತಾ ಹೋದ್ರೆ ಅದು ನಿಲ್ಲುತ್ತೆ ಅದು ಹರೇ ಕೃಷ್ಣ ಬೇರೆ ಪ್ರಶ್ನೆಗಳು ಹರೇ ಕೃಷ್ಣ ಗುರುಜಿ ಮಾಂಸಾಹಾರ ಭಕ್ಷಣೆ ಮಾಡೋರು ಇದು ಮಾಡಂಗಿಲ್ವಾ ಕೃಷ್ಣ ಧ್ಯಾನ ಕೃಷ್ಣನ ಧ್ಯಾನ ಮಾಡಬೇಕು ಅಂತಂದ್ರೆ ಏನು ಕೃಷ್ಣನಿಗೆ ಏನ್ ಇಷ್ಟ ಆಗತ್ತೆ ಆ ರೀತಿ ನಾವು ನಡಿಬೇಕು ಅದಕ್ಕೆ ಕೃಷ್ಣ ಭಕ್ತಿ ಅಂತ ಹೇಳೋದು ಕೃಷ್ಣನಿಗೆ ನಾವು ಕೃಷ್ಣ ಭಕ್ತರು ಅಂತ ಹೇಳಿದ್ರೆ ಏನು ಕೇವಲ ಪ್ರಸಾದವನ್ನು ತಿನ್ನುವಂಥದ್ದು ನಾವು ತಿನ್ನುವಂತ ಆಹಾರ ಭಗವಂತನ ನೈವೇದ್ಯ ಹಚ್ಚಿನೇ ತಿಂತೀವಿ
ಬೇರೇನೇನು ನಾವು ತಿನ್ಲಿಕ್ಕೆ ಹೋಗೋದಿಲ್ಲ. ಹಾಗಿದ್ದಾಗ ಮಾಂಸ ಅಂತೂ ಭಗವಂತನಿಗೆ ಅರ್ಪಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಅದು ಅರ್ಪಣೆ ಆಗಕ್ ಆಗಲ್ಲ ಅಂದ್ರೆ ನಮ್ಗೆ ಅದ್ರಲ್ಲಿ ಆಸಕ್ತಿ ಇಲ್ಲ. ಇದು ಭಕ್ತಿಗೆ ಅನುಕೂಲವಾದಂತಹದ್ದು. ಕೃಷ್ಣ ಪರಮಾತ್ಮ ಹೇಳಿದನಲ್ಲ, ಇದು ತಾಮಸಿಕ ಗುಣ. ಮಾಂಸ, ಈರುಳ್ಳಿ, ಬೆಳ್ಳುಳ್ಳಿ, ಟೀ, ಕಾಫಿ ಎಲ್ಲ ತಾಮಸ ಗುಣಕ್ಕೆ ಸೇರುತ್ತೆ. ಸಾತ್ವಿಕ ಗುಣಕ್ಕೆ ಏರ್ಬೇಕು, ಆಗ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಲಿಕ್ಕೆ ಸಹಾಯ ಆಗುತ್ತೆ. ಕೃಷ್ಣನೇ ಹೇಳ್ತಾ ಇದ್ದಾನೆ. ಮತ್ತೆ ಕೃಷ್ಣನೇ ಹೇಳಿದಾಗ ಇಲ್ಲ ನಾನು ತಿಂದೆ ನಿನ್ನ ಹತ್ರ ಬರ್ತೀನಿ ಅಂತ ಹೇಳಿದ್ರೆ ಅದು ಆಗೋದಿಲ್ಲ ಅಲ್ಲ. ಭಕ್ತಿ ಅಂತ ಹೇಳಿದ್ರೇನು, ಅವನಿಗೇನು ಇಷ್ಟ ಆ ರೀತಿ ನಾವು ನಡೆಯೋದು, ಅದು ಭಕ್ತಿ. ತಿನ್ಕೊಂಡು ನಾನು ಕೃಷ್ಣ ಭಕ್ತಿ, ನಾನು ಕೃಷ್ಣ ಭಕ್ತ ಅಂತ ಹೇಳ್ಕೊಂಡ್ರೆ ಸಾಧ್ಯ ಇಲ್ಲ. ಸಾಧ್ಯ ಕೊಡಕ್ ಏರ್ಬೇಕು ನಾವು. ಹಲೋ, ಹಾ ಮಾತಾಜಿ ಹೇಳಿ. ಅಲ್ಲ ಗುರುಜಿ, ನೀವು ಅಂದ್ರೆ ನನ್ಗೆ ಅರ್ಥ ಆಗ್ತಿಲ್ಲ ಇದು ಅಂದ್ರೆ. ಇವಾಗ ಮನುಷ್ಯರಿಗೆ ಮಾತ್ರ ಪರಮಾತ್ಮ ಇರ್ತಾನೆ, ಪ್ರಾಣಿಗಳ ಆತ್ಮದಲ್ಲಿ ಪರಮಾತ್ಮ ಇರಲ್ಲ ಅಂತಾನ? ಮನುಷ್ಯನ ನಮ್ದ ಜೀವಾತ್ಮ ಜೊತೆ ಪರಮಾತ್ಮ ಇರ್ತಾನೆ, ಆದ್ರೆ ಪ್ರಾಣಿಗಳ ಜೊತೆ ಪರಮಾತ್ಮ ಇರಲ್ಲ ಅಂತಾನ ನೀವ್ ಹೇಳ್ತಿರೋದು? ನಾವು ಪ್ರಾಣಿಗಳ ಹೆಲ್ಪ್ ಮಾಡಬಾರ್ದು, ಅದನ್ನ ಸಾಕ್ಬಾರ್ದು ಅಂದ್ರೆ ಅರ್ಥ ಅದ? ಅದ್ ಯಾವ ತರ? ಯಾವ್ದು? ಯಾವ್ದೇ ಪ್ರಾಣಿ, ಬೆಕ್ಕು, ನಾಯಿ, ಇಲಿ ಅದನ್ನೆಲ್ಲ ಸಾಕ್ಬಾರ್ದು ಅಂತ ಅಂತೀರಲ್ವಾ? ಅಂದ್ರೆ ಇವಾಗ ಕೆಲವರು ಅದನ್ನ ಹೆಲ್ಪ್ ಮಾಡ್ತಾರೆ, ಕೆಲವರು ಅದಕ್ಕೆ ಫೀಡ್ ಮಾಡ್ತಾರೆ, ಈ ತರ ತುಂಬಾ ಜನ ಮಾಡ್ತಿದಾರೆ ಅಲ್ವಾ? ಇವಾಗ ಮನೇಲಿ ಸಾಕೊಂಡೋದು ಅಂತಲ್ಲ, ಅದಕ್ಕೆ ಊಟ ಕೊಡೋದು, ಅದಕ್ಕೆ ಏನಾರ ನೋವಾಗಿದ್ರೆ ಅಥವಾ ಏನಾದ್ರು ಆಕ್ಸಿಡೆಂಟ್ ಬೀದಿಯಲ್ಲಿ ಮಾಡ್ಬೋದು. ಮನೆಯಲ್ಲಿ ಸಾಕೊಂಡು ಸಮಯ ವ್ಯರ್ಥ ಮಾಡ್ಕೋಬಾರದು ಅಂತ. ಇವಾಗ ಅದನ್ನ ಸಾಕ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ, ಅದು ಇದೆ. ಅದು ಅದು ಪ್ರಕೃತಿಯಲ್ಲಿ ಹಿಂಗೆ ಪಕ್ಷಿಗಳಿದೆ, ಮರಗಳಿದೆ, ಹಂಗೆ ಬೆಕ್ಕು, ನಾಯಿ ಎಲ್ಲ ಇದೆ. ಅದನ್ನ ತಂದು ಮನೇಲಿ ಕಟ್ಟ ಹಾಕೊಂಡು ಅದಕ್ಕೆ ಇವಾಗ ಅದಕ್ಕೆ ತಿನ್ಸೋದು, ಅದು ಗಲೀಜ್ ಮಾಡಿದ್ನ ಶುಚೀಕರಣ ಮಾಡೋದು, ಅದ್ರ ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡೋದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಸಮಯ ತುಂಬಾ ಅಮೂಲ್ಯ. ನಮ್ ಪುರಾಣ ಅಡೆದು ಅಂದ್ರೆ ನಮ್ಗೆ ಏನ್ ಹೇಳ್ತಾರೆ, ಪಶು ಪತ್ನಿ ಸುತ ಆಲಯ ಅಂತ ಅಂತಾರಲ್ಲ, ಋಣಾನುಬಂಧ ರೂಪೇಣ. ಹೌದು, ನಮ್ಗೆ ಯಾವ್ದ್ರದ್ದು ಋಣ, ಎಲ್ರಿಗೂ ಸಹಾಯ ಮಾಡ್ಬೇಕು. ಸಹಾಯ ಮಾಡ್ಬೇಕು, ಇವಾಗ ದಾನ ಕೊಡ್ಬೇಕು, ಭಿಕ್ಷಕರಿಗೆ ದಾನ ಕೊಡ್ಬೇಕು ಅಂತಿದೆ. ಹಾಗಂತ ಭಿಕ್ಷಕನ ಬಂದ್ ತಂದು ಮನೇಲಿ ಇಟ್ಕೊಳ್ಳೋದಿಲ್ಲ ಅಲ್ಲ. ನಮ್ ಭಿಕ್ಷೆ ಬೇಡಕ್ ಬಂದಾಗ ಭಿಕ್ಷೆ ಕೊಡ್ತೇವೆ ಹೊರತು ನಾನು ಭಿಕ್ಷಕರಿಗೆ ಸಹಾಯ ಮಾಡ್ಬೇಕು ಅಂತ ಹೇಳಿ ಮನೇಲಿ ಭಿಕ್ಷಕನ ಇಟ್ಕೊಳ್ಳೋದಿಲ್ಲ. ಹಾಗೆ ಪ್ರಾಣಿಗಳಿಗೂ ಸಹಾಯ ಮಾಡ್ಬೇಕು ಅಂತ ಹೇಳಿದ್ರೇನು, ನೀವು ಹೋಗಿ ಪ್ರತಿ ದಿವಸ ಆಕಳುಗಳಿಗೆ ಏನೋ ತಿನ್ನಿಸ್ತೀರಾ, ಏನೋ ಮಾಡಿದ ಅನ್ನ ಅಲ್ಲಿ ನಾಯಿಗಳಿಗೆ ತಿನ್ನಿಸ್ತೀರಾ, ಆಚೆ ಮನೆ, ಆಚೆ ಮನೆ ಒಳಗಡೆ ಅಲ್ಲ. ಪ್ರಭುಜಿ ಈಗ ಆಲ್ರೆಡಿ ಸಾಕಿದವ್ರು ಏನ್ ಮಾಡ್ಬೇಕ್ರಿ ಪ್ರಭುಜಿ? ಆಗ ಸಾಕಿದವ್ರು ಏನ್ ಮಾಡ್ಬೇಕು, ಇರೋ ತನಕ ನೋಡ್ಕೋತೀರಾ, ಮತ್ತೆ ಪುನಃ ಹೊಸದಾಗ್ ತರ್ಲಿಕ್ಕೆ ಪ್ರಯತ್ನ ಮಾಡಬೇಡಿ. ಹಾಗೂ ಒಂದು ಎಚ್ಚರಿಕೆ, ಅದು ಸಾಕಿದ ಮನೆ ಒಳಗಡೆ ಇಟ್ಕೋಬೇಡಿ, ಮನೆ ಆಚೆ ಇಟ್ಕೊಳ್ಳಿ. ನಾಯಿ ಇರೋದು ಮನೆ ಕಾವಲು ಕಾಯ್ಲಿಕ್ಕೆ, ಆಚೆ ಇರ್ಬೇಕು. ಅನೇಕ ಜನ ಮನೆಯಲ್ಲಿ ಮಂಚದ ಮೇಲೆ, ಆ ದೇವ್ರ ಮನೆಯಲ್ಲಿ, ಅಡಿಗೆ ಮನೆಯಲ್ಲಿ ಅದ್ರ ಕೂದ್ಲು ಎಲ್ಲಾ ಕಡೆ ಹಾರಾಡ್ತಾ, ಎಲ್ಲಾ ಆಹಾರ ಅಶುದ್ಧವಾಗ್ತಾ, ಎಲ್ಲಾ ಇರುವಂತಹ ಜಾಗ ಅಶುದ್ಧ ಆಗ್ತಾ ಇರುತ್ತೆ. ನಾಯಿಗಳು ಮುಂಚೆನೂ ಇತ್ತು, ಎಲ್ಲಿರ್ತಾ ಇತ್ತು, ಹೊರಗಡೆ ಸಾಕ್ತಾ ಇದ್ರು, ಯಾಕಂದ್ರೆ ಕಳ್ಳರು ಬರದೇ ಇರೋ ತರ ಅದಕ್ಕೆ ಅಲ್ಲೇ ಆಹಾರ ಕೊಡ್ತಾ ಇದ್ರು, ಅದು ಆಚೆ ಇರ್ತಾ ಇತ್ತು ಅಷ್ಟೇ, ಅದ್ರ ಕೆಲ್ಸ ಅದು. ಅದನ್ನ ಅನಾವಶ್ಯಕವಾಗಿ ಇವಾಗ ಎಲ್ಲ ಫ್ಯಾನ್ಸಿ ನಾಯಿಗಳು, ಅದು ಏನು ಪ್ರಯೋಜನ ಇಲ್ಲ ನಾಯಿಗಳು. ಅದು ಯಾರು ಬಂದ್ರು ಹೊಗಳೋದು ಇಲ್ಲ, ಅದು ಯಾರು ಕಳ್ಳರು ಬಂದ್ರೆ ರಕ್ಷಣೆ ಮಾಡೋದಿಲ್ಲ, ಸುಮ್ಮನೆ ಅದ್ರ ಆಟ ಆಡ್ಕೊಂಡು ಟೈಮ್ ಪಾಸ್. ಟೈಮ್ ಪಾಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ನಮ್ಮ ಹತ್ರ ಟೈಮ್ ತುಂಬಾ ಕಡಿಮೆ ಇದೆ. ಬಹುನಾಮ್ ಜನ್ಮಾನಾಮ್ ಅಂತೆ ಜ್ಞಾನ ಮಾನ್ ಮಾನ್ ಪ್ರಪದ್ಯತೆ. ನಾವು ಈ ಜನ್ಮ ಮಾನವ ಜನ್ಮ ಇರೋದು ಸಾಧನೆ ಮಾಡ್ಲಿಕ್ಕೆ. ಅದರಿಂದ ಆದಷ್ಟು ನಮ್ಮ ಗಮನ ಇರಬೇಕು, ಹೇಗೆ ನಾನು ಸಾಧನೆ ಮುಂದುವರಿಸ್ಬೇಕು. ಸಮಯ ಇದ್ದಾಗ ಜಪ ಜಾಸ್ತಿ ಮಾಡಿ, ಶಾಸ್ತ್ರಗಳ ಅಧ್ಯಯನ ಮಾಡಿ, ಭಗವಂತನ ಬಗ್ಗೆ ಕೇಳಿಸ್ಕೊಳ್ಳಿ, ಅದನ್ನ ಉಚ್ಚಾರಣೆ ಮಾಡಿ, ಇನ್ನೊಬ್ಬರ ಪ್ರಚಾರ ಮಾಡಿ, ಅದಕ್ಕೆ ಮನುಷ್ಯ ಜನ್ಮ ಇರೋದು. ಮತ್ತೆ ಇದೆಲ್ಲ ಅನಾವಶ್ಯಕವಾಗಿ ಯಾಕೆ ನಾವು ಆ ಒಂದು ಸೇವೆಯಲ್ಲಿ ತೊಡಗಬೇಕು, ಇದು ಚಿಂತನೆ ಮಾಡ್ಬೇಕಾಗಿರುವಂತಹದ್ದು. ಹಲೋ, ಆಚೆ ಕಡೆ ಇದೆ ಪ್ರಭುಜಿ, ಆದ್ರೆ ಕಂಪೌಂಡ್ ಒಳಗಡೆ ಇದೆ ನಮ್ದು. ಆಯ್ತು, ಅದಲ್ಲಿ ಇದೆ, ಅಲ್ಲಿ ಕಟ್ಟಾಕಿದ್ದೀರಾ, ಸರಿ, ಅದು ಮನೆ ರಕ್ಷಣೆಗೆ ಅಂತ ಇಟ್ಕೊಂಡಿದ್ದೀರಾ ಅಷ್ಟೇ, ಅಲ್ಲಿರ್ಬೇಕದು.
ಮತ್ತೆ ಅದ್ರ ಜೊತೆ ಅಧಿಕವಾಗಿ ಸಮಯ ನೀವು ಕಳಿಬಾರ್ದು ಅಷ್ಟೇ. ಅದಿದೆ ಅದರಲ್ಲಿ ನೋಡ್ಕೊಳಕ್ಕೆ ಕಾವಲು ಗಾಯ್ಲಿಕ್ಕಿದೆ, ಓಕೆ, ಮತ್ತೆ ಅದಕ್ಕೆ ನಾವು ಊಟ ಕೊಡ್ಬೇಕು, ಕೊಡೋದು ಊಟ ಅಷ್ಟೇ. ಮತ್ತೇನಾದ್ರೂ ಅದಕ್ಕೆ ಕಾಯಿಲೆ ಬಂತ ನೋಡ್ಕೋತೀರ ದಿನ ದಿನದಲ್ಲಿ. ತಿರ್ಗಾ ಅದಕ್ಕೆ ಸೇವೆ, ಅದ್ರ ಹಿಂದೆ ಬಿದ್ಕೊಂಡು ಅದ್ರ ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮತ್ತೆ ನಂಗೆ ಓದ್ಲಿಕ್ಕೆ ಸಮಯ ಇಲ್ಲ, ಜಪ ಮಾಡ್ಲಿಕ್ಕೆ ಸಮಯ ಇಲ್ಲ ಅಂತೆಲ್ಲ ಆಗ್ಬಾರ್ದು. ಮತ್ತೆ ಅದನ್ನು ಮುಟ್ಟಿ ಅದನ್ನು ಒರೆಸಿ ತಿರ್ಗಾ ಹಂಗೆ ಮನೆಗೆ ಬಂದು ಮತ್ತೆ ಹಂಗೆ ಕೆಲಸಗಳು ಮಾಡ್ಕೊಳ್ಳೋದು. ಅನೇಕ ಜನ ನಾಯಿಗಳನ್ನ ಮುಟ್ಟಿ ಅವರು ತಿನ್ಬೇಕಾದ್ರೆ ಕೈ ಕೂಡ ತೊಳೆಯೋದಿಲ್ಲ, ಅಡುಗೆನೂ ಹಂಗೆ ಮಾಡ್ಬಿಡ್ತಾರೆ. ಸೊ ಇದೆಲ್ಲ ತುಂಬಾ ಅಶುದ್ಧ. ಅದು ಇದೆಲ್ಲ ಕೆಲವು ಎಚ್ಚರಿಕೆಗಳು ತಗೋಬೇಕು. ಯಾವ್ದು ಪ್ರಾಣಿ ಪಕ್ಷಿಗಳಿಗೆ ದ್ವೇಷ ಮಾಡ್ತಾ ಇಲ್ಲ, ಅವ್ರವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ಯಾಕೆ ಎಳ್ಕೊಂಡ್ಬಂದು ಮನೆಯಲ್ಲಿ ಹಂಗ ಸಾಕಕ್ ಹೋಗ್ತೀರಾ? ಅವಶ್ಯಕತೆ ಇದೆಯಾ? ಇವಾಗ ಪೊಲೀಸ್ ನಾಯಿಗಳು ಪೊಲೀಸ್ ನಾಯಿ ಸಾಕ್ತಾರೆ, ಯಾಕಂದ್ರೆ ಕಳ್ಳ ನಡಿಬೇಕು ಅಂತ. ಹಂಗೆ ಮನೆಯಲ್ಲಿ ಏನಾದ್ರು ರಕ್ಷಣೆ ಬೇಕು ಅಂದ್ರೆ ರಕ್ಷಣೆಗೆ ಅಲ್ಲಿ ಆಚೆ ಇಟ್ಕೋತೀರಾ? ಎಲ್ಲೆಲ್ಲಿ ಏನೇನು ಇಟ್ಟರೆ ಅಲ್ಲಲ್ಲಿ ಅದು ಚೆನ್ನಾಗಿರುತ್ತೆ. ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ? ಗುರುಜಿ, ನಂದೊಂದು ಪ್ರಶ್ನೆ ಇದೆ. ಇವಾಗ ನೀವು ಹೇಳಿದ್ರಿ ಪ್ರಾಣಿ ಪಕ್ಷಿಗಳು ಅಂದ್ರೆ ಇದು ಸಾಕೋದೇನ್ ಬೇಕಾಗಿಲ್ಲ ಅಂತ, ಆದ್ರೆ ಆ ಪ್ರಾಣಿ ಪಕ್ಷಿಗಳ ಎಷ್ಟೋ ಜನಕ್ಕೆ ಜೀವದಾನ ಮಾಡ್ದಂಗೆ ಅವ್ರನ್ನ ನಂಬ್ಕೊಂಡೆ ಎಷ್ಟೋ ಜನ ಜೀವಂತವಾಗಿ ಇರ್ತಾರೆ ಸ್ವಾಮೀಜಿ, ಅದು ಯಾವ ತರ ಅಂತ? ಅಲ್ಲಲ್ಲ, ಇವಾಗ ಪ್ರಾಣಿ ಪಕ್ಷಿಗಳನ್ನ ಅದು ಇರೋದ್ರಿಂದಾನೇ ಅವ್ರು ಬದುಕಿರ್ತಾರೆ ಅನ್ನೋ ಒಂದು ಇದ್ರಲ್ಲಿ ಇರ್ತಾರೆ. ಇವಾಗ ಅದು ಏನಾದ್ರು ಮರಣ ಹೊಂದಿದ್ರೆ ಅವರು ಕೂಡ ಆ ಸ್ಟೇಜ್ ಗೆ ಬಂದ್ಬಿಟ್ಟಿರ್ತಾರೆ, ಅಂತವ್ರನ್ನ ಏನ್ ಸರ್ ಏನ್ ಮಾಡಕ್ಕಾಗುತ್ತೆ ಗುರುಜಿ? ಅದೇ ಅಲ್ವಾ, ಅದಕ್ಕೆ ಭರತ ಮಹಾರಾಜನ್ ಭರತ ಮಹಾರಾಜನ್ ಕತೆ ಅದೇ ಹೇಳೋದು. ಭರತ ಮಹಾರಾಜ ಒಂದು ಜಿಂಕೆನ್ ಸಾಕಿದ್ದ, ಒಂದ್ ಜಿಂಕೆನ್ ಸಾಕಿ ಸಾಕಿ ಅವ್ರು ಸಾಯೋ ಟೈಮ್ ಅಲ್ಲಿ ಓ ಜಿಂಕೆ ಜಿಂಕೆಗೆ ಏನ್ ಕತೆ ಅಂತ ಹೇಳಿ ಜಿಂಕೆ ಚಿಂತನೆ ಮಾಡಿದ್ರೆ ಸತ್ತೋದಾಗ ಅವನ ಮುಂದೆ ಜಿಂಕೆಯಾಗಿ ಹುಟ್ಟದ ಅವನು. ಬೇಕಾ ನಮ್ಗೆ ನಾಯಿಯಾಗಿ ತಿರ್ಗಾ ಹುಟ್ಟಬೇಕು ಅಂತ ಆಸೆ ಇದೆಯಾ? ಪಕ್ಷಿಯಾಗಿ ಹುಟ್ಟಬೇಕು ಅಂತ ಆಸೆ ಇದೆಯಾ? ಇದೇನ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರುವಂತದ್ದು? ಅದನ್ನ ವಿಚಾರ ಮಾಡ್ಬೇಕು ನಾವು. ಅದಕ್ಕೆ ಭಾವುಕರಾಗ್ಬಾರದು. ಭಗವಂತ ನಮ್ಗೆ ವಿವೇಕ ಕೊಟ್ಟಿದ್ದಾನೆ, ವಿಚಾರ ಕೊಟ್ಟಿದ್ದಾನೆ ಏನ್ ಮಾಡ್ಬೇಕು ಅಂತ. ಪ್ರೀತಿ ತೋರಿಸ್ಬೇಕು, ಪ್ರೀತಿ ತೋರಿಸೋಕೆ ಅಂತ ಹೋಗಿ ಹುಟ್ಟುಬಿಟ್ರೆ ಮತ್ತೆ ನಮ್ಮ ಜೀವನ ವ್ಯರ್ಥ ಆಗ್ಬಿಡುತ್ತೆ. ಅಲ್ಲ ಅಲ್ಲ, ನಾನೇ ಹೇಳ್ತಾ ಇರೋದು ಏನು ಅಂದ್ರೆ, ಇವಾಗ ಪ್ರಾಣಿ ಪಕ್ಷಿಗಳು ತೋರಿಸುವಂತ ಪ್ರೀತಿ ಮನುಷ್ಯರೇ ತೋರಿಸಲ್ಲ ಕೆಲವೊಂದ್ಸಾರಿ. ಆ ಪ್ರೀತಿಗೆ ಅವರು ಅಡಾಪ್ಟ್ ಆಗ್ಬಿಟ್ಟಿರ್ತಾರಲ್ವಾ, ಇದಕ್ಕೋಸ್ಕರ ನಾನು ಕೇಳಿದ್ದು. ಎಲ್ರು ಒಬ್ಬ ಮೋಸಗಾರ ಅಂತ ಹೇಳಿದ್ರೆ ಎಲ್ಲಾ ಮನುಷ್ಯರು ಮೋಸಗಾರು ಅಂತ ತಿಳ್ಕೊಳ್ಳೋದು ತಪ್ಪು ಅಲ್ವಾ? ಪ್ರೀತಿ ಮಾಡೋರು ಇರ್ತಾರೆ, ಭಕ್ತರು ಇರ್ತಾರೆ, ಎಲ್ರು ಮೋಸಗಾರರಲ್ಲ, ಎಲ್ಲೋ ಬೇರೆ ಬೇರೆ ಗುಣದವರು. ಅದಕ್ಕೆ ಸಾತ್ವಿಕ ರಾಜಸಿಕ ತಾಮಸಿಕ ಗುಣಗಳು ಇರ್ತಾರೆ. ಪ್ರಾಣಿಗಳು ಒಳ್ಳೆ ನಾಯಿ ಇರುತ್ತೆ, ಹುಚ್ಚು ನಾಯಿ ಇರುತ್ತೆ, ಎಲ್ಲಾ ತರ ನಾಯಿಗಳು ಇರುತ್ತೆ ಅಲ್ವಾ? ಹೌದು ಗುರುಜಿ, ಮನುಷ್ಯರೆಲ್ಲ ಒಳ್ಳೆಯವರು ಇರ್ತಾರೆ. ಅದು ಈಗ ನಮ್ಮ ಪೂರ್ವ ಕರ್ಮಗಳ ಪ್ರಕಾರ ನಾವ್ ಏನೇನ್ ಮಾಡಿರ್ತೀವಿ ಒಂದ್ ರೀತಿ ವಾತಾವರಣದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಮತ್ತೆ ಅದನ್ನ ನಾವು ಅರ್ತ್ಕೋಬೇಕು, ಹೌದು ನಾನೇನೋ ಪೂರ್ವ ಕರ್ಮದಲ್ಲಿ ಏನೋ ಮಾಡಿದೀನಿ, ಅದಕ್ಕೆ ನಂಗೆ ಇಂತಹ ಒಂದು ವಾತಾವರಣ ಬಂದಿದೆ, ಈಗ ನಾನು ಕೃಷ್ಣ ಭಕ್ತಿಗೆ ಬದಲಾಗ್ತೀನಿ. ನಾವು ಯಾವಾಗ ಬದಲಾಗ್ತೀವಿ ಭಗವಂತ ನಮ್ಗೆ ಅಂತಹ ಗುಣದವ್ರ ಜೊತೆ ನಮ್ಮ ಜೋಡಿಸ್ತಾನೆ. ಯಾರ್ಯಾರಿಗೆ ಯಾವ ರೀತಿ ಆಸಕ್ತಿ ಇದೆ ಭಗವಂತ ಅಂತ ಅಂತ ಜನರನ್ನು ಗುಂಪು ಸೇರಿಸ್ತಾನೆ. ನಾವು ಕೃಷ್ಣನ ಭಕ್ತಿ ಮಾಡ್ಲಿಕ್ಕೆ ಹೋದಾಗ ನಮ್ಗೆ ಒಳ್ಳೆಯ ಭಕ್ತರ ಒಂದು ಸಂಘ ನಮ್ಗೆ ಸಿಗುತ್ತೆ, ಭಗವಂತ ಪ್ರೇರಣೆ ಕೊಡ್ತಾನೆ. ಅನೇಕ ನಾವು ಜೀವನದಲ್ಲಿ ಇತಿಹಾಸದಲ್ಲಿ ಕಥೆಗಳು ನೋಡಿದಾಗ ಧ್ರುವ ಮಹಾರಾಜ ಕೃಷ್ಣ ಭಕ್ತಿ ಮಾಡ್ಬೇಕು ಅಂತ ಇಚ್ಛೆ ಪಟ್ಟ, ಅವಾಗ ಅಲ್ಲಿ ಇದೆ ಭಗವಂತನ ಪ್ರೇರಣೆಯಿಂದ ನಾರದ ಮುನಿಗಳು ಹೋಗಿ ಧ್ರುವ ಮಹಾರಾಜನ್ ಭೇಟಿ ಆದ್ರು. ಭಗವಂತ ಅವ್ರಿಗೆ ಪ್ರೇರಣೆ ಕೊಟ್ಟ, ಹೋಗು ಧ್ರುವ ಮಹಾರಾಜನ್ಗೆ ಉಪದೇಶ ಮಾಡು. ಹೀಗೆ ಅನೇಕ ಕಥೆಗಳಲ್ಲಿ ಹಾಗೆ ಬರುತ್ತೆ, ಭಗವಂತನ ಪ್ರೇರಣೆಯಿಂದ ಆ ಭಕ್ತರು ಅಂತಹ ಒಂದು ಜನರಿಗೆ ಭೇಟಿ ಆಗ್ತಾರೆ, ಸಂಘ ಅನ್ನೋದು ಬೆಳೆಯುತ್ತೆ. ಮುಖ್ಯವಾಗಿ ನಾವೇನ್ ಆಸೆ ಪಡ್ತೀವಿ ಹಂಗಂಗೆ ನಮ್ಗೆ ಸಂಘ ಭಗವಂತ ಪ್ರಧಾನ ಮಾಡ್ತಾರೆ. ಏ ಯಥಾಮಾಂ ಪ್ರಪದ್ಯಂತೆ ತಾಂ ಸ್ಥೈವ ಭಜಾಮ್ಯ. ನಮ್ ಕೈಯಲ್ಲಿದೆ ಅದು, ನಮ್ಗೆ ಇದು ಬೇಕು, ನಮ್ಮ ಕೈಯಲ್ಲಿ ನಾಯಿನೂ ಇಟ್ಕೋಬೇಕು, ಈ ಕಡೆ ಭಗವಂತನ ಬೇಕು,
ಭಗವಂತ ಹೇಳ್ತಾನೆ ಆ ಕಡೆನೆ ಹೋಗ್ಬಿಡು ಅಂತ ಕಳ್ಸ್ಬಿಡ್ತಾನೆ. ಭಗವಂತ ಸ್ಪಷ್ಟವಾಗಿ ಹೇಳ್ತಾನೆ ಮಾಮೇಕಂ ಶರಣಂ ರಜ, ಮನ್ಸಲ್ಲಿ ಕೃಷ್ಣ ಒಂದನ್ ಬಿಟ್ಟು ಅನ್ಯ ಅಭಿಲಾಷಿತ ಶೂನ್ಯಂ, ಬೇರೆ ಏನು ಅಭಿಲಾಷ ಇರಬಾರ್ದು, ಇದು ಕೃಷ್ಣ ಅಪೇಕ್ಷೆ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನೇನಾದರೂ ಪ್ರಶ್ನೆಗಳು?